ಸನ್ನಡಿಗಾ ನೀ ಭಾಗ್ಯಶಾಲಿ ಕನ್ನಡ ಕುವರ ನೀ ಪುಣ್ಯಶಾಲಿ ಶಾಲಿ ಯಾವ ತಂಪು ಗಾಳಿ ಬೀಸಿ ಯಾವ ಕರಿಯ ಮಣ್ಣ ಬಲಿಸಿ ಯಾವ ಪುಣ್ಯ ನದಿಯ ಹರಿಸಿ ನಾಡವರ ನಲಿಸಿತು ಅದುವೇ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮಭೂಮಿ ಅದುವೇ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮಭೂಮಿ ಕನ್ನಡಿಗ ನೀ ಭಾಗ್ಯಶಾಲಿ ಕನ್ನಡ ಕುವರ ಶಾಲಿ ಸಿರಿವಂತನಾದ
ಯಾರು ಕನ್ನಡ ನಾಡಲ್ಲೇ ಮೆದೆವೆ ಶೂರ ನಾನಾದೊಡೆ ಕಲ್ಲಾಗಿ ಹಂಪೆಯಲ್ಲಿ ಬಹುಕಾಲ ನಿಲುವೆ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆವೆ ಶಿಕ್ಷಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆವೆ ಕಾವೇರಿ ತುಂಗೆಯದ ಮಡಿಲಲ್ಲೇ ಮೀಯುವೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲುವೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲುವೆ ಮಣ್ಣಾಗಿ ನಿಲುವೆ ಯಾರಪ್ಪ ನೀನು, ಅದ್ಭುತವಾಗಿ ಹಾಡ್ತಾ ಇದ್ದಿ. ಈ ಹಾಡು ಕೇಳಿ ನನಗೆ ಸಂತೋಷವಾಗಿದೆ. ನನ್ನ ಹೆಸರು ರಾಜ ಅಂತ, ನಾನು ದೇವಲಾಪುರದವನು. ಯಾರು ಬರೆದದ್ದು ಈ ಹಾಡು? ಅವ್ರ ಹೆಸರೇನು? ಶಂಕರಪ್ಪನವರು ಅಂತ. ನನ್ನ ತಂದೆ ಇಲ್ಲಿ ಕುಳಿತುಕೊಂಡೇ ಹಾಡು ಬರಿತಾ ಇದ್ರು. ಅವರ ಬದುಕು ಈ ನಾಡಿಗಾಗಿ ಮೀಸಲಾಗಿತ್ತು. ಪುಸ್ತಕ ಬರಿತಾ ಇದ್ರಲ್ಲ, ಅವ್ರು ತಾನೇ? ಹೌದು, ಅವರೇ. ಈ ಕೋಟೆ ಗೋಡೆ ನೋಡಿದಾಗಲೆಲ್ಲ ಅವರ ಜ್ಞಾಪಕ ಬರುತ್ತೆ. ಅವ್ರ ಬದುಕು ಇದೇ ಹಳ್ಳಿ, ಇದೇ ಕೋಟೆಗೋಡೆ. ನಮ್ಮ ತಂದೆಯವರು, ಅವರು ಕನ್ನಡ ಮೇಷ್ಟ್ರು. ನಮ್ಮ ಕರ್ತವ್ಯ ಸಿರಿಗನ್ನಡ ನಾಡಿದು ಸಿರಿಗಂಧರ ಗುಡಿ, ಸಿರಿಗನ್ನಡ ನುಡಿಯಿದು ಕಸ್ತೂರಿ ಕನ್ನಡದ ನುಡಿ. ಚೆನ್ನಕೇಶವ ದೇವಾಲಯವನ್ನು ದಾಸೋಜ, ಚಾವಣ, ಪಾದಾರಿ, ಕೇಶವ ದೇವ ಇವರು ನಿರ್ಮಿಸಿದರು. ಹಾಗಲ್ಲ ಬನು. ಮತ್ತೇಗೆ? ಚನ್ನಕೇಶವ ದೇವಾಲಯವನ್ನು ದಾಸೋಜ, ಚಾವಣ, ಪಾದರಿ ಮುಂತಾದವರು ನಿರ್ಮಿಸಿದರು. ರೀ ಸ್ವಾಮಿ, ರೇ ಸ್ವಾಮಿ, ಏನ್ರಿ ಮಾಡ್ತಾ ಇದ್ದೀರಾ? ನಾನೇನ್ ಮಾಡಿದೆ? ಆ ಅಂದವಾದ ಶಿಲ್ಪನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಯಾಕೆ? ನನ್ನ ಹೆಸರು ಕೆತ್ತಾ ಇದ್ದೀನಿ ಇಲ್ಲಿ ನೋಡಿ. ನಿಮ್ಮ ಹೆಸರನ್ನ ಬೇಕಾದ್ರೆ ಆ ಬಂಡೆಗಲ್ ಮೇಲೆ ಕೆತ್ತಿ. ಇದು ನಮ್ಮ ನಾಡಿನ ಶಿಲ್ಪಕಲೆಯ ಅವಶೇಷ.
ಇದನ್ನ ಹಾಗೆಲ್ಲ ನಾಶ ಮಾಡಬೇಡಿ. ಅಲ್ಲ ರೀ, ಇಲ್ಲಿ ಗುಡಿ ಕಟ್ಟಿ ಯಾರಾದ್ರೂ ಇದನ್ನ ಪೂಜೆ ಮಾಡ್ತಾರಾ? ಹೌದು, ಅಂಥ ಜನ ಹುಟ್ಟೆ ಹುಟ್ಟುತ್ತಾರೆ, ಅವರಿಗೆ ನಮ್ಮ ನಾಡಿನ ಮೇಲೆ ಗೌರವ ಭಕ್ತಿ ಹುಟ್ಟುತ್ತೆ. ಇದು ನಮ್ಮ ನಾಡಿನ ಶಿಲ್ಪಕಲೆಯ ಅವಶೇಷ. ಅಲ್ಲ ರೀ, ಇಂಥ ಅವಶೇಷದಿಂದ ಏನ್ರಿ ಉಪಯೋಗ? ಯಾಕೆ, ನೀವು ಕನ್ನಡಿಗರಲ್ವೇ, ಈ ನಾಡಿನ ಇತಿಹಾಸ ನಿಮಗೆ ತಿಳಿದಿಲ್ವೇ? ನಾನು ಸ್ಟಡಿ ಮಾಡಿದ್ದೆಲ್ಲ ಇಂಗ್ಲಿಷಲ್ಲೇ. ಐ ಡೋಂಟ್ ನೋ ಕನ್ನಡ ಹಿಸ್ಟ್ರಿ. ಸದ್ಯ ಈ ನಾಡಿನ ಭೂಮಿ ಮೇಲಾದ್ರೂ ನಿಂತಿದ್ದೀರಲ್ಲ, ಅಷ್ಟು ಸಾಕು. ಏನು ಬಹಳ ಭಾವುಕತೆಯಿಂದ ಮಾತಾಡ್ತಾ ಇದ್ದೀರಲ್ಲ, ಹಾಗಿದ ಮೇಲೆ ನಿಮಗೆ ಈ ಪಾಳ್ಬಿದ್ದ ಕೋಟೆ, ಈ ದೇವಸ್ಥಾನದ ಕತೆ ಗೊತ್ತಾ ನಿಮಗೆ? ಕೋಟೆನಾ? ಬನ್ನಿ, ಬಾಯಿ ತುಂಬಾ ಹೊಗಳು ಹೇಳ್ತೀನಿ. ನಡೆಯು ಕನ್ನಡ, ನುಡಿಯು ಕನ್ನಡ, ಕನ್ನಡ ನಾಡಿನ ಸಿರಿಯಲ್ಲ ಕನ್ನಡ. ನಡೆಯು ಕನ್ನಡ, ನುಡಿಯು ಕನ್ನಡ, ಕನ್ನಡ ನಾಡಿನ ಸಿರಿಯಲ್ಲ ಕನ್ನಡ. ನದಿಗಳ ಕಲರವ ಕನ್ನಡ, ಗಗನವ ಜುಂಬಿಪ ಗಿರಿದನಿ ಕನ್ನಡ, ಸಿರಿತನ ಮೆರೆಸಿದ ದೊರೆಗಳ ಕನ್ನಡ, ಸಿರಿಗಂಧ ನಾಡಿನ ಸೊಬಗೆಲ್ಲ ಕನ್ನಡ. ನಡೆಯು ಕನ್ನಡ, ನುಡಿಯು ಕನ್ನಡ, ಕನ್ನಡ ನಾಡಿನ ಸಿರಿಯಲ್ಲ ಕನ್ನಡ. ಶಿಲ್ಪಿಗಳೆಲ್ಲರ ಶ್ರದ್ಧೆಯ ಕನ್ನಡ, ಹೊಯ್ಸಳ ವೀರರ ಕಲೆಯೆಲ್ಲ ಕನ್ನಡ, ಶರಣರ ವಚನದ ತಿರುಳೆಲ್ಲ ಕನ್ನಡ, ಕನಕ ಪುರಂದರ ಸಾಹಿತ್ಯ ಕನ್ನಡ. ಚರಿತ್ರೆ ಕನ್ನಡ, ಚಾರಿತ್ರ್ಯ ಕನ್ನಡ, ಧಾರ್ಮಿಕ ಚೇತನ ನಿಲುವೆಲ್ಲ ಕನ್ನಡ. ಎಂದೆಂದು ಮೆರೆಯಲಿ ಈ ನಮ್ಮ ಕನ್ನಡ, ನಡೆಯು ಕನ್ನಡ, ನುಡಿಯು ಕನ್ನಡ. ಕನ್ನಡ ನಾಡಿನ ಸಿರಿಯಲ್ಲ ಕನ್ನಡ, ಕನ್ನಡ ನಾಡಿನ ಸಿರಿಯಲ್ಲ ಕನ್ನಡ. ಕನ್ನಡ ನಾಡಿನ ಸಿರಿಯ
ಎಲ್ಲ ಕನ್ನಡ. ಸಾರಿ, ನೀವಾಡಿದ ಒಂದೊಂದು ಮಾತು ನನ್ನ ಹೃದಯಕ್ಕೆ ಬಾಣದಂತೆ ನಾಟಿಬಿಡ್ತು. ನಮ್ಮ ನಾಡಿನ ಮೇಲೆ, ನಮ್ಮ ಭಾಷೆಯ ಮೇಲೆ ಎಷ್ಟೊಂದು ಪ್ರೀತಿ ಬೆಳೆಸಿದ್ದೀರಿ. ಸಾರಿ, ಐ ಆಮ್ ರಿಯಲಿ ಸಾರಿ. ಅಷ್ಟು ದೊಡ್ಡ ಮಾತಾಕೆ, ಪ್ರತಿಯೊಬ್ಬ ಕನ್ನಡಿಗನು ನಮ್ಮ ನಾಡಿನ ಮೇಲೆ, ಭಾಷೆ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು ಅಂತ ಹೇಳಿದೆ ಅಷ್ಟೇ. ಅಂದಹಾಗೆ ತಾವು ಯಾವೂರ್ನವರು? ನಾನು ಬೆಂಗಳೂರಿನವನು. ನಮ್ಮ ಫಾದರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಇಲ್ಲೇ ರಾಮಾಪುರದಲ್ಲಿ ನಮ್ಮ ಜಮೀನಿದೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತಮ್ಮ ಪರಿಚಯ? ನನ್ನ ಹೆಸರು ಶಂಕರ ಅಂತ, ಇಲ್ಲೇ ರಾಮಾಪುರದವನು. ಅಂದಹಾಗೆ ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ. ತಗೊಳ್ಳಿ, ನೀವು ಬೆಂಗಳೂರಿಗೆ ಬಂದಾಗ ಅವಶ್ಯವಾಗಿ ನಮ್ಮ ಮನೆಗೆ ಬಂದು ಹೋಗ್ಬೇಕು. ನಿಮ್ ಪರಿಚಯ ಆಗಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಬಾನು ಬಾಯ್ಲಿ, ಇವಳು ನನ್ನ ಸಹೋದರಿ ಬಾನು ಅಂತ, ನನ್ನ ಜೊತೆ ಶಾಲೆಯಲ್ಲಿ ಓದ್ದವಳು. ನಮ್ಮ ನಿಮ್ಮ ಜ್ಞಾಪಕಾರ್ಥವಾಗಿ ಒಂದು ಫೋಟೋ ತೆಗಿತೀನಿ. ನಿಂತ್ಕೊಳ್ಳಿ. ಭಾವಚಿತ್ರ ನಮಗೆ ಕಳ್ಸಿಕೊಡ್ತೀರಾ ತಾನೇ? ಖಂಡಿತ. ನಿಮ್ ವಿಳಾಸ ಕೊಡಿ. ಶಂಕರಪ್ಪ, ರಾಮಾಪುರ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅದೇನ್ ಬರ್ದಿದ್ದೀರಿ ಅದು? ನಮ್ಮಣ್ಣನ ಉಸಿರೆ, ಕನ್ನಡ ನಾಡಿನ ಇತಿಹಾಸ, ಅದ್ರ ಬಗ್ಗೆ ನೂರಾರು ಹಾಡುಗಳನ್ನ ಬರೆದಿದ್ದಾರೆ. ಅದನ್ನ ಪ್ರಕಟಣೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾನೆ ಇಲ್ಲ. ಇದನ್ನ ನಾನು ಪಬ್ಲಿಷ್ ಮಾಡಬಹುದಾ? ಓಹೋ, ಅಗತ್ಯವಾಗಿ. ಇದನ್ನ ನಾನು ಪಬ್ಲಿಷ್ ಮಾಡಿ ಇಡೀ ಕರ್ನಾಟಕ ಜನತೆ ಈ ಹಾಡನ್ನ ಓದಿ ಹಾಡಿ ಹೊಗಳ ಹಾಗೆ ಮಾಡ್ತೀನಿ. ಸದ್ಯ ಅಷ್ಟು ಮಾಡಿ, ನಮ್ಮಣ್ಣನ ಕನಸನ್ನ ನನಸು ಮಾಡಿ. ಖಂಡಿತ ತಗೊಳ್ಳ ಇದನ್ನ. ನಮಸ್ಕಾರ. ನಮಸ್ಕಾರ, ನಾನಿನ್ ಬರ್ತೀನಿ. ಆಯ್ತು ನಂಜಪ್ಪ. ನಂಜಪ್ಪ! ಓಹೋ, ರಾಜಣ್ಣ ಈಗ ಬಂದ್ರ? ಬನ್ನಿ ಕೂತ್ಕೊಳ್ಳಿ. ಏನ್ ರಾಜಣ್ಣ, ನೆನ್ನೆನೆ ಬರ್ತೀನಿ ಎಂದವರು ಇವತ್ ಬರ್ತಾ ಇದ್ದೀರಾ? ತಗೊಳ್ಳಿ, 500 ರೂಪಾಯಿ ಇದೆ, ಮಿಕ್ಕಿ ದುಡ್ಡನ್ನ ಮುಂದಿನ ವಾರ ಕೊಡ್ತೀನಿ. ಅಲ್ಲ ನಂಜಪ್ಪ, ನೀನ್ ಕೊಡ್ತಾ ಹೋದ್ರೆ ನನ್ ಬಾಕಿನೆಲ್ಲ ನೀನ್ ಯಾವಾಗ ತೀರಿಸೋದು ಅಂತ. ನೋಡ್ ರಾಜಣ್ಣ, ಪ್ಯಾಟೆಲಿ ಕಡ್ಲೆಕಾಯಿ ಧಾರಣೆ ಇಳಿದೋಗದೆ, ಕಡ್ಲೆಕಾಯಿ ಮೂಟೆ ಎಲ್ಲ ಇಲ್ಲೇ ಬಿದ್ದವೆ. ಮುಂದಿನ ವಾರ ಕಡ್ಲೆಕಾಯಿ ಮಾರಿ ನೀನ್ ಹಣನೆಲ್ಲ ಕೊಟ್ಬಿಡ್ತೀನಿ. ಹಂಗೆ ಮಾಡು. ಅಂದಂಗೆ ಆ ಶಂಕರನ ವಿಷಯ ಏನ್ ಮಾಡ್ತೀಯ? ಅವನಿಗೆ ನೀ ಮಣ್ಣನ್ ಜಮೀನ್ ಕೊಡದೇ ಇದ್ರೆ ಏನದ ರಾಜಣ್ಣ? ನಾನೇ ನನ್ನಮ್ಮ. ಅವರಪ್ಪ ಸತ್ತ ಮೇಲೆ ನಾವೇ ಅಲ್ವಾ ಅವನ್ನ ಸಾಕಿರೋದು? ಅವನಿಗೆ ಜಮೀನ್ ಬೇರೆ ಕೊಡ್ಬೇಕಂತ ಒಂದ್ ಕಾಸು ಸಂಪಾದನೆ ಇಲ್ಲ. ಅವನು ಹೊಟ್ಟೆಗ್ ಹಾಕೋಕೆ ನಿಮ್ಮಂತವ್ರ ಹತ್ರ ಸಾಲ ಬೇರೆ ಮಾಡ್ಬೇಕು ನಾವು. ನಂಜಪ್ಪ, ನಿಮ್ ಶಂಕರ ಮೊಯ್ಲಿ ಸಾಬ್ರ ಮಗಳ ಜೊತೆ ಕುಂತ್ಕೊಂಡು ಮಾತಾಡ್ತಿದ್ನಪ್ಪ. ನಾನೇ ನನ್ ಕಣ್ಣಾರೆ ನೋಡಿದೀನಿ, ಒಳ್ಳೆ ಕಡೆ ಸಂಬಂಧಾರೆ ಬೆಳೆಸ್ತಾವ್ನೆ ಬಿಡು. ಹಾ, ಇವ್ರು ಅವನಿಗೆ ಬುದ್ಧಿ ಹೇಳ್ದೆ ಹೀಗೆ ಕೂತಿರ್ಲಿ, ನಮ್ಮಿಬ್ರು ಕೈಗೆ ಕಾಲ್ಗೆ ಹಗ್ಗ ಹಾಕ್ ಕಟ್ಟಿ ಊರ್ ಮುಂದಿನ ಬೇವಿನ ಮರಕ್ಕೆ ಬಿಗಸ್ತಾರ ಸಾಹೇಬ್ರು. ಅವರು ಬಹಳ ಸಿಟ್ಟಿನ ಮನುಷ್ಯ. ಇದನ್ ನಾನ್ ನಂಬಕ್ಕಿಲ್ಲ ರಾಜಣ. ಏ, ನಾನೇ ನನ್ ಕಣ್ಣಾರೆ ನೋಡಿದೀನಪ್ಪ, ಬಾ ತೋರಿಸ್ತೀನಿ. ಪಟೇಲ ನಾನೇ ದೊಡ್ಡವನು ಅನ್ಕೊಂಡಿದ್ದಾನೆ, ಉಳ್ದವ್ರೆಲ್ರು ನನ್ ಸೇವಕರು ಅನ್ಕೊಂಡಿದ್ದಾನೆ. ಇದ್ರಿಂದ ಹಳ್ಳಿ ಉದ್ದಾರ ಆಗೋದಂತೂ ಸಾಧ್ಯನೇ ಇಲ್ಲ. ಹಳ್ಳಿಗಳಲ್ಲಿ ಮೇಲು ಕೀಳು ಭಾವನೆ ಇಲ್ಲದೆ ಎಲ್ರೂ ಸಮಾನವಾಗಿ ದುಡಿದ್ರೆ ನಾವು ಆದರ್ಶವಾಗಿ ಬಾಳ್ಬಹುದು. ಹೌದೌದು, ನೀವು ಬಾಳ್ಬಹುದು. ನೋಡ್ದ, ನಾ ಹೇಳಿಲ್ವಾ? ಏ ಶಂಕರ, ಏನೋ ಬಾನು ಜೊತಿಲ್ ಸರ್ಸ. ಚಿಕ್ಕಪ್ಪ, ಈಕೆ ಒಳ್ಳೆ ಹುಡುಗಿ, ಮೌಲ್ವಿ ಸಾಹೇಬ್ರ ಹೆಸರು ಉಳಿಸೋ ಅಂತವಳು. ಓಹೋ, ನೋಡ್ದ ರಾಜಣ್ಣ, ನಮ್ ವಂಶನೇ ಉದ್ದಾರ ಮಾಡ್ತಾನಂತೆ. ಎಲ್ಲಿಗೆ ಬಂತಿವ್ರು ಸರ್ಸ? ಚಿಕ್ಕಪ್ಪ, ಹಾಗೆಲ್ಲ ಮಾತಾಡ್ಬಾರ್ದು. ಇವಳು ತುಂಬಾ ಯೋಗ್ಯಳು. ಅವಳು ಯೋಗ್ಯಳು ಅಂತಲೇ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದ್ ಸಾರಿ ಇವಳು ಜೊತೆ ಸೇರಿದ್ದ ನಮ್ಮ ಮೌಲಿ ಸಾಹೇಬ್ರು ಏನಾದ್ರೂ ನೋಡಿದ್ರೆ ನಿನ್ ಕೈ ಕಾಲ್ ಮುರಿತಾರೆ. ನಡಿಯ ಮನೆಗೆ, ನಡಿಯ ಮನೆಗೆ. ತಗೊಂಡೋಗ ನಿಮ್ಮ ಅಪ್ಪನ ಆಸ್ತಿನ. ಏನೋ ಬೀಳ ಜಮೀನ ನಮ್ಮ ಪಾಲಕ್ ಬಿಟ್ಟು ದೊಡ್ಡ ಆಸ್ತಿ ಬಿಟ್ಟೋನಾಗಿ ಮಾಡ್ದ, ತಗೊಂಡೋಗ. ಆ ಜಮೀನಲ್ಲೇ ನಿನ್ನಿಷ್ಟು ಉದ್ದ ಸಾಕ್ ಸಲಹಿದ್ದು, ಅದ್ರಲ್ಲಿ ಪಾಲ್ ಕೇಳಕ್ ಬೇರೆ ಬಂದ್ಬಿಟ್ಯಾ? ಹೋಗ ಹೋಗ ಆಚೆಗೆ. ಚಿಕ್ಕಮ್ಮ, ಹಾಗೆಲ್ಲ ಮಾತಾಡ್ಬೇಡಿ. ನನಗೆ ಯಾವ ಆಸ್ತಿನೂ ಬೇಡ. ನನ್ನ ಮರ್ಯಾದೆನೆ ನನಗೆ ಆಸ್ತಿ, ಅದನ್ ಮಾತ್ರ ಕಳಿಬೇಡಿ ಚಿಕ್ಕಮ್ಮ. ಮರ್ಯಾದೆ ಮರ್ಯಾದೆ ಇದೆಯನ್ನ ನಿನಗೆ? ಆ ಮೌಲಿ ಸಾಹೇಬ್ರು ಮಗಳ ಜೊತೆ ಚಕ್ಕಂದ ಆಡ್ತಲ್ಲ, ಅಲ್ಲೇ ಹೊಡಿತಾ ಇದ್ದೆ. ಚಿಕ್ಕಪ್ಪ, ನಾನೇ ನನ್ ಕಣ್ಣಾರ ನೋಡಿದ್ನಲ್ಲೋ. ನಿನ್ ನಡತೆ ಚೆನ್ನಾಗಿಲ್ಲ ಕಣೋ, ಈ ಮನೇಲಿ ಒಂದ್ ಕ್ಷಣನೂ ನೀನ್ ಇರ್ಬಾರ್ದು, ಹೋಗ ಆಚೆಗೆ. ಚಿಕ್ಕಪ್ಪ, ನಾನು ಇಲ್ಲಿ ಇರ್ಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ನನ್ ನಡತೆ ಬಗ್ಗೆ ನೀವು ಕೆಟ್ಟದಾಗ ಮಾತಾಡಿದ್ಮೇಲೆ ನಾನಿಲ್ಲಿ ಒಂದು ಕ್ಷಣನೂ ಇರೋದಕ್ಕೆ ಇಷ್ಟಪಡೋದಿಲ್ಲ.
ಆದ್ರೆ ಆ ಹುಡುಗಿ ಬಗ್ಗೆ ಕೆಟ್ಟದ ಮಾತಾಡಿದ್ರೆ ಆ ದೇವರು ನಿಮ್ಮನ್ನ ಖಂಡಿತ ಮೆಚ್ಚೋದಿಲ್ಲ. ಅವ್ರು ಯಾರೋ ಏನೋ ಅಂದ್ರು ಅಂತ ಈ ನನ್ನ ಹಟ್ಮಾರಿ ಅಣ್ಣ ಈ ಊರೇ ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ತಗೊಂಡಿದ್ದಾರೆ. ಓ ಅದ ವಿಷಯ ಶಂಕರಪ್ಪ, ನೀನು ನಂಜಪ್ಪನ ಮಾತು ಬೆಲೆ ಕೊಡಬಾರ್ದಾಗಿತ್ತು. ಇಲ್ಲ ಸಾಹೇಬ್ರೆ, ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ರಾಜಣ್ಣನ್ ಮಾತು ಕೇಳ್ಕೊಂಡು ನನಗೂ ಬಾನುಗೂ ಇಲ್ಲೇ ಸಂಬಂಧ ಕಟ್ಟಿ ಬಾಯಿ ಬಂದಾಗ ಮಾತಾಡಿದ್ರು. ತೋಬಾ ತೋಬಾ, ನಂದು ಭೇಟಿ ನಿನ್ಗೆ ತಂಗಿ, ನೀನು ಅವಳಿಗೆ ಅಣ್ಣ ಆಗಿದ್ದಿ, ಊರ್ ಜನ ಎಲ್ಲ ನಿಮ್ಮಿಬ್ಬರಿಗೆ ಅಣ್ಣ ತಂಗಿ ಅಂತ ಕೂಗ್ತಿರೋವಾಗ ನೀನು ಊರ್ ಬಿಟ್ಟು ಹೋಗದ, ಬೇರೆ ಏನಾದ್ರೂ ಕಾರಣ ಇದೆಯಾ? ನನ್ನ ಹತ್ರ ಹೇಳು ಶಂಕರಪ್ಪ. ನೋಡಿ ಸಾಹೇಬ್ರೆ, ನನಗೆ ಕೆಟ್ಟ ಹೆಸರಿಟ್ರು ನಾನು ಸಹಿಸ್ಕೋತೀನಿ, ಆದ್ರೆ ಬಾನು ಕೆಟ್ಟ ಹೆಸರಿಟ್ಟು ಅಪಪ್ರಚಾರ ಮಾಡಿದ್ರೆ ಅದನ್ನ ಸಹಿಸೋ ಶಕ್ತಿ ನನಗಿಲ್ಲ ಸಾಹೇಬ್ರೆ. ಶಂಕರಪ್ಪ, ಕೋಟೆ ಕಲ್ಲು ದೇವಸ್ಥಾನ ಮಂಟಪ ಇದನ್ನೆಲ್ಲ ಮರ್ತು ಹೋಗಕ್ಕೆ ಆಗ್ತೈತೆ ಹೇಳು ಶಂಕರಪ್ಪ. ಸಾಧ್ಯವಿಲ್ಲ, ನನ್ನ ದೇಹ ಇಲ್ಲೇ ಇದ್ರು ನನ್ನ ಮನಸ್ಸು ಮಾತ್ರ ನನ್ನ ತಾಯಿನಾಡಿನ ಮಡಿಲಲ್ಲೇ ಇರುತ್ತೆ. ನಿಮ್ಮಂತ ಹಿತೈಷಿಗಳನ್ನ ಈ ಪ್ರೀತಿ ತಂಗಿನ ಬಿಟ್ಟು ಹೋಗೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಾನು ನಮ್ಮ ಚಿಕ್ಕಪ್ಪನ ದೃಷ್ಟಿಲಿ ಸ್ವತಂತ್ರ ವ್ಯಕ್ತಿ ಆಗ್ಬೇಕು ಅಂತ ಹೊರಟಿದ್ದೇನೆ. ಅಣ್ಣ, ಈ ತಂಗಿ ನೋಡೋಕೆ ಖಂಡಿತ ಬರ್ತೀಯ ತಾನೆ? ಖಂಡಿತ ಬರ್ತೀನಿ ಬಾನು. ನನ್ನ ತಂಗಿ ಸಾಹಿತ್ಯ ಪರೀಕ್ಷೆಯಲ್ಲಿ ಪಾಸಾಗಿದ್ದ ದಿವಸಾನೆ ನಾನೇ ಸಿಹಿ ತಿಂಡಿ ತಂದು ನಿನಗೆ ಕೊಡ್ತೀನಿ. ಬಾನು, ತಗೋ ಈ ಪುಸ್ತಕ, ನಿನ್ನ ಸಾಹಿತ್ಯ ಪರೀಕ್ಷೆಗೆ ತುಂಬಾ ಸಹಾಯಕ್ಕೆ ಬರುತ್ತೆ. ಅಣ್ಣ, ಈ ನಾಡಿನ ಮಣ್ಣಿನ ಅಭಿಮಾನ ಇರೋ ನೀನು, ನಿನ್ನ ವಾತ್ಸಲ್ಯದ ಕಾಣಿಕೆಯಾಗಿ ನನಗೆ ಈ ಉಡುಗೊರೆ ಕೊಟ್ಟಿದ್ಯ, ನಿನಗೆ ಕೊಡೋದಿಕ್ಕೆ ನನ್ನ ಹತ್ರ ಏನೇ ಇಲ್ವಲ್ಲ. ಹಾಗೆಲ್ಲ ಹೇಳ್ಬೇಡ ಬಿಟ್ಟಿ, ಸದಾ ಅವನ ಕಿವಿಲಿ ಮೊಳಗ್ತಿರೋ ಹಾಗೆ ಒಂದು ಒಳ್ಳೆ ಕನ್ನಡದ ವಚನ ಹೇಳ ಕಳಿಸು. ಅದಕ್ಕಿಂತ ಬೆಲೆಯಾದ್ದು ಯಾವುದು ಇಲ್ಲ ಬಿಟ್ಟಿ, ಯಾವುದು ಇಲ್ಲ. ಹೌದು ಶಂಕರಣ್ಣ, ಎಲ್ಲೇ ಇರು ಹೇಗೆ ಇರು, ಈ ಜನ್ಮಭೂಮಿ ಹಳ್ಳಿಯನ್ನ ಕನ್ನಡ ತಾಯಿ ನುಡಿನ್ ಮಾತ್ರ ಮರಿಬೇಡ. ಇದಕ್ಕೆಲ್ಲ ಉಡುಗೊರೆ ಇನ್ನೇನ್ ಬೇಕು ಬಾನು? ನೀ ನಾಡಿದ ಒಂದೊಂದು ಮಾತು ನಿಜವಾದ ಕನ್ನಡಿಗನ ಹೃದಯ ಸೆಳೆಯುವ ಅಚ್ಚ ಕನ್ನಡದ ಮೆಚ್ಚುಗೆಯ ಮಾತು. ನಾನು ಸದಾ ನೆನಪಿನಲ್ಲಿಟ್ಕೊಳ್ಳುವಂತ ಬೆಲೆ ಬಾಳುವ ನುಡಿ. ಶಂಕರು, ನೀನೆಲ್ಲೇ ಇರು, ನಮ್ಮ ಕಾಗದ ಬರೀತೀರಪ್ಪ. ಆಯ್ತು ಸಾಹೇಬ್ರೆ, ಸಾಹೇಬ್ರೆ ನಾನು ನಿನ್ ಬರ್ತೀನಿ, ಬಾನು ನಾನು ಬರ್ತೀನಿ. ಶಂಕರಣ್ಣ, ಏನಪ್ಪಾ ಇಲ್ಲಾಕೆ ಮಲ್ಕೊಂಡಿದ್ಯಾ? ಕ್ಷಮಿಸಿ ಸ್ವಾಮಿ, ನಾನು ರಾಮ್ಪುರದವನು, ರಾತ್ರಿ ಎಲ್ಲ ನಡೆದು ಬಂದೆ, ಆಯಾಸವಾಗಿತ್ತು, ಇಲ್ಲೇ ಮಲಗ್ಬಿಟ್ಟೆ ಸ್ವಾಮಿ. ರಾಮ್ಪುರದವನ? ಹೌದು. ಅಲ್ಲಿ ಯಾರ ಕಡೆ ಅವನು? ನಾನು ಅನಾಥ ಸ್ವಾಮಿ, ಆಶ್ರಯ ಇಲ್ಲ, ಕೆಲಸ ಇಲ್ಲ, ಎರಡು ದಿನದಿಂದ ಊಟನೂ ಇಲ್ಲ. ನಾನು SSLC ಪಾಸ್ ಮಾಡಿದ್ದು, ನಮ್ಮ ಚಿಕ್ಕಪ್ಪನಿಗೆ ಹೊಟ್ಟೆವರಿ ಬಂದ್ಬಿಡ್ತು, ನನ್ನನ್ನು ಊರ್ ಬಿಟ್ಟೆ ಓಡಿಸ್ಬಿಟ್ಟ ಸ್ವಾಮಿ. SSLC ಪಾಸ್ ಮಾಡಿದ್ಯಾ? ಮಾಡಿದ್ರೇನ್ ಸ್ವಾಮಿ, ಕೆಲಸ ಕೊಡೋರು ಯಾರಿದ್ದಾರೆ? ಸುಮ್ಮನೆ ನಿಮಗೆ ತೊಂದರೆ ಕೊಟ್ಟೆ, ನಾನು ಬರ್ತೀನಿ ಸ್ವಾಮಿ. ನನಗೆಂಥ ತೊಂದರೆಪ್ಪ? ನಾನು ಬರ್ತೀನಿ ಸ್ವಾಮಿ. ನಮಸ್ಕಾರ. ನಿಂತ್ಕೊಳ್ಳಪ್ಪ. ನೀನು ಮನಸ್ಸಿಗೇನೋ ತಿಳ್ಕೊಳ್ಳಲ್ಲ ಅಂತಂದರೆ ಇವತ್ತು ನೀನು ನಮ್ಮನೇಲೇ ಊಟ ಮುಗಿಸ್ಕೊಂಡು ಹೋಗ್ಬೋದಲ್ಲ, ಯಾಕಂತಂದರೆ ಆಹಾರವಿಲ್ಲದೆ ನಮ್ಮ ಮನೆಯಿಂದ ಯಾರೂ ಹೋಗೋ ಹಾಗಿಲ್ಲ. ಸ್ವಾಮಿ, ತಮ್ಮಂಥವ್ರ ದೊಡ್ಡ ಗುಣಕ್ಕೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ.
ತಮ್ಮಂತವ್ರಿರೋದ್ರಿಂದಲೇ ಈ ಭೂಮಿಲಿ ಧರ್ಮ ಇನ್ನೂ ಬದುಕಿದೆ ಸ್ವಾಮಿ. ಹೊಗಳೋದೇನು ಬೇಕಾಗಿಲ್ಲಪ್ಪ, ಬಾ ಒಳಗಡೆ ಹೋಗೋಣ. ರಂಗಣ್ಣರೇ, ದೈವಾನುಗ್ರಹ ಜೊತೆಗೆ ನಮ್ಮ ದಯಾನು ಇರಬೇಕು. ಜಗದೀಶ್ ರಾಯರೇ, ಬೆಂಗಳೂರಿನಲ್ಲಿ ನನಗೆ ತಿಳಿದವರೊಬ್ಬರು ಶ್ರೀನಿವಾಸಯ್ಯ ಅಂತ ಡಿ ಡಿ ಪಿ ಐ ಇದ್ದಾರೆ, ನನ್ನ ಕಂಡ್ರೆ ತುಂಬ ಅಭಿಮಾನ. ನೀವು ಈ ಶಂಕರಪ್ಪನ ಕಡೆಯಿಂದ ಒಂದು ಅರ್ಜಿ ಹಾಕ್ಸಿ, ಆರ್ಡರ್ ಬಂತು ಅಂತಲೇ ತಿಳ್ಕೊಳ್ಳಿ. ನನ್ನ ಸ್ನೇಹಿತನ ತಂದೆ ಶ್ರೀನಿವಾಸಯ್ಯ ಅಂತಿದ್ದಾರೆ ಸರ್, ಅವರು ಬೆಂಗಳೂರಲ್ಲಿ ಡಿ ಡಿ ಪಿ ಐ ಆಗಿದ್ದಾರಂತೆ. ನೀವು ಹೇಳ್ತಿರೋದು ಅವರೇ ತಾನೆ? ನಿನಗವ್ರ ಪರಿಚಯ ಇದೆಯಾ? ಹೌದು, ಅವ್ರ ಮಗ ನಮ್ಮ ಹಳ್ಳಿಗೆ ಬಂದಾಗ ಕೊಟ್ಟ ವಿಳಾಸ ಇದು. ಅರೆ ರೇ, ಹೌದಲ್ಲಪ್ಪ, ವಿಳಾಸ ಸರಿಯಾಗೇ ಇದೆ. ಹೌದು, ನೀನೊಂದು ಕೆಲಸ ಮಾಡು, ಇಷ್ಟು ಪರಿಚಯ ಇದ್ಮೇಲೆ ನೀನು ಅವ್ರ ಮಗನಿಗೊಂದು ಪತ್ರ ಬರೆದು ಹಾಕ್ಬಿಡು, ನಿನ್ಗೆ ಆರ್ಡ್ರು ಬಂತು ಅಂತ ತಿಳ್ಕೊ. ಯಾವ್ದಪ್ಪ ಅದು ಕಾಗದ? ಅಮ್ಮ, ಇದು ನನ್ನ ಕೆಲಸದ ಆಳ್ರಮ್ಮ, ನಾಳೆಯಿಂದಾನೆ ಡ್ಯೂಟಿಗೆ ಹಾಜರಾಗಬೇಕು ಅಂತ ಸರ್ಕಾರದಿಂದ ಆಜ್ಞೆ ಬಂದಿದೆ. ಹೌದಾ? ತುಂಬಾ ಸಂತೋಷ ಅಪ್ಪ. ನೋಡು, ನಾನು ಆಗಾಗ ಹೇಳ್ತಾ ಇರ್ಲಿಲ್ವಾ, ದೇವರ ಆಶೀರ್ವಾದ ಇದ್ರೆ ಯಾವ ಕೆಲಸನೂ ಅಸಾಧ್ಯ ಅಲ್ಲ ಅಂತ. ಅಮ್ಮ, ಆಶೀರ್ವಾದ ಮಾಡಿ. ಹೇಳಪ್ಪ, ನೋಡಪ್ಪ, ಇನ್ಮೇಲೆ ಯಾವ ಚಿಂತೆನೂ ಇಟ್ಕೋಬೇಡ. ನಮ್ಮ ಯಜಮಾನ್ರು ಹೇಳಿದ ಒಂದೇ ಒಂದ್ ಮಾತಿಗೆ ಬೆಲೆ ಕೊಟ್ಟು ರಂಗಣ್ಣವರು ನಿನಗೆ ಕೆಲಸ ಕೊಡ್ಸಿದ್ರು. ಅದಲ್ದೆ ನೀನು ನಿನ್ ಸ್ನೇಹಿತನಿಗೆ ಕಾಗದ ಬರ್ದಿದ್ದೆ, ಅವ್ರ ಉಪಕಾರನ ನಾವಿಬ್ರು ನೆನ್ಸ್ಬೇಕು ಕಣಪ್ಪ. ಅಮ್ಮ ಅಮ್ಮ ಅಮ್ಮ, ಮೊದ್ಲು ದೇವ್ರಿಗೆ ದೀಪ ಹಚ್ಚಮ್ಮ. ಇವ್ರಿಗೆ ಕೆಲಸ ಸಿಕ್ಕಿರೋ ಸಂತೋಷದಲ್ಲಿ ಇವತ್ ಏನಾದ್ರೂ ಸಿಹಿ ಅಡಿಗೆ ಮಾಡ್ಬೇಡಮ್ಮ. ಆಗ್ಲಮ್ಮ. ಅಮ್ಮ, ನೀವೆಲ್ಲ ನನ್ ಮೇಲೆ ತುಂಬಾ ಅಭಿಮಾನ ಇಟ್ಟಿದ್ರೆ. ಹಾ, ಅಭಿಮಾನ ಇಟ್ಟಿರೋದೇನೋ ಸರಿ, ಆದ್ರೆ ನಿಮಗ್ ಕೆಲಸ ಸಿಕ್ಕಿರೋ ಸಂತೋಷದಲ್ಲಿ ನನಗೆ ಯಾಕೋ ಅಸಮಾಧಾನ. ಯಾಕೆ ಹಾಗೆ ಹೇಳ್ತೀರಾ? ಯಾಕೆಂದ್ರೆ ಈ ಹಳ್ಳಿಗಾಡ್ನಲ್ಲೇ ನಿಮ್ಮ ಜೀವನ ಇತಿಶ್ರೀ ಆಗ್ಬಿಡುತ್ತಲ್ಲ, ಅಸಮಾಧಾನ. ಯಾವ ಕೆಲಸ ಮಾಡಿದ್ರು ಜೀವನ ಮಾಡುತ್ತೆ. ಶಾಂತ, ಪಟ್ಟಣದಲ್ಲಿ ಸಿಗೋ 1,000 ರೂಪಾಯಿ ನನ್ನೇನು ಅಕ್ಷರ ಜ್ಞಾನವಿಲ್ಲ, 1,000 ಬಡ ಮಕ್ಕಳಿಗೆ ಹೇಳೋ ದೊಡ್ಡ ಅನ್ವೇ ನನ್ನ ಜೀವಮಾನ ಅಂತ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಏನ್ ಗುರು, ಯಾವ್ದು ಅಶು ಸೊಪ್ಪು ತಂದ್ಬಿಟ್ಟಿದಿರಲ್ಲ, ಇದ್ರ ಮಾತ್ಮೆ ನಿನ್ ಗೊತ್ತಿಲ್ಲ. ಎಲ್ಲಿದವಾದ ಅನಿಷ್ಟ ಅಭೀಷ್ಟ ಶಕ್ತಿ ಆಡಕವಾಗಿದೆ ಗೊತ್ತಾ? ನಮಸ್ಕಾರ.
ಪರಿಚಯ ಭವ್ಯತೆ ಮೆರೆಸುವ ಕನ್ನಡ ಮಗಳ ಶಕ್ತಿಯ ಬೆಳೆಸುವ ಅತಿಭೇದಗಳ ದೂರಕ್ಕೆ ಅಟ್ಟುವ ಭಾರತ ಹಿರಿಮೆಯ ಲೋಕಕ್ಕೆ ತೋರುವ ಹೇ ಭಾರತ ಮಾತೆ ವಿಶ್ವ ಪೂಜಿತೆ ಪರಮ ಪಾವನ ನಿನ್ನಯ ಚರಿತೆ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸ್ವಾತಂತ್ರ್ಯೋತ್ಸವಕ್ಕೆ ಅಮೆರಿಕಾದಿಂದ ಹೊರನಾಡ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಬಾಬಾ ಸಾಹೇಬರು ಆಗಮಿಸಿದ್ದಾರೆ. ಅವರು ಹೊರದೇಶದಲ್ಲಿ ಕನ್ನಡದ ಬಾವುಟವನ್ನು ಹಾರಿಸಿದ ಧೀರ, ಹೆಮ್ಮೆಯ ಭಾರತೀಯ. ನೆಚ್ಚಿನ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ಅಮೆರಿಕಾದಿಂದ ಆಗಮಿಸಿ ರಾಷ್ಟ್ರ ಧ್ವಜಾರೋಹಣ ಮಾಡಿದ ಶ್ರೀಯುತ ಬಾಬಾ ಸಾಹೇಬ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪಮಾಲಿಕೆ ಅರ್ಪಿಸ್ತೀನಿ. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಕನ್ನಡಿಗ ಅಂತ, ನಾನು ಈ ನಾಡಿನಲ್ಲಿ ಹುಟ್ಟಿ ಅಮೆರಿಕಾದಲ್ಲಿ ಬೆಳೆದ್ರು ಕೂಡ ನಾನೊಬ್ಬ ಕನ್ನಡಿಗ. ನಮ್ ಶಂಕರಪ್ಪನಷ್ಟು ಬರೆದಿರೋ ಗೀತೆ ಬಹಳ ಚೆನ್ನಾಗಿದೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿದ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಮಕ್ಕಳೇ, ಎಲ್ಲೇ ಇರಿ, ಹೇಗೆ ಇರಿ, ಭಾರತೀಯರಾಗಿರಿ, ಕನ್ನಡಿಗರಾಗಿರಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ನಿಗರ್ವಿಯಾದ ಓರ್ವ ಭಾರತೀಯ, ಓರ್ವ ಕನ್ನಡಿಗನ ಗೀತೆಯನ್ನ ಮೆಚ್ಚಿ ಅಷ್ಟು ದೂರದಿಂದ ನಮ್ಮ ಶಾಲೆಗೆ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಈ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತೇನೆ. ಕಮಲಮ್ಮ ಬನ್ನಿ. ಅಲ್ಲ, ಯಾಕೆ ಆ ಹೊಸ ಮೇಷ್ಟ್ರ ಮೇಲೆ ನೀವು ಸವಾಲ್ ಹಾಕ್ಬಾರ್ದು? ನೀವೇ ಒಂದು ಹೊಸ ವೀರ್ಗೀತೆ ಬರ್ಕೊಂಡು ಬಂದು ಆಡ್ಬೋದಲ್ಲ. ಅಯ್ಯೋ, ನಮ್ಗೆ ಯಾಕೆ ಬಿಡಿ ಸರ್. ಅಲ್ಲ, ಹೊಸದ್ರ ಲಕ್ಸ ಗೋಣಿನ ಎತ್ತೆ ತ್ವಗ್ದ ಅನ್ನೋ ಗಾದೆನೆ ಇಲ್ವೇ? ಹಾಗೆ ಆ ಶಂಕರಪ್ಪ ಮೇಷ್ಟ್ರು ಒಂದೆರಡು ದಿನ ಕುಂದಾಡ್ತಾರೆ, ಆಮೇಲೆ ತಣ್ಣಗಾಗ್ತಾರೆ. ಮೇಷ್ಟ್ರಿ, ಚೆನ್ನೇನಹಳ್ಳಿ ಟೆಂಟ್ಗೆ ವೀರಕೇಸರಿ ಸಿನಿಮಾ ಬಂದಿದೆಯಂತೆ, ಹೋಗೋಣವಾ? ಟೆಂಟಲ್ಲಿ ಕೂತ್ಕೊಂಡು ನೋಡಿದ್ರೆ ಏನ್ ಸುಖ ಇಲ್ಲ, ಬರೀ ಸೊಂಟ ನೋವು. ಬಾಲ್ಕನಿಯಲ್ಲಿ ಕೂತ್ಕೊಂಡು ನೋಡಿದ್ರೇನೆ ಜೀವಿ ತಂಪು ತಂಪು. ವಸಣ, ನಮಸ್ಕಾರ ಬುದ್ಧಿ. ನೀನ್ ರಾತ್ರಿ ಶಾಲೆಗೆ ಬರ್ಬೇಕು. ಈ ವಯಸ್ಸಿನಲ್ಲಿ ನನ್ಗೆ ಯಾಕೆ ಬುದ್ಧಿ ವಿದ್ಯಾ? ಹಾಗಲ್ಲ ವಸಣ, ಎಲ್ರೂ ವಿದ್ಯಾವಂತರಾಗ್ಬೇಕು, ನಾಲ್ಕು ಕಕ್ಷ ಕಲಿಬೇಕು. ಆಯ್ತು ಬುದ್ಧಿ. ನೋಡು, ನೀನ್ ಬರ್ತಾ ಆ ತಿಮ್ಮಪ್ಪನ್ನು ಕರ್ಕೊಂಬಾ. ಆಯ್ತು ಬುದ್ಧಿ, ಬರ್ತೇನೆ. ಹಾ, ಒಳ್ಳೇದು ಬುದ್ಧಿ. ಬಸವ, ಕಮಲ, ಗಣಪ, ಕಣಜ, ದವಸ. ನೀವು ಕೂತ್ಕೊಳ್ಳಿ. ಒಡವೆ ವಸ್ತ್ರ ತಂದ್ಕೊಡ್ತೀನಿ ಅಂತ ತಂದೆ ಕೊಡ್ಲಿಲ್ಲ. ಒಡವೆ ವಸ್ತ್ರ ತಂದ್ಕೊಟ್ರೆ ನೀನ್ ಪ್ರೀತಿ ಮಾಡೋದು? ಯಾರೋ ಹೇಳದ್ರಂತೆ, ಗಂಜಿಕ್ಕೂ ನೈ ನಂಜಿಕ್ಕೂ ಬುಲಾವ್ ಅಂತ. ಮೊದ್ಲು ಹೊಟ್ಟೆ ನೋಡ್ಕೊಳ್ಳಲ್ಲ, ಆಮೇಲೆ ನೀನ್ ಪ್ರೀತಿ. ಇದೊಂದು ಗಿರ್ಗಿಟ್ಲೆ ಒಂಟೆ ಹೋದ್ನಲ್ಲ, ನಾನೇನಾದ್ರೂ ಜಾಸ್ತಿ ಮಾತಾಡುದ್ನ? ಬುಚ್ಚಿ, ನಮ್ ಗುರುಗಳು ಅರ್ಜೆಂಟ್ ಆಗಿ ನೀನ್ ನೋಡ್ಬೇಕು ಅಂತ ಹೇಳಿದ್ರು. ಯಾಕಂತೆ? ಅವ್ರೇನೋ ಪಾಠ ಹೇಳ್ಕೊಡ್ಬೇಕಂತೆ. ಎಲ್ಲಿದ್ದಾರೆ ಅವರು? ಅವರು ಮರ್ಯಾದೆ ಜಾಗದಲ್ಲಿದ್ದಾರೆ. ಹಂಗಂದ್ರೆ? ಹಂಗಂದ್ರೆ ಅವ್ರು ಮರ್ಯಾದಾಗೆ ಕುಂದು ಬರದೆ ಇರ್ತಕ್ಕಂತ ಜಾಗದಲ್ಲಿದ್ದಾರೆ. ಹಂಗ ನಿನ್ನ ಅಡಿ ನಾನು ನೀರ್ ಹಾಕ್ಬಿಟ್ಟು ಬರ್ತೀನಿ. ಅಯ್ಯ, ಅವ್ರ ತಲೆ ಮೇಲೆ ಹಾಕಿದ್ರೆ ಆಯ್ತು. ಯಾಕೆ ಅವ್ರು ಸ್ನಾನ ಮಾಡಿಲ್ವಾ? ನಾನ್ ನೋಡಿದಾಗ ಅವ್ರು ಮಾಡಿದಾಗೆ ಕಂಡ್ರು. ಈಗ ಬರ್ತೀಯಲ್ಲ, ನಿನಗೆ ಯಾಕಂತಾರೆ ನೋಡು. ನಾ ಬರ್ತೀನಿ, ಬರ್ಲಾ? ತುಂಟ. ಸಿಂಹವು ಬಹು ಗಂಭೀರವಾದ ಪ್ರಾಣಿ. ಪರವಾಗಿಲ್ವೇ? ಓ, ನೀನಾ? ಹೊಸ ಮೇಷ್ಟ್ರು ಊರ್ ಮಕ್ಕಳಿಗೆಲ್ಲ ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ದಾರೆ, ನನಗೂ ಸ್ವಲ್ಪ ಹೇಳ್ಕೊಡ್ರಿ. ನಿನಗ್ ಪಾಠ ಹೇಳ್ಕೊಡೋದಕ್ಕೆ ನಾನೇನ್ ಇಂಗ್ಲಿಷ್ ಪಂಡಿತನೇ? ನಿಮ್ಮ ಅಪ್ಪ ಸೋಮೇಗೌಡರು ಹೇಳ್ಕೊಡ್ತಾರಲ್ಲ ಇಂಗ್ಲಿಷ್ ಮೇಷ್ಟ್ರು, ಇಂಗ್ಲಿಷ್ ಪಂಡಿತ ಕಾಶಿಪತಿ, ಅವ್ರ ಹತ್ರ ಹೇಳಿಸ್ಕೋ ಹೋಗು. ಅಯ್ಯೋ ದೇವ್ರೆ, ನನಗೆ ಯಾಕ್ರಿ ಇಂಗ್ಲಿಷ್ ಪಾಠ? ನಾನು ಸಿಟಿಲಿ ಇರೋಳು, ಐ ನೋ ಇಂಗ್ಲಿಷ್ ವೆರಿ ವೆಲ್, ಐ ವಾಂಟ್ ಟು ಲರ್ನ್ ಕನ್ನಡ. ಅದನ್ನೇ ಅಸರೇ ಬರೀ ಕನ್ನಡ, ಕನ್ನಡ ಕಲ್ಸ್ರಿ. ಈ ಮೇಷ್ಟ್ರಿಗೆ ಎಷ್ಟೊಂದು ಸ್ವಾಭಿಮಾನ.
ಯಾರೋ ಇಂಗ್ಲಿಷ್ ಮಾಸ್ಟರ್ ಯಾರು? ನಾನು ರಂಗಸ್ವಾಮಿ. ರಂಗಸ್ವಾಮಣ್ಣನಾ? ಅರೆ ಅರೆ ಅರೆ, ಯಾವಾಗ ಬಂದಪ್ಪ ಬೆಂಗಳೂರಿಂದ? ಈಗ ತಾನೆ ಬರ್ತಾ ಇದ್ದೀನಿ. ಏ ಕರಿಯ ರಂಗಣ್ಣ ಬಾಯ್ಲಿ, ಯಾವಾಗ ಬಂದೆ? ಅವನ ಸಾವಾಸ ಯಾಕಪ್ಪ ಮಾಡ್ತೀಯಾ? ಬೇಲಿ ಮೇಲೆ ಓತಿ ಕೆತ್ತಾ ಇದ್ದಾಗ ಅವನ ಗಂಟ್ಗೊಂದೊಂದು ಬಣ್ಣ ಬದಲಾಯಿಸ್ತಾ ಇರ್ತಾನೆ. ಎಷ್ಟೇ ಆಗ್ಲಿ, ನಮ್ಮ ಅಣ್ಣನ ಬಾಮ ಇದಲ್ವೇ. ಬ್ಲಾಟಿನ್ ಪೇಪರು ರಂಗಣ, ಆ ವೈನ್ ಜೊತೆಲೇನ್ ಮಾತಾಡ್ತೀಯ? ಆ ವೈನ್ ಕತೆ ರಂಪೆ ರಾಮಾಯಣ ಆಗ್ಬಿಟ್ಟದೆ. ಆ ವೈನ್ ಜೊತೆಲಿ ಮಾತಾಡೋದು ಏನಾರ ಈ ಊರಿನ ಜನ ನೋಡಿದ್ರೆ ನಿನ್ಗೂ ಕೆಟ್ಟ ಸಿನಿಮ ಬಿಡ್ತಾರೆ. ಬಾ ಮನ್ಗೋಗವ. ಅಯ್ಯೋ ಅಯೋಗ್ಯ ನನ್ನ ಮಗನೇ, ಲೇ ನಿಮ್ ಮನೇಲಿ ಇಂಗ್ಲಿಷ್ ಪಾಠ ಹೇಳ್ಕೊಡೋ ಮೇಸ್ಟ್ರು ಕೊಡೋ ಮೇಸ್ಟ್ರು ಗುರು ಬ್ರಹ್ಮ ನನ್ ಬೈತೀಯ? ಮತ್ತೆ ಈ ಊರಿಗೆ ಕನ್ನಡ ಪಾಠ ಹೇಳ್ಕೊಡೋ ಶಂಕರಪ್ಪ ಮೇಸ್ಟ್ರಿಗೆ ನೀವ್ ಬೈಬೋದಾ? ಯಾರ ಕನ್ನಡ ಮೇಸ್ಟ್ರು? ಇದಾನಪ್ಪ, ಎರಡು ವರ್ಷದಿಂದ ಈ ಊರಿಗೆ ಅಕ್ಕರಿಸ್ಕೊಂಡಿದ್ದಾನೆ ಮೇಸ್ಟ್ರು ಅಂತ. ಅವನ್ಗ ಅವನೇ ಮಹಾತ್ಮ ಗಾಂಧಿ ಅಂತ ತಿಳ್ಕೊಂಡು ಎಲ್ಲರಿಗೂ ಉಪದೇಶ ಮಾಡಕ್ ಹೊರಟ್ಬಿಡ್ತಾನೆ. ಬರ್ತಾ ಇದ್ದ ನೋಡಿ, ಬರ್ತಾ ಇದ್ದ ನೋಡಿ ಮಹಾನುಭಾವ, ಅವನೇ ಕನ್ನಡ ಮೇಸ್ಟ್ರು. ಕನ್ನಡ ಮೇಸ್ಟ್ರು ನಮಸ್ಕಾರ ಮೇಸ್ಟ್. ಒಳ್ಳೇದಪ್ಪ ಒಳ್ಳೇದು. ಅರೇ ನಿಮ್ಗಲ್ಲ ರೀ, ಅವ್ರಿಗೆ ಮೇಸ್ಟ್. ಇವರೇ ನಮ್ ಸೋಮೇಗೌಡರು ತಮ್ಮ. ನಮಸ್ಕಾರ. ನಮಸ್ಕಾರ ರಾಘಸೋಮಣ್ಣ, ಇವರೇ ಕನ್ನಡ ಮೇಸ್ಟ್ರು. ಬರ್ತೀನಿ. ಆಯ್ತು ರೇ ಮೇಸ್ಟ್ರ. ನಮಸ್ಕಾರ. ನಮಸ್ಕಾರ. ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ನಾನು ಕನ್ನಡ ಶಾಲೆಗೆ ಹೋಗ್ತಾ ಇದ್ದೇನೆ, ಅಲ್ಲಿಗೆ ಬನ್ನಿ ಮಾತಾಡೋಣ. ಏನು ಕನ್ನಡನ? ಐ ಹೇಟ್ ಕನ್ನಡ. ಏನಂದ್ರಿ? ಐ ಹೇಟ್ ಕನ್ನಡ ಅಂದೆ. ನೀವು ಅಣ್ಣ ತಮ್ಮ ಸೇರ್ಕೊಂಡು ತಾಯಿನೇ ನೇಣ್ ಹಾಕ್ಲಿಕ್ಕೆ ಹೋಗಿದ್ರಂತೆ, ಇನ್ನ ತಾಯಿ ನುಡಿ ನುಡಿಸ್ತೀರಾ ನೀವು? ರೇ ಶಂಕರಪ್ಪ ಮೇಸ್ಟ್ರೆ, ಕಾಶಿಪತಿ ಹೇಳ್ದಾಗೆ ಈ ಊರ್ ಜನಕ್ಕೆ ಶತ್ರು ಶತ್ರುಗಳಾಗೋಗ್ತಾ ಇದ್ದೀರಾ ನೀವು. ಅದನ್ನೆಲ್ಲ ನಿಮ್ಗೆ ಹೇಳ್ಕೊಳ್ಳಿ. ಏನಂದ್ರೆ ರಂಗಣ್ಣ, ಒಸಿ ನಾಲ್ಗೆ ಬಿಗ್ಗಾಗಿಟ್ಟು ಮಾತಾಡೋದು ಕಲ್ತ್ಕೋ. ಅವ್ರು ಯಾರು ಅಂತ ತಿಳ್ಕೊಂಡೆ? ನಮ್ಮೂರ್ ಕನ್ನಡ ಮೇಸ್ಟ್ರು, ನಮ್ಮೂರ್ ಜನ ಎಲ್ಲ ಕನ್ನಡ ಕಲ್ತ್ಕೊಂಡವ್ರೆ. ನಿಮ್ ಅಣ್ಣನ ಒಬ್ಬನ್ ಬಿಟ್ಟು ನೀನ್ ಇಂಗ್ಲಿಷ್ ಅಲ್ಲೆಲ್ಲಾರ ಮಾಡ್ಕೋ. ಬಾ ಹೋಗವ. ಕನ್ನಡ ಭಾಷೆ ಹತ್ತಿರ ಹತ್ತಿರ ಸುಮಾರು 2000 ವರ್ಷಗಳಿಂದ ಬೆಳೆದು ಬಂದಿದೆ. ಮೇಷ್ಟ್ರೆ, ಇದು ತುಂಬಾ ಕಷ್ಟ ಓದೋದು. ಶಾಂತ, ಕಷ್ಟವಾದ್ರೂ ಓದ್ಬೇಕು. ನೀನ್ ಕಲಿಯೋದು ಯಾವಾಗ? ಓದು ಮುಂದಕ್ಕೆ. ಕನ್ನಡ ಭಾಷೆ ಹತ್ತಿರ ಹತ್ತಿರ ಸುಮಾರು 2000 ವರ್ಷಗಳಿಂದ ಬೆಳೆದು ಬಂದಿದೆ. ಕನ್ನಡ ಭಾಷೆಯನ್ನ ಸಾಮಾನ್ಯವಾಗಿ ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ. ನಂದು ತಪ್ಪ. ಏನಪ್ಪ ಅದು? ನಿಮ್ಮ ಮಗಳು ಚಿಕ್ಕವಳಿದ್ದಾಗ ಅವಳಿಗೆ ಸರಿಯಾದ ಶಿಕ್ಷಣ ಕೊಡದೆ ಮನೆ ಕೆಲಸಕ್ಕೆ ಇಟ್ಕೊಂಡ್ಬಿಟ್ರಿ. ಎಲ್ಲ ಸುಳ್ಳು. ನಾನು ಶಾಲೆಗೆ ಹೋಗ್ತಾ ಇದ್ದೆ ಗೊತ್ತಾ? ಹೌದು. ಹೊಯ್ಸಳ್ರಿ ಯಾರು ಅಂತ ಕೇಳಿದ್ರೆ ನಮ್ಮ ತಂದೆಗೆ ಜಮೀನ್ ಕೊಟ್ಟವರು ಅಂತ ಹೇಳಿದೆ ಅಲ್ಲ. ಏನಮ್ಮ ಹಾಗಂದ್ಯ? ಇಲ್ಲಪ್ಪ ನಾ ಹಾಗೆ ಹೇಳಲೇ ಇಲ್ಲ. ನಮ್ಮ ಹಳ್ಳಿ ಶಾಲೆಯಲ್ಲಿ ನನಗೇನ್ ಹೇಳ್ಕೊಟ್ರು ಅದನ್ನೇ ನಾನು ಕಲಿತೆ. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳ್ಕೊಡ್ಲಿಲ್ವಲ್ಲ. ಅವರು ಹೇಳ್ಕೊಡ್ದೇ ಇರೋ ಪಾಠವನ್ನ ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ಕೊಡ್ದೇ ಇರೋದೇ ದೊಡ್ಡ ತಪ್ಪು. ಏನಪ್ಪ ಅಂತದ್ದು? ಅದು ಯಾವುದು ಅಂದ್ರೆ, ಅದಿರ್ಲಿ, ಮೊದ್ಲಿದ್ ಮುಗಿಸು, ಆಮೇಲೆ ಮಾತಾಡೋಣ. ಈಗ ನಡೀತಾ ಇರೋದು ಇದೆ. ರೊಟ್ಟಿ ಅನ್ನ ಗಳಿಸ್ಕೊಳ್ಳೋದ್ರಲ್ಲೇ ಸಮಯ ಕಳೀತಾ ಇದ್ದೀವಿ. ಇತಿಹಾಸನ ತಿಳ್ಕೊಳ್ಳೋದು ಯಾರಿಗೂ ಬೇಕಾಗಿಲ್ಲ. ಹೊಟ್ಟೆ ತುಂಬಾ ತಿನ್ರಿ. ತಿನ್ನಪ್ಪ ಶಂಕ್ರು. ನೋಡಪ್ಪ ಶಂಕ್ರು, ನಮ್ ಶಾಂತ ಸಹ ಕವಿತೆ ಬರೆಯೋ ಹಾಗಾದ್ಲು. ಇದಕ್ಕಿಂತ ಭಾಗ್ಯ ಇನ್ನೇನಪ್ಪ ಬೇಕು? ಹೌದೌದು, ಒಳ್ಳೊಳ್ಳೆ ಕವನಗಳು ಬರ್ತಿದ್ದಾಳೆ. ಅಷ್ಟು ಮಾಡಿದ್ರೆ ಕಲಿತು ಕಲಿದವ್ರಿಗೆ ಕಲಿಸ್ಬೇಕು. ಕಲ್ಸಿದ್ರಾಯ್ತು, ಮೊದ್ಲು ನೀವು ರೊಟ್ಟಿ ತಿನ್ನಿ. ನೋಡಪ್ಪ ಶಂಕ್ರು, ಆ ಕಾಶಿಪತಿನ ಮಾತ್ರ ಎದುರಕ್ಕೋಬೇಡ. ಆತ ನನಗೇನು ಕೆಡಕ್ ಮಾಡೋದಿಲ್ಲ ಬಿಡಿ. ನಾನು ನನ್ನ ಪಾಡಿಗೆ ಇದ್ದು ಬಿಡ್ತೀನಿ. ಏನು ದೇವ್ರ ದಯದಿಂದ ಇವ್ರ ಜೋಡಿ ಜೀವನ ಜೋಡಿ ಆದ್ರೆ ನನಗದೆಷ್ಟು ಸಂತೋಷ. ಏನೇ ಅದು? ಅದೇ ರೀ, ಅದೇ ನಮ್ ಶಂಕ್ರು ನಮ್ ಶಾಂತನ ಮದ್ವೆ ಆದ್ರೆ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳಿ. ಮೆಲ್ಲಿಗೆ ಮಾತಾಡೆ, ನಾವಾಗೆಲ್ಲ ಬಲವಂತ ಮಾಡಕ್ಕಾಗುತ್ತಾ? ಏನೋ ಪಾಪ ಅವನಿಗೆ ಈ ಹಳ್ಳಿಲಿ ಒಂದು ಕೆಲಸ ಕೊಡಿಸಿದ ಮಾತ್ರಕ್ಕೆ ನಮ್ ಮನೆ ಅಳಿಯನೆ ಆಗುವಂತ ಕೇಳಕ್ಕಾಗುತ್ತಾ? ಆದ್ರೆ ಚೆನ್ನಾಗಿರುತ್ತಲ್ಲ ಅಂತ ನನ್ನ ಆಸೆ. ಆಸೆ ಆಸೆಯಾಗೇ ಇರಲಿ, ಈಗಲೇ ಯಾವ ವಿಷಯನೂ ಮಾತಾಡೋದು ಬೇಡ. ಯಾಕಂದ್ರೆ ನಮ್ಮ ಹುಡುಗಿ ಇನ್ನೂ ಚೆನ್ನಾಗಿ ಓದ್ಲಿ, ಅವಳು ಹಣೆಯಲ್ಲಿ ಏನು ಬರ್ತಿದೆಯೋ ಯಾರಿಗೆ ಗೊತ್ತು.
ಒಂದು ಒಳ್ಳೆ ಸಮಯ ನೋಡಿ ಶಂಕರನ್ನ ನೀವೇ ಯಾಕೆ ಕೇಳಬಾರದು? ಏನಂತ? ಅದೇ ನಮ್ಮ ಶಾಂತನ್ನ ಮದುವೆ ಆಗು ಅಂತ. ಸಲಹೆ ಏನೋ ಚೆನ್ನಾಗಿದೆ, ಆದ್ರೆ ಅವನು ಇದಕ್ಕೆ ಒಪ್ಪಬೇಕಲ್ಲ. ಯೋಚನೆ ಮಾಡೋಣ. ಜಿಲ್ಲೆಲ್ಲಿದೆ ಮರ್ಸಿದ್ದ ನೀನ್ ಹೇಳು. ಜಿಲ್ಲೆ ಅಂದ್ರೇನು ಸರ್? ಜಿಲ್ಲೆ ಅಂದ್ರೆ ಗೊತ್ತಿಲ್ವೇ ನಿಂಗೆ? ಕರ್ನಾಟಕ ರಾಜ್ಯವನ್ನ ಎಷ್ಟು ಜಿಲ್ಲೆಗಳಾಗಿ ವಿಂಗಡಿಸಿದ್ದಾರೆ ಅದು ಗೊತ್ತಿಲ್ವೇ? ಕರ್ನಾಟಕ ಕಟ್ಕೊಂಡು ನನಗೇನ ಬೇಕಾಗಿದೆ? ನನಗೆ ಇದ್ರ ಬಗ್ಗೆ ಒಂಚೂರು ಆಸಕ್ತಿ ಇಲ್ಲ. ನಮ್ಮಯ್ಯ ಹೇಳಿದ್ದಾರೆ ಇಂಗ್ಲಿಷ್ ಪಾಠ ಹೇಳ್ಕೊಡಿ ನಂಗೆ. ಇಂಗ್ಲಿಷ್ ಮೇಸ್ಟ್ರು ಇಂಗ್ಲಿಷ್ ಪಾಠ ಮಾಡ್ತಾರೆ, ನಾನು ಕನ್ನಡ ಮೇಸ್ಟ್ರು ಕನ್ನಡ ಪಾಠನೇ ಮಾಡೋದು. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳು, ಇಲ್ಲದ್ರೆ ಸುಮ್ಮನೆ ಕೂತ್ಕೋ. ಗೊತ್ತಿಲ್ಲ, ಸುಮ್ಮನೆ ಕೂತ್ಕೋ. ರಮೇಶ ನೀನ್ ಹೇಳು. ಕರ್ನಾಟಕ ರಾಜ್ಯನ 19 ಜಿಲ್ಲೆಗಳಾಗಿ ವಿಂಗಡಿಸಿದರೆ ಸರ್. ಬೇಷ್ ಬೇಷ್. ಮಗು, ಹಳೇಬೀಡು ಯಾರ ರಾಜಧಾನಿ ಆಗಿತ್ತು? ಹೊಯ್ಸಳರ ರಾಜಧಾನಿ ಆಗಿತ್ತು ಸರ್. ನೋಡಿದ್ಯಾ, ಇವರೆಲ್ಲರ ಜೊತೆನೆ ನಿನಗೂ ಪಾಠ ಮಾಡಿದೀನಿ. ಅವರೆಲ್ಲ ಉತ್ತರ ಕೊಟ್ರು, ನೀನ್ ಮಾತ್ರ ಹೇಳಿಲ್ಲ. ಹೋಗಿ ಸುಮ್ಮನೆ ಹಿಂದೆ ಕೂತ್ಕೋ. ಈ ಮೇಸ್ಟ್ರೆ, ನಾನು ಸೋಮೇಗೌಡರ ಮಗ, ನನ್ನ ಹಿಂದಿನ ಸಾಲಲ್ಲಿ ಕೂತ್ಕೊಂತೀರಾ? ಇಡೀ ಕ್ಲಾಸ್ಗೆ ನಾನ್ ಮಾನಿಟ್ರು. ಯಾರೋ ನಿನ್ನ ಮಾನಿಟರ್ ಮಾಡಿದ್ದು? ಕಾಶಿಪತಿ ಮೇಸ್ಟ್ರು.
ಓ ಕಾಶಿಪತಿಗಳ ಇರಿ ಇರಿ ಅವನ್ ಕರ್ಕೊಂಬರ್ತೀನಿ. ಇವನ್ ಮಾಡಿದ್ದು ಸರಿ ಏನ್ರಪ್ಪ? ಯಾಕೆ ಇವನ್ ಹೀಗ್ ಮಾಡ್ತಾನೆ? ಓದೋದಿಲ್ವಾ ಇವನು? ಹೊಯ್ಸಳ ದೊರೆಗಳು ಕಟ್ಟಿಸಿದ ದೇವಾಲಯ. ಯೋ ಶಂಕರಪ್ಪ, ಏನೇ ನೀನು ನಿನ್ನೆ ಮೊನ್ನೆ ಬಂದ ಮೇಷ್ಟ್ರು ನೀನು? ನನ್ನ ನಿಯಮನೆಲ್ಲ ಯಾಕಯ ಬದಲಾಯಿಸ್ತೀಯಾ? ಆ ಹುಡುಗನ ಯಾಕಯ ಹೊಡೆದು ಬಡದು ಮಾಡ್ತೀಯಾ? ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಚರಿತ್ರೆ ಪಾಠನ ಎಲ್ರಿಗೂ ಸಮಾನವಾಗಿ ಹೇಳ್ಕೊಟ್ಟಿದ್ದೀನಿ. ಎಲ್ರೂ ಉತ್ತರ ಕೊಟ್ರು, ಅವನು ಮಾತ್ರ ಕೊಡ್ಲಿಲ್ಲ ಅಂತ ಕೇಳಿದಕ್ಕೆ ಏ ಅದನ್ನ ಕೇಳೋ ಹತ್ತು ನಿನಗಿಲ್ಲಯ್ಯ. ಅವನ್ ಸೋಮೇಗೌಡರ ಮಗ ಕಣಯ್ಯ, ಅವನ್ನೇ ನಾನು ಈ ತರಗತಿಗೆ ಮ್ಯಾನೇಟರ್ ಮಾಡಿರೋದು. ಅವ್ರ ಅಪ್ಪನಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ ನಿನಗೆ? ಕ್ಷಮಿಸಿ ಸರ್, ನಾನು ಅವನ್ ಬೈಲೂ ಇಲ್ಲ ಹೊಡಿಲೂ ಇಲ್ಲ. ಬುದ್ಧವಾದ ಹೇಳೋದಕ್ಕೂ ಅವನ್ ಸಮಯ ಕೊಡದೆ ಅವನ್ ನನ್ನ ಮಾತು ಕೇಳದೆ ಹೊಟ್ಟೆ ಬಿಟ್ಟ. ಅವನ ಅಶಿಸ್ತು ನನ್ನ ಸ್ವಲ್ಪ ಹಿಡಿಸ್ಲಿಲ್ಲ. ಈಗಲೇ ಹೋಗಿ ಏನು ಮೈನ್ ಕರ್ಕೊಂಡ್ ಬರ್ತೀನಿ. ನಂಗೆ ಅವಮಾನ ಮಾಡಿದ್ರು. ಏ ಬರ್ಸಿದ್ದ ಬರ್ಸಿದ್ದ ಏನಯ್ಯ ನೀನು? ಆ ಸೋಮೇಗೌಡರು ಬಂದ್ರು ಸುಮ್ಮನಿರ್ತಾರೇನಯ್ಯ? ಅಯ್ಯೋ ಏ ಬರ್ಸಿದ್ದ ಬರ್ಸಿದ್ದ. ವಿಷಯ ಏನೇ ಆದ್ರೂ ನಾವೆಲ್ಲರನ್ನೂ ತಿದ್ದೋಕ್ ಹೋಗ್ಬಾರ್ದು ಶಂಕರಪ್ಪ. ಕಾಲ ದೇಶ ವರ್ತಮಾನ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕೆಲವೊಮ್ಮೆ ನಮ್ಮ ಹಿರಿಯರ ಮಾತಿನಂತೆ ಸ್ವಭಾವಕ್ಕೆ ತಕ್ಕ ಹಾಗೆ ಮಾತಾಡಬೇಕಾಗುತ್ತೆ. ಸರ್, ಪಾಠ ಹೇಳ್ಕೊಡೋ ಮೇಷ್ಟ್ರಿಗೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾವಂತರಾಗಬೇಕು ಅನ್ನೋ ಉದ್ದೇಶ ಇರುತ್ತೆ. ಇಲ್ಲಿ ಜಾತಿ ಧರ್ಮ ಯಾವುದಕ್ಕೂ ಅವಕಾಶವಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಸಮಾನರು ಅಂತಾನೆ ನನ್ನ ಭಾವನೆ ಸರ್. ವಾಟ್ ಇಸ್ ದಿಸ್? ನಾನು ಹೇಳಿದ್ರು ಕೇಳ್ತಾರ ಮಾಸ್ಟರ್? ಕೇಳೋದಿಲ್ವೇ? ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಮಸ್ಕಾರ. ಗೌಡ್ರು ನಮಸ್ಕಾರ ಗೌಡ್ರೆ. ರೇ ನಮಸ್ಕಾರ ಅಂತ ಧ್ವನಿ ಏರ್ಸ್ ಮಾತಾಡಿದ್ರೆ ನಿಮ್ ಗಂಟೇನ್ ಹೋಗ್ಬಿಡ್ತದೇನ್ರಿ? ಗಂಟೇನ್ ಹೋಗಲ್ಲ ಗೌಡ್ರೆ, ಆದ್ರೆ ನಾನು ಧ್ವನಿ ಏರ್ಸ್ ಮಾತಾಡೋ ವಾಕ್ಯ ಒಂದೇ, ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡಂ ಗೆಲ್ಗೆ, ನಾವೆಲ್ಲ ಗಲ್ಲಿಗೆ ಅಂತ ಮಾತಾಡ್ತಾ ಇದ್ದೀರಾ? ನಮ್ ಸೋಮೇಗೌಡರು ಬೆಳೆದ್ರೆ ಇಂತ ನೂರು ಶಾಲೆಗಳು ಬದುಕುತ್ತೆ, ಆಮೇಲೆ ಕನ್ನಡ ಬೆಳೀಲಿ. ನೋಡಿ ನನಗೆ ಇವತ್ತು ನಿಮ್ಗೆ ಏನೆಷ್ಟಾಗಿ ಯಾರಿದ್ದಾರೆ ಹೇಳಿ. ಬನ್ನಿ ಇಲ್ಲಿ. ಏ ಮೇಷ್ಟ್ರೆ, ಎಷ್ಟು ಅಂದ್ರೇನ್ರಿ? ಆಮೇಲೆ ಆಮೇಲೆ ಹೇಳ್ತೀನಿ. ಏ ಮರ್ಸಿದ್ದ ಬರ ಇಲ್ಲಿ. ಈ ಶಂಕರಪ್ಪ ಮೇಷ್ಟ್ರು ನನ್ನ ಮಗನಿಗೆ ಹೊಡೆದು ಬೈದು ಶಾಲೆಯಿಂದ ಆಚೆನೆ ಓಡಿಸ್ಬೇಕು ಅಂತಂದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು? ನಾನು ಯಾಕೆ ಹಳ್ಳಿಲಿರ್ಬೇಕು? ತಪ್ಪು ಗೌಡ್ರೆ, ನಿಮ್ಮ ಮಗನ್ನ ಇವರು ಹಿಂದಿನ ಬೆಂಚಲ್ಲಿ ಕೂತ್ಕೋ ಅಂತಂದ್ರು. ಯಾಕೆ? ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ, ಅದಕ್ಕಷ್ಟೇ. ಏನು ನನ್ನ ಮಗನಿಗೆ ಉತ್ತರ ಹೇಳೋದಕ್ಕೆ ಬರೋದಿಲ್ವೇ? ಈ ತಾಲೂಕಿಗೆ ಉತ್ತರ ಹೇಳ್ತಾನ ಅವನು. ಅವನು ಯಾರು? ನನ್ನ ಮಗ. ಸಿಂಹದ ಹೊಟ್ಟೆನಲ್ಲಿ ಸಿಂಹದ ಮರಿನೇ ಹುಟ್ಟುತ್ತೆ. ರೇ ಶಂಕರಪ್ಪ, ಏನ್ ಪ್ರಶ್ನೆ ಕೇಳಿದ್ರಿ ಅವನ್ನ? ಬಾಯ್ ಹುಡುಗ, ಬಾಯ್ ಹುಡುಗ, ಬಾಯ್ ಹುಡುಗ, ಬಾಯ್ ಹುಡುಗ. ಅಲ್ಲ ಮಿಸ್ಟ್ರೆ, ಹೋಟ್ಲಲ್ಲಿ ಕೆಲಸ ಮಾಡೋ ಮುದ್ಕುನ್ಗುನು ಬಾಯ್ ಅಂತ ಕರಿಬೋದ? ವಾಟ್ ಇಸ್ ದಿಸ್? ಹುಡುಗತನ ಇರೋ ಎಲ್ಲ ಮುದುಕರ್ನು ಬಾಯ್ ಅಂತ ಕರಿಬಹುದು. ನೀವು ಒಂಥರ ಬಾಯ್ ಇದ್ದಾಗೆ. ನೋಡಿ ಮೇಷ್ಟ್ರೆ, ನೀವೇ ತಿರುಗಿಸಿ ನನಗೆ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ನಾನು ಹುಡುಗನ? ಅಲ್ಲ ದೇವರು, ಹುಡುಗತನ ಅಂದ್ರೆ ಯೌವನ ಅಂತ ಬೇಕಾದ್ರೂ ಹೇಳ್ಬಹುದು. ಈಗ ಆ ಯೌವನ ನಿಮ್ಮಲ್ಲಿದ್ರೆ ನೀವು ಮುದುಕರಾದ್ರೂ ಬಾಯ್ ಅಂದ್ರೆ ನಡೆಯುವ ಕುದುರೆ, ನಡೆಯುವ ಕುದುರೆ. ನೋಡಿ, ಇಂಗ್ಲಿಷ್ ನಲ್ಲಿ ಒಂದು ಪದಾನ ಎಷ್ಟು ಜನರ ಮೇಲೆ ಬೇಕಾದ್ರೂ ತೆಗೆದು ಎಸಿಬಹುದು, ತೆಗಿಬಹುದು ಎಸಿಬಹುದು, ತೆಗಿಬಹುದು ಎಸಿಬಹುದು. ಅಂದ್ರೆ ಬಾಯ್ ಹುಡುಗ, ಗರ್ಲ್ ಹುಡುಗಿ, ಬಾಯ್ ಹುಡುಗ. ಕಂಪನಿ ಏನೇ ಇವಂದು? ಇದ ದುಡ್ಡು ದುಡ್ಡು. ಏ ಏನ್ಲ ಅರ್ಜುಂಟಾಗಿ ಇನ್ನಾತ್ಕೆ ಬುದ್ಧಿ? ಹಸ ತಗೊಳಕ್ಕೆ ಜಾತ್ರೆಗೆ ಹೋಗ್ಬೇಕಾಯ್ತು, ಅದಕ್ಕೆ ಬಂದೆ. ಗೌಡ್ರೆ, ಇವೆಲ್ಲ ನನಗೆ ಮುಂಚೆನೆ ಗೊತ್ತಿತ್ತು, ಅದಕ್ಕೇನೆ ಪೇಪರ್ ಎಲ್ಲ ಸಿದ್ಧ ಮಾಡಿಟ್ಟಿದೀನಿ. ಏನಿಲ್ಲ, ಅವ್ನು ಗುರುತಾಗಿಸ್ಕೊಳ್ಳೋದು ಅಷ್ಟೇ. ಏ ರಾಮಪ್ಪ, ಒತ್ತಲ ಇದಕ್ಕೆ ತಗೋ, ಮಸಿ ಹಚ್ಕೊಂಡು ಇದಕ್ಕೆ ಎಬ್ಬೆಟ್ಟೋತು. ಅದೆಲ್ಲ ನಿಮ್ಗೆ ಏನೇ ಏನೇ ರಾಮಯ್ಯ ಮಾತಾಡ್ತಿರೋದು? ಪೆನ್ ಕೊಡಿ ಬುದ್ಧಿ, ಸೈನ್ ಮಾಡ್ತೀನಿ.
ಪೆನ್ನು ತಗೋಪ್ಪ ತಗೋ. ಅದೇನ್ ಮಾಡ್ತಾನೋ ಮಾಡ್ಲಿ ನೋಡೋಣ. ನೋ ಗಬ್ರ ನನ್ ಮಗನೇ, ಲಾಡ್ ಅಂತ ಸೈನ್ ಮಾಡಿದ್ಯಲ್ಲೋ. ಅದೇ ಬುದ್ಧಿ, ಮೊದ್ಲು ಲ್ಯಾಂಡ್ ಇತ್ತಲ್ಲ ಅವಾಗೆಲ್ಲ ಲ್ಯಾಂಡ್ ಲಾಡ್ ರಾಮಪ್ಪ ಅಂತ ಸೈನ್ ಮಾಡ್ತಿದ್ದೆ. ಲ್ಯಾಂಡ್ ಎಲ್ಲ ಹೊಂಟಾಯ್ತಲ್ಲ ಅದಕ್ಕೆ ಲಾಡ್ ರಾಮಪ್ಪ ಅಂತ ಸೈನ್ ಮಾಡಿದೀನಿ. ಏನಯ್ಯ ಕಬ್ರಿ, ಈ ನನ್ನ ಮಗ ಒಳ್ಳೆ ಇಂಗ್ಲಿಷ್ ದೊರೆಗಳ ತರ ಮಾತಾಡ್ತಾನಲ್ಲಯ್ಯ. ಏನೋ ಒಂದಿಷ್ಟು ಗೀಚಿದಾನ ಅಷ್ಟೇ ಗೌಡ್ರ. ಅದಕ್ಕೆ ಏನ್ಲ ರಾಮ, ನೀನ್ ಓದಕ್ಕೆ ಬರೆಯಕ್ಕೆ ಇಂಗ್ಲಿಷ್ ಬರ್ತದೇನ್ಲ? ಐ ನೋ ಇಂಗ್ಲಿಷ್ ಅಂಡ್ ಆಲ್ಸೋ ಕನ್ನಡ ಅಂಡ್ ಸ್ಟಡಿಂಗ್ ನೈಟ್ ಸ್ಕೂಲ್. ಬೇಗ ಕಾಸು ಕೊಡಿ, ಅರ್ಜೆಂಟ್ ದುಡ್ಡು ಕೊಡಿ. ಬುದ್ಧಿ ಬುದ್ಧಿ, ಸಗಣಿ ಎಲ್ಲ ಹಾಕ್ಲೆ ಸಗಣಿ ಇವ್ರ ತಲೆ ಮೇಲೆ ಹಾಕು, ಅವ್ನ ಹಾಕಿದ್ದೆ ಸಾಕು. ನೀವೇರ ಬಂದೆ ಹೋಗಯ್ಯ. ಅಯ್ಯೋ ಸಗಣಿ ಎಲ್ಲ ಹಾಕ್ತಾರೆ ಅಂತ ಕೇಳ್ತಾನೆ. ಬೇಗ ದುಡ್ಡು ಕೊಡಿ ಬುದ್ಧಿ, ಟೈಮ್ ಈಸ್ ವೆರಿ ಶಾರ್ಟ್. ಕಪ್ಪನಿ ನಿನ್ನ ನನ್ನ ತಲೆ ನೋಯ್ತಾ ಇದೆ, ಸಾಯಂಕಾಲ ಬಂದು ಇಸ್ಕೋ. ಕಪ್ಪನಿ ಬಾರ್ಯ ಅಂತ ಕೆನ್ನದು ತರಿಗೆ ಕಿಂಚಿತ್ತು ಪೆಂಕುಡ, ಸಾಯಂಕಾಲ ಬಂದು ನನ್ನಷ್ಟು ನೋಡ್ಕೋ ಅಂಚಾಣ. ಸರಿಯಾಗಿ ಕನ್ನಡನೇ ಓದಕ್ ಬರಕ್ಕಿಲ್ಲ, ಈ ಮಕ್ ಇಂಗ್ಲಿಷ್ ಪೇಪರ್ ಬೇರೆ ಕೇಳು, ಮಕ್ಕಳಿಗೂ ಅರ್ಸಕಾಯ್ತದೆ. ಈ ಪತ್ರಕ್ಕೆ ಹೆಂಗೂ ಸೈನ್ ಮಾಡಿದ್ಯಲ್ಲ, ಕೋರ್ಟ್ಗೆ ಹಾಕಿ ನಿನ್ನ ಮನೆ ಎಲ್ಲ ಕೋರ್ಟ್ನಿಂದ ಜಪ್ತಿ ಮಾಡಿಸ್ತೀನಿ. ಬೇಡ ಬುದ್ಧಿ, ಬೇಡ ಬುದ್ಧಿ, ಹಂಗ್ ಮಾಡಬೇಡಿ ಬುದ್ಧಿ. ಈಗ ನನ್ನ ತಾವು ಹಣ ಇಲ್ಲ ಬುದ್ಧಿ, ತಗೊಳ್ಳಿ. ನನ್ನ ಹೆಂಡತಿ ಮಾಂಗಲ್ಯ ತಂದಿದ್ದೀನಿ, ಈ ಸುಗ್ಗಿಲಿ ನಿಮ್ ದುಡ್ಡು ಮುಟ್ಟಿಸ್ಬಿಡ್ತೀನಿ ಬುದ್ಧಿ. ದಯವಿಟ್ಟು ನನ್ನ ಮಾನ ಮರ್ಯಾದೆ ಕಳಿಬೇಡಿ ಬುದ್ಧಿ, ಕಳಿಬೇಡಿ. ಇದೇಟಲ್ಲ ಬಾಳ್ತದೆ, ಇದನ್ ಮಡಿಕೊಂಡು ಬರೋ ಸುಗ್ಗಿ ಗಂಟ ಈ ಕೊಂಪೆನಲ್ಲಿ ನಾನು ಬಿದ್ದಿರಕ್ ಆಯ್ತದೆ ಅನ್ಲ? ಅದೆಲ್ಲ ಆಗಕ್ಕಿಲ್ಲ, ಸಂಜೆ ಒಳಗಡೆ ದುಡ್ಡು ತಂದು ಕೊಟ್ರೆ ಸರಿ, ನಾನು ಬೆಂಗಳೂರಿಗೆ ಹೋಗ್ಬೇಕು. ಬೇಡ ಬುದ್ಧಿ, ನಮ್ಮಂತ ಬಡವರ ಹೊಟ್ಟೆ ಮೇಲೆ ಯಾಕೆ ಕೊಡಿತೀರ ಬುದ್ಧಿ? ವಾಟ್ ಇಸ್ ದಿಸ್? ನನ್ನ ತಮ್ಮ ಕೊಟ್ಟಿದ್ ಸಾಲ ಕೇಳಿದ್ದಕ್ಕೆ ಬಾಯಿ ಬಂದಂಗ ಮಾತಾಡ್ತೀಯಲ್ಲ? ನೀನ್ ಸುಮ್ಮನೆ ಇರೋಣ, ಇವನು ಬುದ್ಧಿ ಕಲಿಸ್ತೀನಿ. ಕಟ್ಲಾ ಮಾರ್ಕ. ಕಂತ್ರಿ ನನ್ನ ಮಗನೇ, ಹೊಲ ಹೋದ್ರೋಯ್ತು, ಮೊದ್ಲು ಮಾನ ಉಳಿಸ್ಕೊಳ. ವಾಟ್ ಇಸ್ ದಿಸ್? ಸ್ವಾಮಿ ಶಂಕರಪ್ಪ ಅಷ್ಟೇ ನನ್ನ ಮರ್ಯಾದೆ ಉಳಿಸಿ ಬುದ್ಧಿ. ನನ್ನ ಮನೆ ಹೊಲ ಎಲ್ಲ ಕಿತ್ಕೋಬೇಕು ಅಂತ ಮಾಡಿದ್ದಾರೆ. ನನ್ನ ಹೆಂಡತಿ ಮಾಂಗಲ್ಯ ಸರ ಬೇರೆ ಕಿತ್ಕೊಂಡಿದ್ದಾರೆ ಬುದ್ಧಿ. ನನ್ನ ಮರ್ಯಾದೆ ಉಳಿಸಿ ಬುದ್ಧಿ. ನನ್ನ ಸಾಕು ಮುಚ್ಚ, ನಾನು ಕೊಡ್ಬೇಕಾಗಿರೋ ದುಡ್ಡು ಸಾಕು. ಅವನ್ ಎಷ್ಟು ದುಡ್ಡು ಕೊಡ್ಬೇಕು? 1500 ರೂಪಾಯಿ. ಯಾಕೆ ಅಷ್ಟೇನಾ? ಅವನ್ನ ಕಳಿಸಿ, ಆ ದುಡ್ಡು ನಾನು ಕೊಡ್ತೇನೆ. ನೀವೆಲ್ಲ ಮುಟ್ಟಾಳ್ರು, ಅವಿದ್ಯಾವಂತರು, ಅದಕ್ಕೆ ನಿಮ್ ಕೈಯಲ್ಲಿ ಹೆಬ್ಬೆಟ್ಟು ಒತ್ತಿಸ್ಕೋತಾರೆ. ನೀವು 4 ಅಕ್ಷರ ಕಲ್ತಿದ್ರೆ ಅವ್ರು ಹೀಗೆಲ್ಲ ಮೋಸ ಮಾಡ್ತಿದ್ರಾ? ಏ ಬಿಚ್ಚ, ಸರ ತಗೋ, ಮತ್ತೆ ಯಾರಿಗಾದ್ರೂ ಕಟ್ಟಿಗಿಟ್ಟಾರು. ಶಂಕರಪ್ಪ ಏನ್ರೆ, ನನ್ನ ಮನಸ್ಸಲ್ಲಿರೋ ಒಂದು ದೊಡ್ಡ ಆಸೆನ ನೀನ್ ನೆರವೇರಿಸ್ಕೊಡ್ಬೇಕು ಅಂತ ಕೇಳೋದಿಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ. ಅದೇನ್ ಹೇಳಿರಾರೆ? ಅದನ್ನು ಹೇಳೋಕ್ ಬಾಯೇ ಬರ್ತಾ ಇಲ್ಲ ಶಂಕರಪ್ಪ. ಯಾಕಂತಂದ್ರೆ ಒಂದು ವೇಳೆ ನೀನು ಆಗೋಲ್ಲ ಅಂದ್ಬಿಟ್ರೆ ಎಲ್ಲಿ ನನ್ನ ಹೃದಯನೇ ನಿಂತು ಹೋಗುತ್ತೋ ಅನ್ನೋ ಭಯ ಬೇರೆ. ರಾರೆ, ನೀವು ನನಗೆ ಅನ್ನ ಕೊಟ್ಟ ದಣಿ, ನಿಮ್ಮ ಮಾತನ್ನ ನಾನು ಶಿರಸಾವಹಿಸಿ ಪಾಲಿಸ್ತೇನೆ. ಅದೇನ್ ಹೇಳಿ ಶಂಕರಪ್ಪ, ನನ್ನ ಬದುಕಿನಲ್ಲಿರೋ ಒಂದು ದೊಡ್ಡ ಆಸೆ ಅಂತಂದ್ರೆ ನನ್ನ ಮಗಳ ಶಾಂತಳ ಭವಿಷ್ಯ. ಅವಳ ಗುಣಕ್ಕೆ ತಕ್ಕ ಹಾಗೆ ನೀವು ತಂದೆ ತಾಯಿ ಸಿಕ್ಕಿದ್ದೀರಾ. ಅವಳ ಭವಿಷ್ಯ ಉಜ್ವಲವಾಗೋದ್ರಲ್ಲಿ ಸಂದೇಹವಿಲ್ಲ. ನಿಜ, ಅವಳ ಭವಿಷ್ಯ ಉಜ್ವಲವಾಗುತ್ತೆ. ಅವಳನ್ನ ನೀನು ಮದುವೆ ಮಾಡ್ಕೊಳ್ಬೇಕಪ್ಪ, ಇದೇ ನನ್ನ ಪ್ರಾರ್ಥನೆ. ರಾಯರೇ, ಇದೇನ್ ಮಾತಾಡ್ತಿದ್ದೀರಾ ನೀವು? ಅವಳು ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದಾಳೆ. ಅವಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸೋ ಮಾರ್ಗದರ್ಶಿ ನೀನೊಬ್ಬನೇ. ಅಗತ್ಯವಾಗಿ ರಾಯರೇ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಯಾರಕ್ಕ ಹೊಯ್ದಂತಿರೋ
ಆ ಮುಕ್ತ ಹುಡುಗಿ ಕೈ ಹಿಡಿಯೋ ಭಾಗ್ಯ ಈ ಅನಾಥನಿಗಿದೆ ಅಂತೀರಾ? ನಿನ್ನ ಯಾರಪ್ಪ ಅನಾಥ ಅಂತಾರೆ? ಈ ಊರ್ನ ಎಲ್ಲರ ಬಾಯಿನಲ್ಲೂ ನಿನ್ನ ಗುಣಗಾನೇ. ಆಯ್ತು ರಾಯ್ರೆ, ನಿಮ್ ಇಷ್ಟದಂತೆ ಆಗ್ಲಿ, ನಾನು ಒಪ್ಕೊಂಡಿದ್ದೇನೆ. ಶಂಕರು, ಎಂಥ ದೊಡ್ಡ ಮನಸ್ಸಪ್ಪ ನಿಂದು, ನಿನ್ನ ಗುಣಕ್ಕೆ ಯಾರಪ್ಪ ಸಾಟಿ? ಶಂಕರು, ನೀನ್ ನನ್ನ ಮನೆ ಉದ್ಧಾರ ಮಾಡಿಬಿಟ್ಟಿಯಪ್ಪ, ಉದ್ಧಾರ ಮಾಡಿಬಿಟ್ಟೆ. ರಾಯ್ರೆ, ನೀವ್ ಸಾಕಿದ ಮಗು ನಾನು. ಶಂಕರು, ಶಂಕರು, ರುಕ್ಮಿಣಿ, 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 ನಮ್ ಶಂಕರು ನಮ್ ಶಾಂತಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ಟ ಕಣೆ. ಹೌದಾ? ಅವಳ ಅದೃಷ್ಟ ಅದೃಷ್ಟ ಅಂತೀನಿ. ಆ ದೇವರು ನಮ್ಮ ಆಸೆನ ನೆರವೇರಿಸ್ಬಿಟ್ಟ. ಹೌದು ಕಣೆ. ಮೊದಲು ಸೋಮೇಶ್ವರನ್ಗೆ ಅರ್ಚನೆ ಮಾಡ್ಸೋಣ. ಮೊದ್ಲು ಮಾಡ್ಸೋಣ, ಮೊದ್ಲು ಮಾಡ್ಸೋಣ, ನಡಿ. ಮದ್ವೆಯಂತೆ ಓಹನನ್ ಮದ್ವೆಯಂತೆ. ಏನೇ ಶಾಂತ, ಇಷ್ಟೊಂದು ಖುಷಿಯಾಗಿದೀಯಾ? ಈ ಲಚ್ಚಿ, ಅಯ್ಯೋ ಗೊತ್ತಾಗಿದೆ ಕಣೆ. ಹೌದಾ? ಯಾರೇ ಗಂಡು? ಅದೇ ನಮ್ಮನೇಲಿ ಇದ್ರಲ್ಲ ಮೇಷ್ಟ್ರು. ಅವರೇ ಕಣೆ. ಶ್ರೀ ಗೌರಮ್ಮ, ನಾನು ಅವತ್ತೇ ಅನ್ಕೊಂಡೆ ಇವರಪ್ಪ ಮೇಷ್ಟ್ರನ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದಾರೆ, ಅವರನ್ನೇ ಮನೆಯಲ್ಲಿಯ ಮಾಡ್ಕೊಂಡು ಮಾಡ್ಕೋಬಹುದು ಅಂತ. ನೋಡ್ದಾ, ನಾ ಹೇಳಿದ ಮಾತು ನಿಜ ಇಲ್ಲ ಕಣೆ? ನಿನ್ನೆವರೆಗೂ ಗೊತ್ತಿರ್ಲಿಲ್ಲ, ಇವತ್ತು ಸಾಯಂಕಾಲ ಗೊತ್ತಾಯ್ತು. ಒಳ್ಳೆ ಗಂಡ ಸಿಕ್ಕಿದಾನೆ, ನನ್ನ ಮಗಳು ಇದಾಳ್ ನೋಡು, ಇರೋ ಗಂಡನ್ನೇ ಓಡಿಸ್ಬಿಟ್ಟು ಬಂದಿದ್ದಾಳೆ. ನಾನೇ ಕೊಡ್ಸ್ಲಿ, ಅವನು ಬಿಟ್ಟು ಹೋಗಿದ್ದಾನೆ. ಕೇಳ್ದ, ನಿಮ್ಮ ಯಜಮಾನ್ ಏನ್ ಮಾಡ್ತಿದ್ದಾರೆ? ಪಟ್ಟಣದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ನಲ್ಲಿ ಕೆಲ್ಸ, ಹೋಗೋರ್ಗೆ ಬರೋರ್ಗೆ ಅಡ್ಡ ಹಾಕೊಂಡು ದೊಡ್ಡ ಬಾಂಡ್ಲಿ ಇಟ್ಕೊಂಡು ಮುಖ ನೋಡ್ಕೊಂಡು ಪಟ್ನ ಸುತ್ತೋದೇ ಕೆಲ್ಸ. ಅಯ್ಯೋ ಪಾಪ, ಅದು ಆಗಿದೆ. ಏನಚ್ಚಿ, ನನ್ ಮೇಷ್ಟ್ರನ್ ಮದ್ವೆ ಆಗೋ ವಿಷಯ ಊರಲ್ಲಿ ಎಲ್ರಿಗೂ ಹೇಳ್ಬೇಕು ಕಣೆ. ಬರ್ಲಾ, ಬರ್ತೀನಿ. ಏ ಬರ್ತೀನಿ. ಕಪ್ಪಿನಿ, ಈ ಶಂಕರಪ್ಪ ಮೇಷ್ಟ್ರು ಆ ಜಗದೀಶ್ ರಾಯರ ಮಗನ ಮದುವೆ ಆಗಿ ಅವರ ಮನೆ ಅಳಿಯನಾಗ್ತಾನಂತಲ್ಲೋ. ನೀವ್ ಶಂಕ ಹೊಡ್ಕೊಳ್ಳೋದ್ರಿಂದ ಶಂಕರನ ಮದುವೆ ನಿಲ್ಲತ್ತ ಕೇಳದ್ರಲ್ಲ ದೇವಕನ್ಯರ ಮಾತು. ಕಣೋ, ಅವನ ಆ ಹುಡುಗಿನ ಮದುವೆ ಆಗಿ ಅವಳನ್ನ ಮೇಷ್ಟ್ರು ಮಾಡ್ಬಿಟ್ರೆ ಅವ್ರ ಇಡೀ ಕುಟುಂಬವೇ ಮೇಷ್ಟ್ರು ಕುಟುಂಬ ಆಗೋಗುತ್ತಲ್ಲೋ. ಬಿಡಬಾರ್ದು, ಬಿಡಬಾರ್ದು. ಏನಾದ್ರೂ ಉಪಾಯ ಮಾಡಿ ಈ ಮದುವೆ ನಿಲ್ಲಿಸ್ಲೇಬೇಕು. ನಡಿ ಮನೆಯಾಳ ಬುದ್ಧಿ ಏನಂದೆ? ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂದೆ. ನಡಿಯೋ. ಕರುನಾಡ ಬಣ್ಣಿಸಿ ಹಾಡು, ಚಂದದ ಮನೆ ಇದು ನೋಡು, ಕರುನಾಡ ಬಣ್ಣಿಸಿ ಹಾಡು. ಗೆಲುವೆಂಬ ಗುಡಿಯಲ್ಲಿ, ಕೊಲವೆಂಬ ಮನದಲ್ಲಿ ನೆಲೆಯಾಗಿ ನೀನಿಂದೆ ಪ್ರಿಯಳಾಗಿ ಬಂದೆ. ಕೆಳದಿಯ ಸಿರಿಯಾದೆ ನನ್ನ ರಾಣಿ ನೀನಾದೆ, ಕೆಳದಿಯ ಸಿರಿಯಾದೆ ನಿನ್ನಂತ ಪ್ರಭುವನ್ನು ನಾನೆಂದು ಮರೆಯೇನು, ನಿನ್ನಂತ ಪ್ರಭುವನ್ನು ನಾನೆಂದು ಮರೆಯೇನು. ಚಂದದ ಮನೆ ಇದು ನೋಡು,
ಬೀಡಿ ಪ್ರಭು, ಬೀಡಿ ಪ್ರಭು. ಯಾವ ಪ್ರಭು? ಅಯ್ಯಯ್ಯೋ ಕಂಪನಿ, ಆ ಜಗದೀಶ್ ರಾಯರ್ ಮಗಳ ಮದುವೆನ ಹೇಗಾದ್ರೂ ಮಾಡಿ ಅಕ್ಕ ಹುಟ್ಟಿಸ್ಲೇಬೇಕು. ತಪ್ಪಿಸ್ಲೇಬೇಕು ನೋಡಿ. ಏನ್ರಪ್ಪ ಇಲ್ಲಿ ಶಂಕರಪ್ಪ ಅನ್ನೋರ್ನ ನೋಡಿದೀರಾ? ಅವ್ರೇನ್ ಕೆಲಸ ಮಾಡ್ಕೊಂಡಿದ್ರು? ಅವರು ಪುಸ್ತಕ ಬರೀತಾ ಇದ್ರು. ಶಿಲ್ಪಕಲೆ ಅಂದ್ರೆ ಬಹಳ ಹುಚ್ಚು. ದೇವಸ್ಥಾನ ನೋಡಿದ್ರೆ ನೋಡ್ತಾ ನಿಂತು ಬಿಡ್ತಿದ್ರು. ಅವರು ಗ್ರಾಮ ಸೇವಕ ಇದ್ರು ಇರಬಹುದು. ಅವ್ರ ಮುಖಲಕ್ಷಣ ಆಗಿತ್ತಮ್ಮ ನಂತರ ಇರ್ಬೋದ? ಇಲ್ಲಿ ನೋಡಿ, ಇಲ್ಲಿದಾರಲ್ಲ ಅವರು ಶಂಕರಪ್ಪ. ಕಪಿನಿ, ಈ ಮನುಷ್ಯನ ಗುರುತಿದೆಯೇನೋ? ಗೊತ್ತಿಲ್ಲೇನೋ. ಎಲ್ಲಿ ನೋಡಿದ್ಯಾ? ನಾವು ಕೈಲ. ಅಮ್ಮ, ಈ ಫೋಟೋ ನನ್ನ ಹತ್ರ ಇರ್ಲಿ, ಇವ್ರು ಆಗಿಂದಾಗೆ ನನ್ನ ಹತ್ರ ಬರ್ತಾ ಇರ್ತಾರೆ. ನೋಡಮ್ಮ, ನನ್ನ ಹೆಸರು ಕಾಶಿಪತಿ ಅಂತ, ಈ ಊರಿನ ಸ್ಕೂಲ್ ಮೇಸ್ಟ್ರು. ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳಮ್ಮ, ನನಗೆ ಸ್ವಲ್ಪ ಟೈಮ್ ಕೊಡಮ್ಮ. ಒಳ್ಳೇದು ಒಳ್ಳೇದು ಒಳ್ಳೇದು. ಏನಮ್ಮ, ಈತ ನಿಮ್ ಫ್ರೆಂಡ? ಅವ್ರು ಬಂದಿದ್ದಲ್ಲಿ ನನಗೆ ದೇವ್ರ ಸಮಾನ. ಒಳ್ಳೇದು 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 ಒಳ್ಳೇದು. ಕಪ್ಪನಿ, ಈ ಮದುವೆ ಎಕ್ಕ ಹುಟ್ಟಿಸೋಕೆ ಸಿಕ್ತು ಕಣೋ ಪಾಸ್ಪೋರ್ಟ್. ಅಂತೂ ಹಿಂಡೆ ಬಿಟ್ರಲ್ಲ ಹುಳಿನ. ರೇ, ಈ ಹುಡುಗಿ ಆ ಮೇಸ್ಟ್ರ್ ಹಿಂದಿನ ಜೀವನಕ್ಕೆ ಸಂಬಂಧ ಪಟ್ಟು ಉಳ್ಕೊಂಡ್ರಿ. ಹಾಗಿದ್ರೆ ಕರೆಸಿ ಪಂಚಾಯತಿ ಕಟ್ಟೆಗೆ. ಅವ್ರನ್ನ ತಪ್ಪು ಕೊಡ್ರಿ. ಒಬ್ಬ ಉಪಾಧ್ಯಾಯರನ್ನ ಪಂಚಾಯತಿ ಕಟ್ಟೆ ಕರೆಸೋದು ತಪ್ಪು. ಬೇಕಾದ್ರೆ ಅವ್ರನ್ನ ಇಲ್ಲಿಗೆ ಕರೆಸಿ ವಿಚಾರಣೆ ಮಾಡಿ. ನೋಡಿದ್ರ ಗೌಡ್ರೆ, ನಾನು ಅವತ್ತೇ ನಿಮ್ಗೆ ಹೇಳಿಲ್ವೇ ಇವರೆಲ್ಲ ನಮ್ಮನ್ನ ತಪ್ಪು ದೃಷ್ಟಿಲಿ ನೋಡ್ತಾ ಇದ್ದಾರೆ ಅಂತ. ಈಗ ಅದು ನಿಜವಾಯ್ತು ನೋಡಿ. ಅಲ್ರಿ, ಈ ಹುಡುಗಿನೇ ನೇರವಾಗಿ ನಮ್ಮ ಹತ್ರ ಹೇಳಿದ್ದು ಸುಳ್ಳ. ಹಾಗಾದ್ರೆ ಅಲ್ಲರಿ, ಅವರೇ ಜಗದೀಶ್ ರಾಜ ಬರ್ತಾ ಇದ್ದಾರೆ. ನಮಸ್ಕಾರ ಗೌಡ್ರೆ. ಏನೋ ಬರ ಹೇಳಿದ್ರಂತೆ, ನನ್ನ ಮಗಳು ಲಗ್ನ ಪತ್ರಿಕೆ ಬರೆಸ್ತಿದ್ದೆ, ಅಟಲ್ ತಮ್ಮ ಕರೆ ಬಂತು. ಲಗ್ನ ಪತ್ರಿಕೆ ಬರೆಸೋ ಮಟ್ಟಕ್ಕೆ ಕಲ್ಲ ಆರಿಸೋ ಘಟ್ಟಕ್ಕೆ ಬಂದಿದೆ ನಿಮ್ ಶಂಕರಪ್ಪ ಮೇಸ್ಟ್ರ. ಪ್ರೇಮ ಪ್ರಸಂಗ, ಪ್ರೇಮ ಪ್ರಸಂಗ. ಏನು ನೀವು ಹೇಳ್ತಾ ಇರೋದು? ನಾಳೆ ಪಂಚಾಯತಿ ಕಟ್ಟೆಗೆ ಬನ್ನಿ, ಗೊತ್ತಾಗುತ್ತೆ. ನಿಮ್ಮನ್ನೇ ನೇರವಾಗಿ ಹುಡುಕೊಂಡು ಬಂದ ಹೆಣ್ಣು ಮಗಳು, ಫೋಟೋ ತೋರಿಸಿ, ಇವರೇ ನನ್ನ ದೈವ, ಇವರೇ ನನ್ನ ಗಂಡ ಅಂತ ಹೇಳಿದ್ರೆ ಅರ್ಥ ಏನು? ತಪ್ಪು, ಆಕೆ ನನ್ನ ತಂಗಿ. ನಾನು ರಾಂಪುರದಲ್ಲಿದ್ದಾಗ ಕಲ್ಲು ಕಲ್ಲಿನ ಮೇಲೆ ಕವಿತೆ ಕಟ್ಟಿ ಹಾಡ್ತಾ ತಾಯಿನಾಡ ನೆಲದಲ್ಲಿ ನನ್ನಂತೆಯೇ ನಾಡ ಪ್ರೇಮ ಉಳ್ಳ ಸಹೋದರ ನೀವು ಜೊತೆಗಿದ್ದೀರೆಂದು ನನ್ನ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟಿದ್ದ ನನ್ನ ತಂಗಿ ಭಾನು. ಎಷ್ಟು ಚೆನ್ನಾಗಿ ನಾಟಕ ಕಟ್ತಾ ಇದ್ದೀರಿ, ಊರ್ ಜನಗಳ ಎದುರಿಗೆ ಸಾಧ್ಯಸ್ತ ಅಂತ ತೋರಿಸ್ಕೊಳಕ್ಕೆ ಆಟ ಕಟ್ತಾ ಇದ್ದೀರಾ? ತಂಗಿ ಆಗಲ ಮೇಲೆ ಕೈ ಹಾಕೊಂಡು ಯಾರಾದ್ರೂ ಫೋಟೋ ತೆಗೆಸ್ಕೊಳ್ತಾರೇನ್ರಿ? ರೀ ಮೇಸ್ಟ್ರೆ, ನೀವು ಮೇಸ್ಟ್ರ್ ಆಗಿ ಇನ್ನೊಬ್ಬರ್ ಮೇಸ್ಟ್ರ್ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಮಾಡ್ತಿರಲ್ರಿ? ಸುಮ್ನೆ ಕೂತ್ಕೊಳ ಹಾಕೊಂಡಿದ್ದೀನಿ. ಗೌಡ್ರೆದರಿಗೆ ಧ್ವನಿಯತ್ ಮಾತಾಡಕ್ ನಿನ್ಗೆ ಎಷ್ಟೇ ಆ ಧೈರ್ಯ? ನೀನು ಆ ಮೇಸ್ಟ್ ಇಬ್ರು ಒಂದೇ ವಂಚಕರು, ಮೋಸಗಾರರು, ದಗಲ್ಬಾಜಿಗಳು. ನನ್ನ ಅಣ್ಣನ ಮುಖಕ್ಕೆ ಮಸಿ ಬಳಿ ಅಂತ ಮಾತಾಡ್ತಿದ್ದೀರಲ್ಲ, ನೀವು ಒಬ್ರು ಮೇಸ್ಟ್ರ. ಶಂಕರ, ನಾನು ಜೊತೆಲಿ ಆಡಿ ಬೆಳೆದವರು. ನಾನೀ ಕನ್ನಡ ನಾಡಿನ ಪವಿತ್ರ ಮಣ್ಣಿನಲ್ಲಿ ಕನ್ನಡದ ಇತಿಹಾಸ ಹಾಡ್ತಾ ಬೆಳೆದವಳು. ನನ್ನ ತಂದೆ ರಾಮಾಪುರದ ಹಳ್ಳಿ ಸೇವಕರು. ನನ್ನ ಪವಿತ್ರವಾದ ಶೀಲಕ್ಕೆ ಕಳಂಕ ತರೋ ಅಂತ ಮಾತನೇನಾದ್ರೂ ನಮ್ಮ ತಂದೆ ನಿಮ್ ಬಾಯಿಂದ ಕೇಳಿದ್ರೆ? ಬಾನು, ಗ್ರಾಮ ಪಂಚಾಯತಿ ವಿಚಾರಣೆ ಅಲ್ಲ, ದುರುದ್ದೇಶದ ಪ್ರದರ್ಶನ. ದೊಡ್ಡ ಸ್ಥಾನ ಬೆಳೆಸ್ಕೊಳ್ಳಿ, ಜನರನ್ನೆಲ್ಲ ಪ್ರೀತಿಯಿಂದ ಕಾಣೋದನ್ನು ತಿಳ್ಕೊಳ್ಳಿ. ಮೇಷ್ಟನ ವಿಚಾರಣೆ ಮಾಡೋ ಹಾಗಿದ್ದಿದ್ರೆ ಮನೆ ಕರೆದು ವಿಚಾರಣೆ ಮಾಡಬೇಕಾಗಿತ್ತು. ಸದ್ಯ ನಾನಿಲ್ಲಿಗೆ ಬಂದೆ. ಇಲ್ಲದೆ ಇದ್ದಿದ್ರೆ ಒಂದು ಮುಗ್ಧ ಹೆಣ್ಣನ್ ಬಾಳನೆ ಕತ್ಲೆ ಮಾಡ್ಬಿಡ್ತಾ ಇದ್ರಲ್ಲ. ಗೌಡ್ರೆ, ನೀವು ಊರಿಗೆ ತಂದೆ ಇದ್ದಾಗೆ ನೀವು ತಂದೆ ಹಾಗೆ ಇರಬೇಕು. ಇಂಥ ಕಚಡ ಮೇಲೆ ಹೊಂದಿರೋ ಜೊತೆ ನೀವು ಸೇರ್ಬಾರ್ದು ಗೌಡ್ರೆ, ಸೇರ್ಬಾರ್ದು. ನನ್ನ ಮಗಳ ಬಾಳ್ನ ಹಾಳು ಮಾಡೋದಕ್ಕೆ ಹವಣಿಸಿದ ಈ ಮನುಷ್ಯ ಒಳ್ಳೆ ವಂಶದನ, ಮನೆ ಹಾಳು ವಂಶದನು, ಕೀಚಕನ್ ಜಾತಿ, ಬಗಾಸುರನ್ ಜಾತಿ. ನೋಡಿ ಗೌಡ್ರೆ, ಹಾವಿಗೆ ಹಲ್ಲಿನಲ್ಲಿ ವಿಷ ಇರುತ್ತೆ, ಚೇಳಿಗೆ ಬಾಲದಲ್ಲಿ ವಿಷ ಇರುತ್ತೆ, ಆದ್ರೆ ಈ ಮನುಷ್ಯರಿಗೆ ಮೈಯೆಲ್ಲ ವಿಷ, ಊಸರು ಒಳ್ಳೆ ಜಾತಿಯನು. ನೋಡಿ ಗೌಡ್ರೆ, ಗಂಟೆಗೊಂದು ಬಣ್ಣ, ಗಳಿಗೆಗೊಂದು ಬಣ್ಣ, ಮನೆ ಹಾಳು ಮಾಡ್ಬಿಡ್ತಾನೆ, ಮನೆ ಹಾಳು ಮಾಡ್ಬಿಡ್ತಾನೆ, ಊಸರು ಒಳ್ಳೆ ಜಾತಿಯವನು. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಆಯ್ತು ಗೌಡ್ರೆ, ನಾನೇನು ಮಾತಾಡಲ್ಲ. ಅಮ್ಮ, ಒಳ್ಳೆ ವೇಳೆಗೆ ನೀನು ಬಂದು ನನ್ನ ಮಗಳ ಬಾಳ್ನ ಉಳಿಸಿಬಿಟ್ಟೆ ತಾಯಿ, ನನ್ನ ಮಗಳ ಬಾಳ್ನ ಉಳಿಸಿಬಿಟ್ಟೆ. ಅಕ್ಕ, ನೀನ್ ಬರ್ದೇ ಹೋಗಿದ್ದಿದ್ರೆ ನನ್ನ ಜೀವನನೇ ಹಾಳಾಗೋಗ್ಬಿಡ್ತಿತ್ತು. ನಿನ್ನ ಹೇಗ್ ಹೋಗಿಳ್ಳಿ ಅಮ್ಮ?
ಇರ್ಲಿ ಬಾ. ಆ ಜಗದೀಶ್ ರಾಯರ್ ಮಗಳಿಗೆ ಯಾರಿಂದೂ ಅನ್ಯಾಯ ಆಗಬಾರ್ದು ಅಂತ ನೀವು ಪಂಚಾಯತಿ ಕರೆದ್ರಿ. ಇದನ್ನ ಯಾರು ವಿರೋಧಿಸಾಗಿಲ್ವಲ್ಲ, ಆ ಹುಡುಗಿಗೆ ನ್ಯಾಯ ಸಿಕ್ತು. ಇದಾಗಿದ್ ನಿಮ್ಮಿಂದ ತಾನೇ ಅಲ್ಲ, ಪರಸ್ತ್ರೀ ಹೆಗಲ ಮೇಲೆ ಕೈ ಹಾಕೋದು, ಫೋಟೋ ತೆಗೆಸ್ಕೊಳ್ಳೋದು ಒಬ್ಬ ಮೇಷ್ಟ್ರ ಘನತೆಗೆ ತಕ್ಕದ್ದಲ್ಲ ಅಂತ ನಾನು ಹೇಳಿದೆ. ಇದ್ರಲ್ಲಿ ತಪ್ಪೇನು? ನೀವು ಕೂಲಿ ಹೆಂಗ್ಸು ಆ ಮಾಲಿ ಹೆಗಲ ಮೇಲೆ ಕೈ ಹಾಕಿದ್ರಲ್ಲ, ನಿಮ್ ಘನತೆಗೆ ಏನಾಗಿತ್ತು? ಸುಮ್ ಕೂತ್ಕೊಳ್ಳ, ಇವನೇ ಕಂಡೋರ್ ತರ ಮಾತಾಡ್ತಾನೆ. ನಮ್ ಗುರುಗಳು ಎಂಥವ್ರು, ಅವ್ರ ಯೋಗ್ಯತೆ ಏನು, ಅವ್ರ ಘನತೆ ಏನು, ಅವ್ರ ಬಗ್ಗೆ ಮಾತಾಡ್ತಾ. ನಮ್ಮ ಮಗನ ವದ್ದ ಅಂದ್ರೆ ಅದು ಅಲ್ಲದೆ, ನಮ್ ಗುರುಗಳು ನನ್ ಪರ್ಮಿಷನ್ ಇಲ್ಲದೆ ಯಾರ ಹೆಗಲ ಮೇಲೂ ಕೈ ಹಾಕಲ್ಲ. ಅವ್ರ ಬಗ್ಗೆ ಮಾತಾಡ್ತೀವ, ಮನೆ ಒದ್ದಾಂಡ್ರೆ ಭಾಳ ವರ್ಷ ಆಗ್ಬಿಡ್ಬೇಕು ನೋಡು. ಜವರಾ, ನೀನು ಸಿ ಐ ಡಿ ಕಣೋ, ಸಿ ಐ ಡಿ ಸಿ ಐಡಿ ಇಲ್ಲ ಚೆನ್ನಪ್ಪ, ಯಾರು ಏನೇ ಹೇಳಿ ಊರ್ ಜನ ನನ್ನನ್ನ ಬೈದ್ರು ಪರವಾಗಿಲ್ಲ, ನಾನ್ ಮಾತ್ರ ಸೋಮೇಗೌಡರಿಗೆ ಅವನ್ ತಮ್ಮ ರಂಗಸ್ವಾಮಿಗೆ ಎದುರಾಗೇ ನಿಲ್ಲೋದು. ಅದೇನೋ ಸರಿ, ಮೇಷ್ಟ್ರು ಮದುವೆ ಆದ್ಮೇಲೆ ಇಟ್ಕೋ ನಿನ್ ಕೆಲ್ಸನ. ಓ, ನಾವ್ ರಾತ್ರಿ ಶಾಲೆ ವಿದ್ಯಾರ್ಥಿಗಳು, ಮೇಷ್ಟ್ರು ಮದುವೆಗೆ ಹೋಗಿ ಏನಾರ ಉಡುಗೊರೆ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋದ್ಬೇಡ್ವಾ? ಲಿಂಗ ಹೇಳ್ದ ಮೇಷ್ಟ್ರು ಮದುವೆ ದೊಡ್ಡ ದೊಡ್ಡ ಪುಸ್ತಕಗಳು ಕೊಡವ ಅಂತ. ಅದು ಸರಿ, ಇನ್ನು ಒಳ್ಳೆ ಆಲೋಚನೆ, ಹಂಗೆ ಮಾಡಿದ್ರೆ ಆಯ್ತು, ಎದ್ದೇಳು ಹೋಗವ. ಸಂಸಾರ ಅನ್ನೋದು ನಮ್ಮ ಭವಿಷ್ಯವನ್ನ ಕಲುಕುವ ನದಿಯ ಸುಳಿ ಆಗ್ಬಾರ್ದು. ಅಂದ್ರೆ ಏನ್ ಹೇಳ್ತಿದ್ದೀರಿ ನೀವು ಶಾಂತ? ಅನೇಕರು ತಮ್ಮ ಜೀವನದಲ್ಲಿ ಅನೇಕ ಉದ್ದೇಶಗಳನ್ನ ಭವಿಷ್ಯಗಳನ್ನ ಇಟ್ಕೊಂಡಿರ್ತಾರೆ. ಹಾಗೇನೆ ನಾನು ನನ್ನ ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಟ್ಕೊಂಡಿದ್ದೇನೆ. ನನ್ನ ಬಾಳ ಸಂಗಾತಿಯಾದ ನೀನು ನನ್ನ ಗುರಿ ಸಾಧನೆಯಲ್ಲಿ ನೆರವಾಗ್ತೀಯ ತಾನೇ? ನಿಮ್ಮ ಜೀವನದ ಗುರಿನೇ ನನ್ನ ಗುರಿ. ಹೊಯ್ಸಳ ದೊರೆಗಳ ಶಿಲ್ಪಕಲಾ ಪ್ರೇಮ, ಅವರ ತ್ಯಾಗ ಬಲಿದಾನದ ಮೇಲೆ ನಾನೊಂದು ಪುಸ್ತಕ ಬರೀಬೇಕು ಅಂತಿದ್ದೇನೆ. ಅಗತ್ಯವಾಗಿ ಆಗ್ಲಿ, ನಿಮ್ಮ ಸೇವೆನೇ ನನ್ನ ಜೀವನ. ನೀವು ನನ್ನ ಕೈ ಹಿಡಿದು ನಡೆಸಿದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ರೀ? ಶಾಂತ, ತ್ಯಾಗದಲ್ಲಿರೋ ಸುಖ ಭೋಗದಲ್ಲಿಲ್ಲ. ನಿಮ್ಮ ತಂದೆ ನನಗೆ ಬರ್ಕೊಟ್ಟಿರೋ 6 ಎಕರೆ ಜಮೀನು, ತೋಟ, ಗದ್ದೆ ಇದನ್ನೆಲ್ಲ ಅವ್ರಿಗೆ ಹಿಂದಿರುಗಿಸ್ಬಿಡೋಣ ಅಂತ ನಿನ್ನೆ ಇಲ್ಲಿ ಕರ್ಕೊಂಬಂದೆ. ಯಾಕೆ? ಅದು ನಮ್ಮಿಬ್ರಿಗಾಗೆ ನಮ್ ತಂದೆ ಕೊಟ್ಟಿದ್ದು. ನಾನದನ್ನ ನನಗಿಂತ ಕಡು ಬಡವರಿಗೆ ದಾನ ಮಾಡೋ ಸಂದರ್ಭ ಬಂದಾಗ ನಿಮ್ಮ ತಂದೆ ಅದನ್ನ ವಿರೋಧಿಸಬಹುದು. ಈಗ ನಾನು ಅದನ್ನೆಲ್ಲ ತಗೊಂಡಿರೋದ್ರಿಂದ ನಿನ್ನ ಮದುವೆನಲ್ಲಿ ವರದಕ್ಷಿಣೆ ರೂಪದಲ್ಲಿ ನಿಮ್ಮ ತಂದೆ ಅದನ್ನೆಲ್ಲ ನನಗೆ ಕೊಟ್ರು ಅಂತ ಜನ ತಪ್ಪಾಗಿ ಭಾವಿಸಬಹುದು. ಅದಕ್ಕೆ ನಾನು ಈ ನಿರ್ಧಾರನ. ನೋಡಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡೋಣ. ಶಾಂತ, ನಾನೊಬ್ಬ ಬಡ ಶಾಲಾ ಉಪಾಧ್ಯಾಯ, ಕನ್ನಡ ಭಾಷೆಯ ಹುಚ್ಚ. ಈ ಹುಚ್ಚನ್ನ ಮೆಚ್ಚಿ ಬರೋ ಇಚ್ಛೆ ನಿನಗಿದ್ರೆ ಮಾತ್ರ ನಮ್ಮ ಸಂಸಾರ ಸಂತೋಷವಾಗಿರುತ್ತೆ. ನಮ್ಮಪ್ಪ ನಿಮಗ್ ಕೊಟ್ಟಿರೋ ಆಸ್ತಿನ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂದ್ರೆ ನಿಮಗ್ ಸಂತೋಷ ತಾನೆ? ಓಹೋ, ಧಾರಾಳವಾಗಿ. ಸಣ್ಣ, ನಿಮ್ಮಪ್ಪ ಕರೀತಿದಾರ ಬಾರೋ. ಆಟಾಡ್ಕೊಂಡ್ಬರ್ತೀನಿ. ಬಾಪ ಕರೀತಾ ಇದಾರೆ. ನಂಗೊತ್ತು ಯಾಟಿ ಕರೀತಾರೆ ಅಂತ. ಚಾಕ್ಲೇಟ್ ಕೊಡ್ತಾರಂತೆ ಬಾರೋ. ನಾ ಬರೋಲ್ಲ. ಏ ಬಾರೋ, ಹೇಳ್ತಾ ಇದ್ರು ಬರಲ್ಲ ಅಂತ. ಎಷ್ಟೋ ಕಬ್ಬು ನಿನ್ಗೆ, ನಡೆಯ ಒಳಗಡೆ ನಡೆಯ ಸಾಕು. ಸ್ವಾಮಿ, ಆ ಅಮ್ಮ ಯಾಕೆ ಆಡ್ತಿದ್ದ ಹುಡುಗನ್ ಹೊಡೆದು ಎಳ್ಕೊಂಡು ಹೋದ್ರು? ಹೇಳಬೇಕಂದ್ರೆ ಹೇಳಿ ಸ್ವಾಮಿ. ನೋಡ್ರೆ, ನಮ್ ಗುರುಗಳ ಹತ್ರ ಇರೋದು ಒಂದೇ ಚಡ್ಡಿ. ಆ ಚಡ್ಡಿನ ಅವ್ರ ಹುಡುಗ ಆಟ ಆಡ್ತಿರ್ಬೇಕಾದ್ರೆ ಹಾಕೊಂಡಿದ್ದ. ಅವರಮ್ಮ ಅದನ್ನ ಬಿಡಿಸಿ ಅವ್ರ ಅಪ್ಪನ್ ಕೊಡ್ಸಕ್ಕೋಸ್ಕರ ತಗೊಂಡ್ ಹೋಗಿದಾರ ಅಷ್ಟೇ. ಅವ್ರವ್ರ ಮನೆ ಕದ ಇವ್ರಿಗ ಆಗಬೇಕು. ಏನಾಯ್ತೇ, ಅವ್ರವ್ರ ಮನೆ ಅಡ್ಜಸ್ಟ್ಮೆಂಟ್. ನಿಮ್ಗೆ ಯಾಕ್ರ ಸುಮ್ನೆ ಆಟ ಆಡ್ಕೊಳ್ರ? ಈ ನನ್ ಮಗ ಸಿದ್ಧವಾಗಿ ಹೊಲದಲ್ಲಿ ಕೆಲಸ ಮಾಡೋರಿಗೆಲ್ಲ ನಮ್ ಗುರುಗಳಿಗಿರೋದು ಒಂದೇ ಚಡ್ಡಿ,
ಅದನ್ನ ಅವರು ಹಾಕೋತಾರೆ ಅವ್ರ ಮಗನು ಹಾಕೋತಾರೆ ಅಂತ ಹೇಳಿದ್ರೆ ನನ್ನ ಮಾನ ಮರ್ಯಾದೆ ಹೋಗಲ್ವಾ? ಇರೋ ವಿಷಯ ತಾನೇ ಅದು. ನೋಡಿ, ನಾಳೆ ನೀವು ಒಂದು ಹೊಸ ಚಡ್ಡಿ ಹೊಲಿಸ್ಕೊಂಡಾಗ ಇವ್ರು ಕರ್ಕೊಂಬಂದು ತೋರಿಸಿದ್ರಾಯ್ತು. ಅದ್ರಲ್ಲಿ ಏನಿದೆ ಈಗ? ನೋಡಪ್ಪ, ಇಲ್ಲಿ ಡವ 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 ಹೊಡ್ಕೊಳ್ಳುತ್ತಲ್ಲ, ಇದನ್ನ ಹಾರ್ಟು ಅಂತಾರೆ. ಆಮೇಲೆ ಇದು ಹೊಟ್ಟೆ 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 ಅಂತಾರೆ. ಈಗ ಮನುಷ್ಯನ ಅಂಗರಚನೆ ಇದರಲ್ಲಿ ಎರಡು ಭಾಗ ತಿಳಿದಾಗಾಯ್ತಲ್ವಾ? ಉಳಿದದ್ದನ್ನ ಆಮೇಲೆ ಹೇಳ್ತೀನಿ. ಹೋಗು ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಆರೋಗ್ಯ ಶಾಸ್ತ್ರ ಸರ್. ಬಟ್ಟೆ ಹಾಕೊಂಡ್ರೆ ಆಗಲ್ಲ ಸರ್, ಆಗಲ್ಲ ಸರ್, ಆಗಲ್ಲ ಸರ್, ಬಿಲ್ಕುಲ್ ಆಗಲ್ಲ ಸರ್. ಸರ್, ನಮ್ಮ ಶಾಲೆಗೆ ಆರೋಗ್ಯ ಶಾಸ್ತ್ರದ ಒಂದು ಮಾನವ ಅಂಗರಚನೆ ಚಾರ್ಟ್ ಕಳಿಸ್ಕೊಡಿ ಅಂತ ಮೇಲ್ನ ಆಫೀಸ್ಗಳಿಗೆ ಬರೆದು 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 ಸುಸ್ತಾದೆ. ಈ ಹುಡುಗರು ಕೇಳ್ತಾರೆ ಆ ಆಟ ಅಂದ್ರೇನು, ಹೊಟ್ಟೆ ಅಂದ್ರೇನು ಅಂತ. ಅದಕ್ಕೆ ಏನು ಮಾಡಲಿ? ಅದಕ್ಕೆ ಅವ್ರಿಗೆ ತೋರಿಸೋಕ್ಕೋಸ್ಕರ ನನ್ನ ಬಟ್ಟೆನ ಕಳಿಸಿ ತಗಲಾಕ್ಬಿಟ್ಟು ಅವರಿಗೆ ನನ್ನ ಬಾಡಿನೇ ಚಾರ್ಟ್ ಮಾಡಿಕೊಂಡು ಪಾಠ ಮಾಡ್ತಾ ಇದ್ದೀನಿ ಸರ್. ಹಾಕೊಳ್ರಿ ಅಂದ್ರೆ ಹುಡುಗರೆಲ್ಲ ಪಾಠ ಚೆನ್ನಾಗಿ ಕಲ್ತಿದ್ದಾರೆ. ನಮ್ಮ ಹುಡುಗರು ಆರೋಗ್ಯ ಶಾಸ್ತ್ರ ಪಾಠದಲ್ಲಿ ಹಣ್ಣಾಗಿ ಹೋಗಿದ್ದಾರೆ ಸರ್. ನಮ್ ದೇಹವನ್ನ ಎಷ್ಟು ಭಾಗ ಮಾಡಬಹುದು? ಎಷ್ಟು ಮಾಡಬಹುದು? ನೀನ್ ಹೇಳಪ್ಪ. ಯಾವ್ಯಾವ್ದು? ರುಂಡ ಮುಂಡ ಕೈಕಾಲು ಸರ್. ಸರ್, ಈ ನನ್ನ ಶಿಷ್ಯರು ಆರೋಗ್ಯ ಶಾಸ್ತ್ರದ ಪಾಠದಲ್ಲಿ ಹಣ್ಣಾಗಿ ಹೋಗಿದ್ದಾರೆ ಸರ್, ಹಣ್ಣಾಗಿ ಹೋಗಿದ್ದಾರೆ. ಅದಕ್ಕೆ ಇವ್ರಿಗೆ ಯಾರಿಗೂ ಕಾಯಿಲೆನೆ ಬರಲ್ಲ. ತಗೊಳಪ್ಪ ಪುಸ್ತಕ, ಆ ಟಿಪ್ಪಣಿ ಪುಸ್ತಕ ಕೊಡ್ರಿ. ಇದೇನ್ರಿ ನೀವು ಪಾಠ ಮಾಡಿರೋದು? ಹೋಗಯ್ಯ, ನಿನ್ನಂತ ಇನ್ಸ್ಪೆಕ್ಟರ್ ನನ್ನ ಸರ್ವಿಸ್ ಬಲ್ ನೋಡಿದ್ದೀನಿ. ಆ ಸಮಯದಲ್ಲಿ ಆಂಗ್ಲರು ಬಂಗಾರವನ್ನ ಲೂಟಿ ಮಾಡಿದ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಚರಿತ್ರೆ ಪಾಠ ಮಾಡ್ತಾ ಇದ್ದೀರಿ? ಹೌದು ಸರ್. ಎಲ್ಲಿ ಪುಸ್ತಕ ಕೊಡಪ್ಪ? ಇಲ್ಲಿ ತಗೊಳ್ಳಿ ಸರ್. ಚೆನ್ನಮ್ಮ ರಾಣಿಯ ನಾಡಿನ ಹೆಸರೇನು? ಕಿತ್ತೂರು ಸರ್. ಕೂತ್ಕೋ. ನೀನು ಹೇಳಪ್ಪ, ರಾಯಣ್ಣನ ಊರ್ಯಾವುದು? ಸಂಗೊಳ್ಳಿ ಸರ್. ವೆರಿ ಗುಡ್. ನೀನ್ ಹೇಳಮ್ಮ, ಆ ಸಮಯದಲ್ಲಿ ಯುದ್ಧಕ್ಕೆ ಬಂದ ಅಧಿಕಾರಿಯ ಹೆಸರೇನು? ಧಾರವಾಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ದ ಆಂಗ್ಲ ಅಧಿಕಾರಿ ಠಾಕ್ರೆ ಎಂಬವನು ಸರ್. ಗುಡ್ ಗುಡ್, ವೆರಿ ಗುಡ್. ಹುಡುಗರನ್ನ ತುಂಬಾ ಚೆನ್ನಾಗಿ ತಯಾರು ಮಾಡಿದಿರಿ ರಂಗಣ್ಣವ್ರೆ. ಈ ತರಗತಿ ಹುಡುಗರು ತುಂಬಾ ಶಿಸ್ತಿನಿಂದ ಇದ್ದಾರೆ. ಹೌದು ಸರ್. ಇಂಥ ಮೇಷ್ಟ್ರಗಳಿದ್ರೆ ಎಲ್ಲಾ ಹುಡುಗರು ಓದೋ ಮನಸ್ಸು ಮಾಡ್ತಾರೆ. ತಗೊಂಬರಿ ಪುಸ್ತಕ. ಎಲ್ಲಿ ಆ ಟಿಪ್ಪಣಿ ಪುಸ್ತಕ ಕೊಡಿ. ತಗೊಳ್ಳಿ ಸರ್. ಅಷ್ಟಕೂಟ ಕಾಲದ ಕನ್ನಡ ಸಾಹಿತ್ಯವನ್ನ ಇತಿಹಾಸದ ನಿಮಗೆ ಕಾಗದ ಬಂದೈತೆ? ಯಾರು ಕಾಗದ? ರಮೇಶ್ ಅಂತ ನನ್ನ ಸ್ನೇಹಿತ, ಬೆಂಗಳೂರಿಂದ ಬರ್ದಿದ್ದಾನೆ. ಹೌದ್ರಾ? ನಲ್ಮೆಯ ಸ್ನೇಹಿತ ಶಂಕರಪ್ಪ ಮೇಷ್ಟ್ರಿಗೆ. ಕನ್ನಡಿಗ ನೀ ಭಾಗ್ಯಶಾಲಿ, ಕನ್ನಡ ಕುವರ ನೀ ಪುಣ್ಯಶಾಲಿ. ಕನ್ನಡ ಕುವರ ನೀ ಪುಣ್ಯ
ಪುಣ್ಯಶಾಲಿ ಯಾವ ತಂಪು ಗಾಳಿ ಬೀಸಿ ಯಾವ ಕರಿಯ ಮಣ್ಣ ಬಲಿಸಿ ಯಾವ ಪುಣ್ಯ ನದಿಯ ಹರಿಸಿ ನಾಡವರ ನಲಿಸಿತು ಅದುವೇ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮಭೂಮಿ ಅದುವೆ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮಭೂಮಿ ಕನ್ನಡಿಗ ನೀ ಭಾಗ್ಯಶಾಲಿ ಕನ್ನಡ ಕುವರ ನೀ ಪುಣ್ಯಶಾಲಿ ಯಾವ ಚಕ್ರವರ್ತಿ ಪದವಿ ಸಾವಿರಾರು ವರ್ಷ ಮೆರೆದು ಯಾವ ವೀರ ಶೂರದೆಲ್ಲ ಮಕುಟ ಧರಿಸಿ ಮೆರೆದರೋ ಯಾವ ಸಿದ್ಧ ಪುರುಷರೆಲ್ಲ ನಾಡಿಗಾಗಿ ತಪವಗೈದು ಯಾವ ಶಕ್ತಿ ಬಲದಲ್ಲಿ ವಿಜಯನಗರ ಸ್ಥಾಪಿಸಿದರೋ ಅದುವೇ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮಭೂಮಿ ಕನ್ನಡಿಗ ನೀ ಭಾಗ್ಯಶಾಲಿ ಕನ್ನಡ ಕುವರ ನೀ ಪುಣ್ಯಶಾಲಿ ಯಾವ ಕಾವ್ಯ ನದಿಯು ಹರಿದು ಕವಿಗಳನ್ನು ಬದುಕಿಸಿಹುದು ಯಾವ ಶಿಲ್ಪ ಕಲೆಯು ನಲಿದು ಇತಿಹಾಸ ಬೆಳಗಿಹುದು ಯಾವ ನೃತ್ಯ ಕಲೆಯು ನಲಿದು ಕನ್ನಡದ ಹೆಸರ ನುಡಿದು ಯಾವ ಕರ್ಮಯೋಗಿಗಳ ಧರ್ಮ ಸಿರಿಯ ಮೆರೆಸಿತೋ ಅದುವೇ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮಭೂಮಿ ಕನ್ನಡಿಗ ನೀ ಭಾಗ್ಯಶಾಲಿ ಕನ್ನಡ ಕುವರ ನೀ ಪುಣ್ಯಶಾಲಿ ಕಲೆಯ ಸೊಲ್ಲಿನಲ್ಲಿ ಧರ್ಮ ನಿಷ್ಠೆ ನರ್ತಿಸಿತು ಯಾವ ಕೀರ್ತಿ ಧ್ವಜದ ಕೆಳಗೆ ಅರಸರೆಲ್ಲ ಅಮರರೋ ಎಲ್ಲಿ ವೀರ ವನಿತೆಯರ ಶೌರ್ಯವಾಣಿ ಮೊರೆಯಿತು ಯಾವ ನೀತಿ ಚರಿತೆಯಲ್ಲಿ ಸ್ನೇಹ ಭಾವ ತುಂಬಿತು ಅದುವೇ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮಭೂಮಿ ಕನ್ನಡಿಗ ನೀ ಭಾಗ್ಯಶಾಲಿ ಕನ್ನಡ ಕುವರ ಪುಣ್ಯಶಾಲಿ ಶಂಕರಪ್ಪ ರಮೇಶು ಶಂಕರಪ್ಪ ಹೇ ರಮೇಶು ಹೇಗಿದೆಯಾ ಶಂಕರಪ್ಪ ಚೆನ್ನಾಗಿದ್ದೀನಿ ಯಾವಾಗ ಬಂದೆ ಇವಾಗ ಬಂದೆ ಶಂಕರಪ್ಪ ನೋಡು ನೋಡು ನೀನ್ ನನ್ನ ಅಷ್ಟು ದೊಡ್ಡ ಗೌರವದಿಂದ ಕರಿಬೇಕಾ ಶಂಕರಪ್ಪ ಮಾರ್ಗದರ್ಶನ ತೋರೋ ವ್ಯಕ್ತಿಗೆ ತಾನೆ ಗುರು ದೈವ ಅಂತ ಹೇಳೋದು ನೀನು ನನಗೆ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿಯನ್ನ ಪರಿಚಯಿಸಿದ ಗುರುವಿನಂತೆ ನಿನ್ನತ್ತಾನೆ ಪದವಿ ಸಲ್ಲಬೇಕು ಶಂಕರಪ್ಪ ನಿನ್ನ ಒಂದೊಂದು ಮಾತು ನನ್ನನ್ನ ಪುಳಕಿತಗೊಳಿಸ್ತಾ ಇದೆ ಶಂಕರಪ್ಪ ಊರಲ್ಲೆಲ್ಲರೂ ಹೇಗಿದ್ದಾರೆ ನಿಮ್ ತಂದೆ ಚೆನ್ನಾಗಿದ್ದಾರ ಚೆನ್ನಾಗಿದ್ದಾರೆ ಅವರಂತೂ ನಿನ್ನ ನೆನ್ಸ್ಕೊಳ್ದಿರೋ ದಿವಸವೇ ಇಲ್ಲ ಶಂಕರಪ್ಪನ ಸ್ನೇಹದಿಂದಲೇ ನನ್ನ ಮಗ ಕನ್ನಡ ಸಾಹಿತ್ಯ ಸೇವೆ ಮಾಡಿರೋ ರತ್ನ ಅಂತ ಅವ್ರ ಆಫೀಸ್ ಅಲ್ಲಿ ಅವ್ರ ಅಧಿಕಾರಿಗಳ ಮುಂದೆ ನಿನ್ನ ಕೊಂಡಾಡ್ತಾ ಇರ್ತಾರೆ ನನ್ನ ತುಂಬಾ ಹೊಗಳ್ಬಿಟ್ಟೆ ನೀನು ಹೊಗಳಿಕೆ ಅಲ್ಲ ಶಂಕರಪ್ಪ ರಮೇಶ್ ನೀನ್ ಬಂದಿದ್ ತುಂಬಾ ಒಳ್ಳೇದಾಯ್ತು ನಾಡಿದ್ದು ನಮ್ ಶಾಲಾ ವಾರ್ಷಿಕೋತ್ಸವ ಇದೆ ಶಾಲಾ ವಾರ್ಷಿಕೋತ್ಸವನ ಹೌದು ಅವತ್ತಿನ ದಿನ ನಾನು ನಿಮ್ ಶಾಲೆಯಲ್ಲಿ ನಿಮ್ ಜೊತೆ ಒಂದು ಅಪೂರ್ವವಾದ ನಾಟಕವನ್ನ ಆಡ್ತೀನಿ ನಮಸ್ಕಾರ ಕಲಾಭಿಮಾನಿಗಳೇ ವಿದ್ಯಾರ್ಥಿಗಳೇ ನಮ್ಮ ಶಂಕರಪ್ಪನವರು ಬೆಂಗಳೂರಿನಿಂದ ಬಂದಿರುವ ಅವರ ಮಿತ್ರರಾದ ರಮೇಶ್ ಅವರು ಕವಿರನ್ನ ನಾಟಕವನ್ನು ಅಭಿನಯಿಸಲಿದ್ದಾರೆ ಈಗ ನೋಡಿ ಕವಿರನ್ನ ಕಾಲ ತೆಗೆಯೋ ಕನ್ನಡಿಗ ಅಯ್ಯೋ ಯಾರು ನೀನು ನನ್ನೊಂದಿಗೆ ಮಾತನಾಡುವ ಪ್ರೇತವೋ ಪಿಶಾಚಿಯೋ ಯಾರು ರನ್ನನೆನ್ನುವರು ನನ್ನನ್ನು ರನ್ನನೆನ್ನುವರು ಅಂದು ಗದಾ ಯುದ್ಧಮಂ ಬರದೆ ಆದರೇನು
ಸ್ಮಶಾನ ಯಾತ್ರೆಗೆ ಜಾತ್ರೆಯಲ್ಲಿ ನಾನೊಬ್ಬನಾದೆ. ರನ್ನನೆ, ಜಿನಧರ್ಮ ಕವಿಯೇ, ವೀರರಸ ಕಾವ್ಯವನ್ನು ಉತ್ತುಂಗ ಕೊಯ್ದ ಪಟುಭದ್ರನೆ, ನುಡಿಯಮ್ಮನ ಗುಡಿಗೆ ಕವಿತೆಗಳ ಗೋಪುರ ಕಟ್ಟಿ ಸಾಹಿತ್ಯ ನವರತ್ನಗಳ ಕಲಶವಿಟ್ಟು ಸಿಂಗರಿಸಿದ ಕವಿರತ್ನನೆ. ಅಯ್ಯೋ, ನಿನ್ನೆದೆಯ ಮೇಲೆ ಕಾಲಿಟ್ಟು ಪಾಪಿಯಾದೆ. ನಾನು ಸಮಾಧಿಯಲ್ಲಿ ಮಲಗಿದಾಗಿನಿಂದಲೂ ಎಷ್ಟೋ ಮಂದಿ ಕನ್ನಡಿಗರು ನನ್ನ ಮೇಲೆ ಕಾಲಿಟ್ಟು ಕಾಲಿಟ್ಟು ಹಾದು ಹೋದರು. ಅವರೆಲ್ಲರನ್ನು ನಾನು ನಿನ್ನಂತೆಯೇ ಪ್ರಶ್ನಿಸಿದೆ. ಆದರೆ ಅವರ ಕಣ್ಣಿಗೆ ನಾನು ಕಂಡ ಬಗೆಯಂತೋ ಬೆದರಿ ಚೀರಿ ಮೂರ್ಛಿತರಾಗಿ ಹೋದರೆ, ಪರಂತು ಕೆಚ್ಚೆದೆಯಿಂದ ನಿನ್ನಂತೆ ನನ್ನ ಪರಿಚಯವನ್ನು ಕೇಳುವವರೇ ಇಲ್ಲವಾದರು. ಅಯ್ಯ, ನಿನ್ನ ವಂಶದ ಬಳ್ಳಿ ಯಾವ ನೆಲವನ್ನು ಧರಿಸಿ ಪುನೀತವಾಯಿತು? ಬೆಳಗಲಿ ನಾಡಿನ ಜಂಬುಕಂಠಿಯ ಸಮೀಪ ಮುದವಳಲಲ್ಲಿ ಬಳೆಗಾರರ ಕುಲದಲ್ಲಿ ನಾನು ಹುಟ್ಟಿದೆ. ತಂದೆ ಜಿತೇಂದ್ರನಾಥ ಪಾದಕಮಲ, ತಾಯಿ ಅಬ್ಬಿಲಬ್ಬೆ. ಅಕ್ಷರ ಕಲಿಸಿದಾತಂ ಅಜಿತ ಸೇನಾಚಾರ್ಯ, ಆಶ್ರಯವಿತ್ತು ಕಾಪಾಡಿದ ದೇವರು ಇಮ್ಮಡಿ ತೈಲಪುತ್ರಂ ಇರುವ ಬೆಡಂಗಂ ಸತ್ಯಾಶ್ರಯನ್ ಆಶ್ರಯದಾತನ್. ಹೇ ಸತ್ಯಾಶ್ರಯ ಆಸ್ಥಾನದ ಕವಿರತ್ನನೆ, ನೀನು ಅಂದು ಅಂದ ಮಾತನ್ನು ಮರೆತರೆ ಆತ್ಮಾಭಿಮಾನ ಉಳಿಯುವುದೇ ಕನ್ನಡಿಗರ ಕವಿಕುಲಕ್ಕೆ? ಹೇಳು ಕನ್ನಡಿಗ, ಹೇಳು. ಮರೆವು ನನಗೀಗ, ತಿಳಿದಿದ್ದರೆ ಹೇಳು, ಕೇಳುವೆ. ಫಣಿಪತಿಯ ಫಣಾರತ್ನಮಂ ರನ್ನನ ಕೃತಿರತ್ನಮಂ ಪರೀಕ್ಷಿಪೆಣೆಂಗೆ ಎಂಟೆರ್ದೆ ಬೇಕು. ವಾಗೀಶಾಮೃತ ವರ್ಷಿಣಿಯ ಭಂಡಾರದ ಬೀಗ ಮುದ್ರೆಯನು ಒಡೆದವನು ನಾನೆಂಬ ಆತ್ಮಾಭಿಮಾನದ ಕಿಚ್ಚು ತಗಲಿ ಮುಕ್ಕರಿಸಿತೋ ಸಾರಸ್ವತ ಜಗತ್ತು. ಕನ್ನಡಿಗರು ನನ್ನನ್ನು ಮರೆಯದಿದ್ದರೆ ಅಷ್ಟೇ ಸಾಕು, ಅದೇ ನನ್ನ ಭಾಗ್ಯ. ಬರುತ್ತೇನೆ, ಬರುತ್ತೇನೆ. ಕಪ್ರಿ, ಕರೀಲ ಗುರುಗಳನ್ನ? ಗುರುಗಳೇ, 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 ಬನ್ನಿ. ನಮಸ್ಕಾರ. ನಮಸ್ಕಾರ ಮೇಷ್ಟ್ರೆ, ನಿಮಗೋಸ್ಕರ ಬೆಂಗಳೂರಿನಿಂದ ಕಡುಪು ತಗೊಂಬಂದಿದ್ದೀನಿ. ಯಾಕೆ ಅಂದ್ರೆ ನಮ್ ಗಣ ಸರ್ಕಾರದವರು ನಿಮ್ಮನ್ನ ಈ ಹಳ್ಳಿಗೆ ಹೆಡ್ ಮಾಸ್ಟರ್ ಆಗಿ ನೇಮಕ ಮಾಡಿದ್ದಾರೆ ಮೇಷ್ಟ್ರೆ. ಹೌದಾ? ಹೌದಾ, ನಾನ್ ಹೆಡ್ ಮಾಸ್ಟರ್. ಇವತ್ತಿನ ಜನ್ಮ ಸಾರ್ಥಕವಾಯ್ತು. ಇಷ್ಟು ದಿನ ನಾನು ಮಾಡಿದ ಪೂಜಾ ಫಲ, ಸೋಮೇಗೌಡರ ಸೇವಾ ಫಲ, ಇವತ್ತೇ ನನಗೆ ಫಲ ಕೊಡ್ತು. ನಾನು ಸ್ಕೂಲ್ ಹೆಡ್ ಮಾಸ್ಟರ್, ಹೆಡ್ ಮಾಸ್ಟರ್. ಎಂತ ಸ್ವೀಟ್ ಸುದ್ದಿ. ನಾನು ಹೆಡ್ ಮಾಸ್ಟರ್, ನಾನು ಹೆಡ್ ಮಾಸ್ಟರ್, ನಾನು ಹೆಡ್ ಮಾಸ್ಟರ್, ನಾನು ಹೆಡ್ ಮಾಸ್ಟರ್, ಹೆಡ್ ಮಾಸ್ಟರ್, ನಾನು ಹೆಡ್ ಮಾಸ್ಟರ್, ನಾನು ಹೆಡ್ ಮಾಸ್ಟರ್, ನಾನು ಹೆಡ್ ಮಾಸ್ಟರ್ ಆದಕ್ಕೆ ಊರ್ ಊರೇ ಸಂತೋಷ ಪಡುತ್ತೆ. ನಾನು ಹೆಡ್ ಮಾಸ್ಟರ್ ಸಂತೋಷಾರ್ಥವಾಗಿ ನಾಳೆ ಸ್ಕೂಲ್ನಲ್ಲಿ ಘನವಾದ ಸರಸ್ವತಿ ಪೂಜೆ, ಘನವಾದ ಪ್ರಾರ್ಥನೆ. ಪುರಪ್ರಮುಖರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ಹಾಡಿದಂತಹ ಹೇ ಭಾರತ ಮಾತೆ ಎಂಬ ಹಾಡನ್ನು ಬರೆದಂತಹ ಶ್ರೀಮಾನ್ ಕಾಶಿಪತಿಯವರಿಗೆ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. ಪುರ ಗ್ರಾಮದ ಸರ್ವ ಮಹನೀಯರುಗಳೇ ಮತ್ತು ನನ್ನನ್ನು ಯದ್ವಾ ತದ್ವಾ ಹೊಗಳಿದ ವಿದ್ಯಾ ಇಲಾಖೆಯ ಇನ್ಸ್ಪೆಕ್ಟರೇ ಮತ್ತು ಇತರ ಅಧಿಕಾರಿಗಳೇ, ನಾನು ಈ ಊರಿನಲ್ಲಿದ್ದುಕೊಂಡು ಯಥೇಚ್ಛವಾಗಿ ಕನ್ನಡದ ಸೇವೆಯನ್ನು ಮಾಡಲು ಮತ್ತು ಮಕ್ಕಳಿಗೆ ಹಾಡಿದಂತಹ ಗೀತೆಯನ್ನು ರಚಿಸಲು ನನಗೆ ಸರ್ವಕಾಲವೂ ಪ್ರೋತ್ಸಾಹ ಕೊಡುತ್ತಾ ಬಂದ ಈ ಊರಿನ ದಾನಶೂರ ಕರ್ಣ ಮಹಾವಿದ್ಯಾವಂತರಾದ ಸೋಮೇಗೌಡರೇ, ಮಾನ್ಯ ವಿದ್ಯಾಧಿಕಾರಿಗಳು ಹೇಳಿದಂತೆ ನಾನು ಹಗಲು ರಾತ್ರಿ ಕನ್ನಡ ಕನ್ನಡ ಅಂತ ಸೇವೆ ಮಾಡುತ್ತಾ ಈ ನನ್ನ ದೇಹವನ್ನು ನಾಡಿನ ಶ್ರೇಯಸ್ಸಿಗಾಗಿ ನಾಡಿನ ಅಭಿವೃದ್ಧಿಗಾಗಿ ಗಂಧದ ಕೊರಡಿನಂತೆ ಸರಿಸಿ ಸಣ್ಣಗಾಗಿರುವುದನ್ನು ಗಮನಿಸಿದ ಸರ್ಕಾರ ನನ್ನನ್ನು ಈ ಶಾಲೆಯ ಹೆಡ್ ಮಾಸ್ಟರ್ನಾಗಿ ಮಾಡಿದೆ. ನಾನು ಇನ್ನು ಮುಂದೆ ನನ್ನ ತನುಮನ ಧನಗಳನ್ನು ಕನ್ನಡಕ್ಕೋಸ್ಕರ ಸಮರ್ಪಿಸುತ್ತೇನೆ. ನನ್ನ ಜೀವನವನ್ನು ಕನ್ನಡದ ಪುರೋಭಿವೃದ್ಧಿಗೋಸ್ಕರ ಮೀಸಲಾಗಿಡುತ್ತೇನೆ. ಆದರೆ
ಈ ಊರಿನಲ್ಲಿ ನನ್ನನ್ನು ನೋಡಿ ಕರುಬುವವರಿದ್ದಾರೆ. ಅವರು ಇನ್ನು ಮುಂದಾದರೂ ಈ ನನ್ನ ಉನ್ನತಿಯನ್ನು ಗಮನಿಸಿ ನನಗೆ ವಿಧೇಯರಾಗಿರುವುದೆಂದು ಭಾವಿಸಿ ನನ್ನನ್ನು ಹೆಡ್ ಮಾಸ್ಟರ್ನಾಗಿ ಮಾಡಿದ ಸರ್ಕಾರಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಶಾಂತ ಏನಿದೆಲ್ಲ? ಅಲ್ಲ ರೀ, ಈ ಊರು ಶಾಲೆ ನಂದು, ಈ ಶಾಲೆ ಮಕ್ಕಳೆಲ್ಲ ನನ್ನವರು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಪಾಠ ಹೇಳ್ಕೊಟ್ರಿ. ನೀವೇ ಹೆಡ್ ಮಾಸ್ಟರ್ ಆಗ್ತೀರಾ ಅಂತ ನಾನೆಷ್ಟು ಆಸೆ ಪಟ್ಟಿದ್ದೆ ಗೊತ್ತೇನ್ರಿ? ಆದ್ರೆ ಆದ್ರೆ ಕಾಶಿಪತಿ, ನೀವು ಬರ್ದ ಗೀತೆನ ನಾನು ಬರ್ದಿದ್ದು ಅಂತ ಹೇಳ್ಕೊಂಡು ಹೊಗಳಿಸ್ಕೊಂಡ ದೃಶ್ಯ ನನ್ನದಕ್ಕೆ ಶೂಲ ಹಾಕಿದಾಗಾಯ್ತು ರೀ. ಅಷ್ಟೇ ತಾನೆ ಶಾಂತ? ಶಾಂತ, ನಾವು ಪ್ರತಿಫಲನ ಬಯಸಿ ಕನ್ನಡ ಸೇವೆ ಮಾಡಬಾರ್ದು. ಯಾರು ಹೆಡ್ ಮಾಸ್ಟರ್ ಆದ್ರೇನು, ಎಲ್ಲರೂ ಶಾಲೆ ಉಪಾಧ್ಯಾಯರು ತಾನೆ. ನಮ್ಮ ಕರ್ತವ್ಯವೇ ಹುಡುಗರಿಗೆ ಪಾಠ ಹೇಳೋದು. ಇದರಲ್ಲಿ ದೊಡ್ಡಸ್ಗೆ ಏನ್ ಬಂತು? ಸಮಾಧಾನ ಮಾಡ್ಕೊ, ಮನಸ್ಸು ಹಚ್ಕೊಂಡು ಕೊರದ್ಬೇಡ. ನಿಮಗೇನು ಬೇಡದೆ, ನಿಮ್ಮ ಹೆಂಡತಿ ಯಾರು? ನಾನು ನಿಮಗ್ ಪದವಿ ಸಿಗುತ್ತೆ, ನಿಮಗ್ ಸನ್ಮಾನ ಮಾಡ್ತಾರೆ ಅಂತ ಎಷ್ಟೊಂದು ಆಸೆ ಆಗಿದೆ. ನಿಮ್ಮ ಸೇವೆಗೆ ಒಂದು ಒಂದು ಹೂವಿನ ಹಾರ ಬೇಡವೇನ್ರಿ? ಹುಚ್ಚಿ, ಕನ್ನಡ ನಾಡಿನ ಸೇವೆ ಮಾಡಿದವರೆಲ್ಲ ತ್ಯಾಗ ಜೀವಿಗಳಾಗಿ ಕೀರ್ತಿಶೇಷರಾಗಿದ್ದಾರೆ. ಅವರೆಲ್ಲ ಸನ್ಮಾನಕ್ಕೆ ಪದವಿಗೆ ಆಸೆ ಪಟ್ಟಿದ್ದಿದ್ರೆ ನಮ್ಮ ನಾಡು ಬೆಳೀತಿತ್ತೆ. ಜನ ನಮಗೆ ಗೌರವ ಕೊಡ್ತಾರೆ ಅಂತ ನಾವು ಉಪಾಧ್ಯಾಯರಾಗಬಾರ್ದು. ನಿಮ್ಮಿಂದ ನಾನು ವಿದ್ಯೆ ಕಲಿತೆ, ಕನ್ನಡ ನಾಡಿನ ಚರಿತ್ರೆ ತಿಳ್ಕೊಂಡೆ. ನೀವೇ ನನ್ನ ದೇವರು ಅಂತ ಆರಾಧಿಸ್ತೀನಿ. ನಿಮ್ಮಲ್ಲಿ ಸ್ವಾರ್ಥ ಇಲ್ಲ ಅಂತ ನನಗ್ ಗೊತ್ತು ರೀ. ಆದ್ರೆ ಆದ್ರೆ ನಿಮಗ ಅವಮಾನ ಆದ್ರೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ರೀ. ಶಾಂತ, ಈ ಊರಿನ ಜನ ತುಂಬಾ ಒಳ್ಳೆಯವರು. ಅವರಿಗೆ ವಿದ್ಯೆ ಬೆಲೆನೂ ಗೊತ್ತು, ಹಾಗೆ ಕೆಟ್ಟವ್ರ ಗುಣಾನೂ ಗೊತ್ತು. ಅದನ್ನ ಬೆಟ್ಟ ಮಾಡಿ ತೋರಿಸಿ ಈ ಊರಿನಲ್ಲಿ ಅಶಾಂತಿನ ಉಂಟು ಮಾಡಬಾರ್ದು. ಶಾಂತ, ಇದು ಸಣ್ಣ ವಿಚಾರ. ಕನ್ನಡ ನಾಡಿನ ಸೇವೆ ಮಾಡ್ತಿರೋ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ನಾವು ಆದರ್ಶವನ್ನಾಗಿ ಇಟ್ಕೋಬೇಕು ಶಾಂತ, ಅದೇ ನಮ್ಮ ಗುರಿ. ಅಲ್ಲ, ನಾನು ಏನ್ ತಾನೇ ಬೇಡ್ದೆ? ಒಡವೆನ, ವಸ್ತ್ರನ? ನನಗದೇನು ಬೇಡ. ನಮ್ಮ ಯಜಮಾನ್ರು ಹೆಡ್ ಮಾಸ್ಟರ್ ಆಗಿ ಸನ್ಮಾನ ಮಾಡಿಸ್ಕೊಳ್ಬೇಕು ಅಂತ ನಾನು ಆಸೆ ಪಡೋದು ತಪ್ಪೇ? ಈ ಜನ ಒಳ್ಳೆಯವ್ರನ್ನ ಯಾಕೊಪ್ಪಲ್ಲ? ಇಲ್ಲ ಇಲ್ಲ, ಮೋಸಗಾರರು, ಸ್ವಾರ್ಥಿಗಳು, ಸ್ವಾರ್ಥಿಗಳು. ಏನಾಯ್ತು? ನೀನಿನ್ನೂ ಮಲಗಿಲ್ವಾ? ಸುಮ್ಮನೆ ನಿದ್ದೆ ಮಾಡು. ನಿಮಗೆ ಗೊತ್ತಲ್ಲ, ನಾನು ಹೆಡ್ ಮಾಸ್ಟರ್ ಆದ್ಮೇಲೆ ಹುಡುಗರಿಗೆಲ್ಲ ನಿಮಗೆ ಓಟ್ ಆಗ್ಬೇಕು ಅಂತ ತಾಕೀತ್ ಮಾಡ್ಬಿಟ್ನಲ್ಲ. ಏನಾ ಮಾಡಿದೀರಾ ಮಾಡಿದೀರಾ? ಮತ್ತೆ ಆ ಹುಡುಗರಿಗೆ ಹೇಳ್ಬಿಟ್ರೆ ಸಾಕೇನ್ರಿ, ಓಟ್ ಬರ್ತದೇನ್ರಿ? ಅಲ್ಲೇ ನೀವ್ ಎಡವಿರೋದು ನೋಡಿ, ಸ್ಕೂಲ್ ಹುಡುಗರೇ ಮುಖ್ಯವಾದ ದೀರ್ಘಕೈ. ನಾನು ಅವುಗಳ ತಿರುಗಿಸ್ಬಿಟ್ಟೆ, ಇನ್ನೇನು ಮನೆಯಲ್ಲಿರೋ ತಂದೆ ತಾಯಿಗಳ ಕೈ ಹಿಡಿದು ಎಳ್ಕೊಂಡೇ ಬರ್ತಾರೆ ನೋಡ್ತಾ ಇರಿ. ನೀವ್ ಹೆಡ್ ಮಾಸ್ಟ್ರು, ಮುಂಚೆ ಇದ್ದ ಬುದ್ಧಿನೇ ಇದೆಯಲ್ಲ. ವಾಟ್ ಈಸ್ ದಿಸ್? ಆದ್ರೆ ನೀವು ನನ್ನನ್ನೇ ಪರೀಕ್ಷೆ ಮಾಡ್ತೀರಾ? ಮೇಷ್ಟ್ರೆ, ಈ ಊರಿನ ಜನ ಧನ ಎಲ್ಲ ಆ ಮೇಷ್ಟ್ರ ಕೈಲಿದೆ. ಅವರು ನಾವು ಕೈಗೆ ಹಾಕೊಂಡ್ರೆ ಎಲೆಕ್ಷನ್ ಅಲ್ಲಿ ಓಟ್ ಗ್ಯಾರಂಟಿ ಅಂತ ನಿಮ್ಮ ಅಭಿಪ್ರಾಯ ಅಷ್ಟೇ ತಾನೇ? ನಾನು ಹೋಗಿ ಆ ಶಂಕರಪ್ಪನಿಗೆ ಒಂದು ಮಾತು ಒಂದು ಮಾತು ಒಂದೇ ಒಂದು ಮಾತು ಹೇಳ್ತೀನಿ, ಒಪ್ಕೋತಾನೆ? ಗೌಡ್ರ ಬಂದ್ರು. ಮೇಷ್ಟ್ರೆ, ನಾನು MLA ಎಲೆಕ್ಷನ್ ನಿಂತಿದ್ದೀನಿ, ನೀವು ಊರಲ್ಲೆಲ್ಲ ಕ್ಯಾನ್ವಾಸ್ ಮಾಡಿ ನನ್ನನ್ನೇ ಗೆಲ್ಲಿಸ್ಬೇಕು. ಕ್ಷಮಿಸಿ ಗೌಡ್ರೆ, ನಾನೊಬ್ಬ ಶಾಲಾ ಉಪಾಧ್ಯಾಯ, ನಾನು ಯಾರ ಪರವಾಗೂ ಪ್ರಚಾರ ಮಾಡೋದಿಲ್ಲ. ನಾವೆಲ್ಲ ರಾಜಕೀಯಕ್ಕೆ ಬರಬಾರ್ದು. ನೋಡಿ, ನಮ್ಮನೇಲಿ 4 ಕೋಟಿ ಇದೆ, ಅದ್ರಲ್ಲಿ ನಿಮಗೆರಡು, ಆ ಹುಲಿಯಪ್ಪನಿಗೆ ಎರಡು ಹಾಕ್ತೀವಿ. ಸರಿ ಆಯ್ತಲ್ಲ, ಅವ್ರಿಗೆ ಎರಡು ನಿಮ್ಗೆ ಎರಡು, ಇನ್ನೇನು? ಹೇ ಮುಚ್ಚೋ ಬಾಯಿ. ತಲೆ ಕೆಟ್ಟವರಾಗಿ ಮಾತಾಡ್ಬೇಡ್ರಿ. ಗೌಡ್ರು ಊರಿನ ದೇವರಿದ್ದಾಗ ಕಣ್ರಿ, ಇವನ್ನ ಬಿಟ್ಟು ಆ ಹುಲಿವೇಶದ ಹುಲಿಯಪ್ಪನ ಓಟ್ ಹಾಕ್ತಾ ಇದ್ದೀರಾ? ಗೌಡ್ರಿಗೆ ಅವಮಾನ ಮಾಡಬೇಡಿ, ಗೌಡ್ರಿಗೆ ಅವಮಾನ ಮಾಡಬೇಡಿ.
ನಾನು ಯಾರನ್ನೂ ಅವಮಾನ ಮಾಡ್ತಾ ಇಲ್ಲ. ನಾನೊಬ್ಬ ಮೇಷ್ಟ್ರು, ಪಾಠ ಹೇಳ್ತೇನೆ ಅಷ್ಟೇ, ಪ್ರಚಾರಕ್ಕೆ ಬರೋದಿಲ್ಲ. ಇಲ್ಲ ಗೌಡ್ರೆ, ಇವ್ ಸೊ ಕಿಳಿಸ್ಲೇಬೇಕು. ಶಾಂತಿ ಕಾಶಿಪತಿಗಳೇ, ಈ ಸೋಮೇಗೌಡನ್ ಮುಂದೆ ಆ ಹುಲಿ ವೇಷದೋನು ಏನ್ ಮಾಡ್ತಾನೆ? ಅಯ್ಯೋ, ಸುಮ್ಮನೆ ಹುಲಿವೇಷ ಹಾಕೊಂಡು ನಾಲ್ಕ ಸಂಪಾದನೆ ಮಾಡೋದ್ ಬಿಟ್ಟು ಇವೆಲ್ಲ ಯಾಕೆ ಅಂತೀನಿ? ಹುಲಿವೇಷ ಅಂತೆ ಹುಲಿವೇಷ. ಗೌಡ್ರಿಗಿಂತ ಜನ ಅವನ್ನೇ ಮೆಚ್ಕೋತಾರೆ ಅಂತೀನಿ. ಮುಚ್ಚಲ ಬಾಯ್ನ. ಆ ತಿರ್ಬೋಕಿ ನನ್ನ ಮಗನ ಹಿಡ್ಕೊಂಡು ಕ್ಯಾನ್ವಾಸ್ ಹೋಗ್ಬಿಟ್ಟು ಹಾಕ್ತಾರೆ. ಅಯ್ಯೋ, ಈಗಿನ ಕಾಲದಲ್ಲಿ ತಂತ್ರನ್ನೆಲ್ಲ ಯಾರು ಕೇಳ್ತಾರೆ ಅಂದ್ರೆ, ಒಂದ್ ವೇಳೆ ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿ ಇವನೇನಾದ್ರೂ ವಿಧಾನಸೌಧದೊಳಗೆ ಹೋದ ಅಂದ್ರೆ ಸಾಕು, ನಾಯಿಗಳೆಲ್ಲ ಅಟ್ಟಿಸ್ಕೊಂಡ್ ಬರ್ತಾವೆ. ಹುಲಿ ಬಂತು, ಹುಲಿ. ಚಿಲ್ರೆ ನನ್ನ ಮಕ್ಕಳು ಇಬ್ರು ಬಿಟ್ಟು ಬೇರೆ ಯಾರು ಇಲ್ಲ. ನನ್ನ ಹಿಂದೆ ನೋಡ್ರೋ ಎಷ್ಟು ಜನ ಇದ್ದಾರೆ. ನನಗ ಅನ್ಯಾಯ, ನನಗ ಮೋಸ. ಇದೀಗ ಬಂದ ಚುನಾವಣಾ ಫಲಿತಾಂಶ, ದೇವಲಾಪುರದ ಸೋಮೇಗೌಡರು ಹುಲಿಯಪ್ಪನವರಿಗಿಂತ 10,500 ಮತಗಳಿಂದ ಮುಂದಿದ್ದಾರೆ. ನಾನೇನು ತಗೋತೀನ? ಹುಲಿಯಪ್ಪನವರು ಸೋಮೇಗೌಡರನ್ನು ಸೋಲಿಸಿ ಗೆದ್ದಿದ್ದಾರೆ. ಎಲ್ಲ ನಿಮ್ಮಿಂದಲೇ. ಹೌದಾ? ಗೆದ್ಬಿಟ್ನಪ್ಪ ಅಂಕ. ಹುಲಿಯಪ್ಪನಿಗೆ ದಾರಿ ಬಿಡೆ, ದಾರಿ ಬಿಡೆ, ದಾರಿ ಬಿಡೆ. ಓ ಮಾವ, ಏನ್ ಮಾವ? ಮೇಷ್ಟ್ರೇ, ಇಷ್ಟ ಅವಮಾನ ಆದ್ರೂ ನಾವು ಸುಮ್ಮನೆ ಇರ್ಬೇಕೇನು? ಏನೇ ಆದ್ರೂ ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ರಂಗಸ್ವಾಮಿ, ನಿನ್ನದು ಹುಡುಗನ ಬುದ್ಧಿ, ನಂದು ಗಿಡಗನ ಬುದ್ಧಿ. ನನ್ನ ಬುದ್ಧಿ ಮುಂದೆ ಆ ಹುಡುಗ ಬುದ್ಧಿ. ಮೇಷ್ಟ್ರು ಬದುಕಿದ್ದು ಸತ್ ಹೋದ ಹಾಗೇನೆ ನೋಡು, ಬಿಲಿ 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 ಒದ್ದಾಡ್ತಿರೋ ಹಾಗೆ ಮಾಡ್ತೀನಿ, ಗೊತ್ತಾ? ಅದು ಹೇಗೆ ಸಾಧ್ಯ? ನೋಡು,
ಈ ಮುಂಡೆ ಮಕ್ಕಳು ಮಾತನ್ನ ಕೇಳ್ಬೇಕಲ್ಲ. ನೀವೇನು ಯೋಚನೆ ಮಾಡ್ಬಿಡಿ ಬುದ್ಧಿ, ಕೆಲಸ ನಾವು ಚೆನ್ನಾಗಿ ಮಾಡ್ತೀವಿ. ಬುಡಿಬುದೇ ಚಿಟ್ಕಿ ಚಿಟ್ಕಿ ಆರ್ಸೋದ್ರಲ್ಲಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಏ ಮುಟ್ಟಾಳ್ರ, ಏನಾದ್ರೂ ಸಿಕ್ ಹಾಕೊಂಡ್ರೆ ಹೇಗೆ ಬಿಡಿಸ್ಕೊಳ್ಳೋದು ಅಂತ ತಿಳ್ಕೊಳ್ರ ಇವ್ರ ಹತ್ರ. ಈ ನನ್ನ ಮಕ್ಕಳು ಯೋಗ ಅಂದ್ರೆ ಯೋಗ ಹೇಳಿದ್ರೆ ಕೆಲಸ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಲೋ ಐವಾನ್ರ. ಅಯ್ಯೋ ದೇವ್ರೆ, ನೀವ್ ಈ ಊರಿನ ಶಾಲೆಗೆ ಹೆಡ್ ಮಾಸ್ಟರ್ ಆಗ್ತೀರಾ ಅಂತ ನಾನು ಏನೇನೋ ಕನಸು ಕಂಡಿದ್ದಲ್ರಿ. ನಾವ್ ಈ ಊರಲ್ಲೇ ಇಲ್ದಾಗ ಆಗೋಯ್ತಲ್ರಿ. ಶಾಂತ, ದೇವ್ರು ನಮಗೆ ಒಳ್ಳೇದೇ ಮಾಡಿದಾನೆ. ನಾವು ಸರ್ಕಾರಿ ಸೇವಕರು, ಸೇವೆ ಮಾಡೋ ಭಾಗ್ಯ ನಮಗ್ ಸದಾ ಸಿಕ್ಕಿದೆ. ಇಂಥ ಊರ್ನಲ್ಲೇ ಇರ್ಬೇಕು ಅಂತಿಲ್ವಲ್ಲ ರೀ. ನೀವ್ ಎಲ್ರ ಹತ್ರನು ಚೆನ್ನಾಗಿರೋದನ್ನ ನೋಡಿ ಆ ಹೆಡ್ ಮಾಸ್ಟರ್ ಕಾಶಿಪತಿಗೆ ಹೊಟ್ಟವ್ರಿ, ಅದಕ್ಕೆ ಹೀಗೆಲ್ಲ ಆಗಿದ್ದು. ಹಾಗಲ್ಲ ಶಾಂತ, ನನ್ನ ಸೇವೆ ಈ ಹಳ್ಳಿಗೆ ತೃಪ್ತಿ ತಂದಿದೆ ಅಂತ ಅವರೇ ನನ್ನನ್ನ ಬೇರೆ ಕಡೆ ವರ್ಗ ಮಾಡಿದ್ದಾರೆ. ಮೇಷ್ಟ್ರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ಮೇಷ್ಟ್ರೆ, ನೀವಿಲ್ಲೇ ಇರಿ ಮೇಷ್ಟ್ರೆ. ಹಾಗನ್ಬಾರ್ದಮ್ಮ, ಸುಮ್ನೆ ಇರು. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ಮೇಷ್ಟ್ರೆ, ಇಲ್ಲೇ ಇರಿ. ಹಾಗೆಲ್ಲ ಅನ್ಬಾರ್ದು, ನನಗಿಂತ ಒಳ್ಳೆ ಮೇಷ್ಟ್ರ ಇದ್ದಾರೆ, ಪಾಠ ಚೆನ್ನಾಗಿ ಹೇಳ್ಕೊಡ್ತಾರೆ, ಗೊತ್ತಾಯ್ತಾ? ಮೇಷ್ಟ್ರೆ, ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಮೇಷ್ಟ್ರೆ, ಇಲ್ಲೇ ಇರಿ ಮೇಷ್ಟ್ರೆ. ಹೋಗ್ಬೇಡಿ. ಅಳ್ಬಾರ್ದಮ್ಮ, ಹಾಗೆಲ್ಲ ಹಠ ಮಾಡ್ಬಾರ್ದು, ಚೆನ್ನಾಗಿ ಓದ್ಕೋಬೇಕು, ವಿದ್ಯಾವಂತರ ಆಗಬೇಕು. ನಾನು ಬರ್ತೀನಿ ಮೇಷ್ಟ್ರೆ, ಹೋಗಿ ಬನ್ನಿ. ಇದು ನಮ್ಮ ಚಿಕ್ಕ ಕಾಣಿಕೆ. ನಾನು ಮಾಡಿದ ವಿದ್ಯಾದಾನಕ್ಕೆ ಇದೇನ ನೀವು ಕೊಡ್ತಿರೋ ಪ್ರತಿಫಲ? ಹಾಗನ್ಬೇಡಿ ಮೇಷ್ಟ್ರೆ, ಹಾಗನ್ಬೇಡಿ. ಇದು ನಮ್ಮ ಚಿಕ್ಕ ಕಾಣಿಕೆ, ನಮ್ಮ ಮನಸ್ಸು ನೋಯಿಸ್ಬೇಡಿ. ಇದನ್ನೆಲ್ಲ ನಾನು ತಗೊಳ್ಳೋದಿಲ್ಲ. ಈ ಹಣ್ಣು ತಾಂಬೂಲ ಬೇಕಾದ್ರೆ ತಗೋತೀನಿ. ಈ ಹಣದಲ್ಲಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಓದೋಕೆ ಪುಸ್ತಕ ತಂದ್ಕೊಟ್ಬಿಡಿ. ಆಯ್ತು ಆಯ್ತು ಮೇಷ್ಟ್ರೆ. ಮೇಷ್ಟ್ರೆ, ನಮ್ಮ ಮೇಲೆ ದೊಡ್ಡ ಋಣ ಹೊರಿಸ್ಬಿಟ್ರಿ ಮೇಷ್ಟ್ರೆ, ದೊಡ್ಡ ಋಣ ಹೊರಿಸ್ಬಿಟ್ರಿ. ಸಮಾಧಾನ ಮಾಡ್ಕೋ, ನಾನು ಹೇಳ್ಕೊಟ್ಟು ಪಾಠನ ಈ ಹಳ್ಳಿಯವ್ರಿಗೆಲ್ಲ ಹೇಳ್ಕೊಡು, ಆಗ ಮಾತ್ರ ನನ್ನ ಋಣ ತೀರ್ಸಾಗತ್ತೆ. ಈ ಹಳ್ಳಿಲಿ ಜಗಳ ಕದನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾನು ಬರ್ತೀನಿ, ನಾನು ಬರ್ತೀನಿ. ರಾಜಪ್ಪ, ನಾನು ಬರ್ತೀನಿ. ಶಿವ, ಜಾತ್ರೆ ವ್ಯಾಪಾರ ಹೆಂಗಿತ್ತ? ಏನು ಇಲ್ಲ ಬುದ್ಧಿ, ಯಾಕೋ ಎಲ್ಲ ಹೊಸ ಹಿಡಿದೋಗ್ಬಿಟ್ಟ ಧಾರಣೆ. ಆಮೇಲೆ ಇವತ್ತು ನಮ್ಮ ಹಳ್ಳಿಗೆ ಹೊಸ ಮೇಷ್ಟ್ರು ಬರ್ತಾವ್ರಂತೆ ಕಣ್ಲ. ಅದ್ಯಾವ್ದೋ ಗಡಿ ಬಂತು ನೋಡು. ಕೇಳ್ತೀನಿ. ಏನಪ್ಪ ಬಾಪ ಇಲ್ಲಿ? ನಮಸ್ಕಾರ. ತಾವು ದೇವಲಾಪುರದಿಂದ ಬರ್ತಾ ಇದ್ದೀರಾ? ಹೌದು. ಬುದ್ಧಿ ಬುದ್ಧಿ ಮೇಷ್ಟ್ರು ಬಂದವ್ರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಮ್ಮ. ನನ್ನ ಹೆಸರು ರಂಗಪ್ಪ ಅಂತ, ಈ ಊರಿನ ಪಟೇಲ. ನಾನು ಶಂಕರಪ್ಪ ಅಂತ, ಮೇಷ್ಟ್ರು. ಈ ಹಳ್ಳಿಗೆ ವರ್ಗವಾಗಿ ಬಂದಿದ್ದೀನಿ. ಚಂದ್ರಪ್ಪನವರು ಮನೆ ಮಾಡಿದ್ದೀನಿ ಅಂತ ಕಾಗದ ಬರ್ತಿದ್ರಲ್ಲ. ಎಲ್ಲ ವ್ಯವಸ್ಥೆ ಆಗಿದೆ, ವ್ಯವಸ್ಥೆ ಆಗಿದೆ. ಏ ಶಿವು, ಕರ್ಕೊಂಡೋಗು. ಆಯ್ತು ಬುದ್ಧಿ, ಬನ್ನಿ ಕೂತ್ಕೊಳ್ಳಿ. ಹಾ ಹಾ, ನೀವು ನಡೀತಾ ಇರಿ, ನಾನು ಊರಿ ಹಿರಿಯರನ್ನೆಲ್ಲ ಕರ್ಕೊಂಡು ಜೊತೆಲೆ ಬಂದು ಬಿಡ್ತೀನಿ ಹಿಂದೆನೆ. ಇದೇ ನಿಮ್ಮ ವಾಸದ ಮನೆ, ಹೆಂಗೈತೆ? ತುಂಬಾ ಚೆನ್ನಾಗಿದೆ. ಶಾಂತ, ನೀವ್ ಒಳಗಡೆ ಹೋಗಿ ನೋಡು. ಬರ್ರವ, ಅಡಿಗೆ ಮನೆಗೆ ಎರಡು ಪಟ್ಟು ಸುಣ್ಣ ಹೊಡೆದಿದ್ದೀನಿ, ದೀಪ ಇಲ್ಲದೆ ಹೋದ್ರು ಪಳ ಪಳ ಅಂತೈತೆ. ಬರ್ರಿ, ತೋರಿಸ್ತೀನಿ. ಮಿಸ್ಟ್ರೆ, ನಾನು ಸಾಮಾನು ತಂದು ಬಿಡ್ತೀನಿ. ಆಯ್ತಪ್ಪ. ಶಿವು, ಏನ್ ಬುದ್ಧಿ, ಯಾರ್ದಪ್ಪ ಈ ಫೋಟೋ? ಇವರ ಬುದ್ಧಿ, ಈ ಊರಿನ ಜನಗಳಿಗೆ ಕೊಡುಗೈ ದಾನಿಯಾದ ದೇವ್ರ ಬುದ್ಧಿ. ಹೆಸರು ದಯಾಳಪ್ಪನವರು ಅಂತ. ಅವ್ರ ಮನೆಗೆ ನಿಮ್ಮಂತ ಮೇಷ್ಟ್ರು ಬಂದಿದ್ದು ಈ ಮನೆ ಭಾಗ್ಯ ಬುದ್ಧಿ. ಇಂಥ ಮಹಾ ವ್ಯಕ್ತಿಗಳ ಭಾವಚಿತ್ರ ದರ್ಶನವೇ
ದೇವರ ದರ್ಶನ ಮಾಡಿದ ಹಾಗೆ. ಶಾಂತ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇವರು ಈ ಊರಿನ ಹಿರಿಯ ವ್ಯಕ್ತಿ ಲಕ್ಷ್ಮಣ್ ರಾಯರು ಅಂತ. ನಮಸ್ಕಾರ. ನಮಸ್ಕಾರ. ನಾನು ಶಂಕರಪ್ಪನವರು ಅಂತ, ದೇವಲಾಪುರದ ಆದರ್ಶ ಕನ್ನಡ ಶಿಕ್ಷಕರು. ಸ್ವಾಮಿ, ಹೊಗಳಿಸ್ಕೊಳ್ಳುವಂತ ಯಾವ ಹಿರಿಯ ಗುಣಗಳು ನನ್ನಲ್ಲಿಲ್ಲ. ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಡಿಬೇಕಾದವನು, ಕನ್ನಡ ನಾಡಿನ ಸೇವಕ. ಅದೇ ಸ್ವಾಮಿ, ಅದೇ ನಿಮ್ಮ ಹಿರಿಯ ಗುಣ. ಈ ನಾಡಿನಲ್ಲಿ ಹುಟ್ಟಿದ ಹೆಮ್ಮೆ ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಹೊರಹೊಮ್ಮತಾ ಇದೆ. ನಿಮ್ಮ ಹಾಗೆ ಈ ನಾಡಿನಲ್ಲಿ ನಾನು ಸೇವಕ ಅಂತ ಹೇಳ್ಕೊಳ್ಳೋರು ಅದೆಷ್ಟು ಜನ ಇದ್ದಾರೆ ಹೇಳಿ ಸ್ವಾಮಿ. ಜನ್ಮ ಕೊಟ್ಟ ತಾಯಿಯನ್ನ ತಾಯಿ ಎಂದು ತಿಳಿದು ಗೌರವಿಸುವ ವ್ಯಕ್ತಿಗಳೆಲ್ಲ ಹೇಳ್ಕೊಂಡೇ ಹೇಳ್ಕೋತಾರೆ. ಕನ್ನಡ ತಾಯಿನ ಮರೆತವರಿಗೆ ಇವಳೇ ನಿಮ್ಮ ಕನ್ನಡ ತಾಯಿ ಅಂತ ತಿಳಿ ಹೇಳಬೇಕಾಗಿದೆ. ಈ ಕಾರ್ಯದಲ್ಲಿ ನೀವು ನಮ್ಮ ಜೊತೆ ಸಹಕರಿಸಬೇಕು. ಲಕ್ಷ್ಮಣ್ ರಾಯರೇ, ನನ್ನ ಗಂಡನ ಗುಣಕ್ಕೆ ಕಿರೀಟ ಇಟ್ಟಾಗ ಮಾತಾಡಿದ್ರಿ. ನಿಜವಾದ ಕನ್ನಡ ಸೇವೆ ನಿಮ್ಮದು. ನಿಮ್ಮ ಅಭಿಮಾನ ನಮ್ಮೆಲ್ಲ ಸದಾ ಇರಲಿ. ಎಂಥ ದೊಡ್ಡ ಮಾತಾಡ್ಬಿಟ್ರಿ ತಾಯಿ. ಕನ್ನಡ ಹೆಣ್ಣಿನ ಸಂಸ್ಕೃತಿ ಏನು ಅಂತ ನೀವು ನಿರೂಪಿಸ್ಬಿಟ್ರಿ. ನಿಮ್ಮಂತಹ ದೇಶಾಭಿಮಾನಿ ದಂಪತಿಗಳೇ ಆದರ್ಶ ದಂಪತಿಗಳು. ನನ್ನ ತಾಯಿ ಭುವನೇಶ್ವರಿ ದೇವಿ ನನಗೆ ಒಲದ್ಲು. ನನ್ನ ಸೇವೆಗೆ ಅವಕಾಶ ನೀಡೋ ಕನ್ನಡ ದೇವರು ನೀವು ತೋರುತ್ತೀರಿ. ಬನ್ನಿ ನೋಡಿ ಮಕ್ಕಳೇ, ನಾನು ನಿಮಗೆ ಹೇಳ್ತಾ ಇಲ್ಲವೇ ಶಂಕರಪ್ಪನೇಶ್ವರು ಬರ್ತಾರೆ ಅಂತ. ಇವರೇ ಶಂಕರಪ್ಪನೇಶ್ವರು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಯಾರು ಗಲಾಟೆ ಮಾಡಿದ ಹಾಗೆ ಇವರ ಹತ್ರ ಪಾಠ ಹೇಳಿಸ್ಕೋಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಾ? ಬನ್ನಿ ಶಂಕರಪ್ಪನವರೇ, ನೀವು ಕ್ಲಾಸ್ ತಗೊಳ್ಳಿ, ನಾನು ಬರ್ತೇನೆ. ಬಂದ್ರ ಹೇಗಿದ್ದಾರೆ ಶಾಲೆ ಮಕ್ಕಳೆಲ್ಲ? ಎಲ್ಲರೂ ಒಳ್ಳೆಯವರೇ ಶಾಂತ. ಮೇಷ್ಟ್ರಗಳೆಲ್ಲ ಹೇಗಿದ್ದಾರೆ ಅಲ್ಲಿ? ಕಾಶಿಪತಿ ಅಣ್ಣಂದ್ರು ತಮ್ಮಂದ್ರು ಯಾರು ಇಲ್ಲ ತಾನೆ? ಹಾಗೇನೂ ಇಲ್ಲ, ಎಲ್ಲರೂ ಒಳ್ಳೆಯವರೇ. ಆದ್ರೆ ಈ ಹಳ್ಳಿ ಮಾತ್ರ ಪ್ರಗತಿನೇ ಸಾಧಿಸಿಲ್ಲ. ಕುಡಿಯೋ ನೀರಿಗೆ ಬರ ಇರುವಾಗ ಇನ್ನು ಪ್ರಗತಿ ಎಲ್ರಿ ಸಾಧಿಸುತ್ತೆ? ಇವತ್ತಂತೂ 4 ಮೈಲಿ ಹೋಗಿ ನೀರ್ ತಗೊಂಡ್ ಬರೋ ಅಷ್ಟ್ರಲ್ಲಿ ಅಪ್ಪಪ್ಪಾ ಸಾಕಾಗೋಯ್ತು. ನೀರ್ ತರ್ಲಿಕ್ಕೆ ಹೋಗಿದ್ದೆ, ನಾನೇ ತಂದ್ಕೊಡ್ತಿದ್ನಲ್ಲ. ಹೀಗ್ ಮಾಡು, ನಾಳೆಯಿಂದ ನೀರ್ ತಂದ್ಕೊಟ್ಟು ಆಮೇಲೆ ಶಾಲೆಗೆ ಹೋಗ್ತೀನಿ. ಅಲ್ರಿ, ಯಾರ್ ತಂದ್ರೇನು, 4 ಮೈಲಿ ಅಂತೂ ನಡಿಲೇಬೇಕು. ಹೌದೌದು, ಈ ಹಳ್ಳಿ ಜನರ ಅನುಕೂಲಕ್ಕೋಸ್ಕರ ಒಂದು ಕೊಳವೆ ಬಾವಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ವಿಷಯದ ಬಗ್ಗೆ ರಂಗಪ್ಪನವ್ರ ಹತ್ರ ಮಾತಾಡ್ತೀನಿ. ನಮ್ಮ ಹಳ್ಳಿ ನೀರಿನ ಸೌಕರ್ಯನ ನೆನೆಸ್ಕೊಂಡ್ರೆ ಅಲ್ಲೇ ಹೋಗಿ ಇದ್ಬಿಡಡ ಅನ್ಸುತ್ತೆ. ಶಾಂತ, ಈ ಮಣ್ಣಿನ ಮೇಲೆ ಹುಟ್ಟಿದ ಪ್ರತಿಯೊಬ್ಬರು ಭಾರತೀಯರು ತಾನೆ. ಏಳಿಗೆ ಹೊಂದಿಲ್ಲದ ಈ ಹಳ್ಳಿ ಜನನ ವಿದ್ಯಾವಂತರನ್ನಾಗಿ ಮಾಡಿದ್ರೆ ನೀರಿನ ಬರ ಏನು ಯಾವ ತೊಂದ್ರೆನೂ ಸಂಘ ಶಕ್ತಿಯಿಂದ ನಿವಾರಿಸಬಹುದು. ಶುರು ಮಾಡ್ಬಿಟ್ರ ನಿಮ್ ಭಾಷಣ, ನನಗೆ ಇನ್ನೂ ಕೆಲಸ ಇದೆ, ಹೋಗಿ ಬಟ್ಟೆ ಒಗಿಬೇಕು. ಒಳಗಡೆ ಕಾಫಿ ಇಟ್ಟಿದ್ದೀನಿ, ತಗೊಂಡು ಕುಡೀರಿ. ಮೂರ್ತಿ, ನಾವು ಬಂದ ವಿಚಾರನ ಎಲ್ರಿಗೂ ತಿಳಿಸು. ದಯವಿಟ್ಟು ನೀವೆಲ್ಲರೂ ನನ್ನ ಮಾತಿನ ಕಡೆ ಗಮನ ಕೊಡಬೇಕು. ಈ ನಮ್ಮ ಶಂಕರಪ್ಪ ಮೇಷ್ಟ್ರು ನಿಮ್ಮ ಊರಿಗೆ ಬಂದಿರೋ ಹೊಸ ಶಾಲಾ ಮೇಷ್ಟ್ರು. ಇವ್ರು ನಿಮ್ಗೆಲ್ಲ ಪಾಠ ಹೇಳ್ಕೊಡ್ಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಈ ವಯಸ್ಸಿನಾಗೆ ನಮ್ಗೆ ಯಾಕಪ್ಪ ವಿದ್ಯೆ? ಈ ಹಳ್ಳಿಯ ನಿವಾಸಿಗಳೇ, ನೀವೆಲ್ಲ ವಾಸ ಮಾಡ್ತಿರೋ ಈ ಹಳ್ಳಿನೇ ನಮ್ಮ ಭಾರತ ದೇಶ. ನೀವೆಲ್ಲ ಅಕ್ಷರ ಜ್ಞಾನ ಬೆಳೆಸ್ಕೋಬೇಕು. ನಮ್ಮ ದೇಶ ಬಲವಾಗಬೇಕಾದ್ರೆ, ನಮ್ಮ ಹಳ್ಳಿಯ ಸಮಸ್ಯೆಗಳು ಪರಿಹಾರವಾಗಬೇಕಾದ್ರೆ ನೀವೆಲ್ಲ ಅಕ್ಷರ ಜ್ಞಾನ ಬೆಳೆಸ್ಕೊಳ್ಳೇಬೇಕು. ನೋಡಿ, ನಾಳೆ ದೇವಸ್ಥಾನದ ಹತ್ರ ನಾನು ಸಂಜೆ ಶಾಲೆನ ಪ್ರಾರಂಭಿಸ್ತಿದ್ದೀನಿ. ನೀವೆಲ್ಲ ಅಲ್ಲಿಗೆ ಮರೀದೆ ಬಂದು ಅಕ್ಷರ ಜ್ಞಾನ ಬೆಳೆಸ್ಕೋಬೇಕು. ನಾವು ಮಾಡೋ ಕೆಲಸನೇ ಬೇಕಾದಷ್ಟೈತೆ, ನಮ್ಗೆ ಯಾಕ್ರಿ ಬೇಕು ವಿದ್ಯೆ? ಹಾಗೆಲ್ಲ ಮಾತಾಡ್ಬೇಡಿ ಮಾ. ಸಸ್ಯ ಕ್ಷೇತ್ರದಲ್ಲಿ ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ತಳಿಗಳು ಆಹಾರದ ಗಮನಾರ್ಹವಾದ ಪಾತ್ರ ವಹಿಸಿವೆ. ಗೊತ್ತಾಯ್ತೇನಮ್ಮ? ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವನ್ನೂ ಹೊಂದಿವೆ. ಲಕ್ಷ್ಮಣ್ಣವರೇ, ಏನಿದೆ ಸುದ್ದಿ ಇವತ್ತು? ಇದೇ ಸುದ್ದಿ ಮೇಷ್ಟ್ರೆ, ಮುಖ್ಯಮಂತ್ರಿಗಳು ಶಿವಮೊಗ್ಗಕ್ಕೆ ಪ್ರವಾಸ ಹೋಗಿದ್ದಾರೆ. ನಾಳೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಾಳೆ ಸಾಯಂಕಾಲ ನಗರಕ್ಕೆ ಹಿಂದಿರುಗಲಿದ್ದಾರೆ. ಪರವಾಗಿಲ್ಲ, ನನಗೆ ತುಂಬಾ ಸಂತೋಷ ಆಗಿದೆ. ಓದ್ನಲ್ಲಿ ಎಷ್ಟು ಮುಂದುವರೆದಿದ್ದೀರಾ ನೀವು? ಎಲ್ಲ ನೀವು ಕಲಿಸಿದ್ದಾನೆ. ಆಯ್ತು, ಓದಿ ಓದಿ, ನಾನು ಬರ್ತೇನೆ. ಈ ಪೋಷಕಾಂಶಗಳನ್ನು ಸಸ್ಯ ಬೆಳವಣಿಗೆಯಲ್ಲಿ ಹೀಗಿದ್ರೆ ಜಗಳನೇ ಬರೋದಿಲ್ಲ. ನೋಡಿದ್ರ, ಪ್ರೀತಿಗೆ ಮೀರಿದ ಆಸ್ತಿ ಈ ಪ್ರಪಂಚದಲ್ಲಿ ಮತ್ತಾವುದೂ ಇಲ್ಲ. ಇಂದು ನಮ್ಮ ದೇಶದಲ್ಲಿರೋ ಎಲ್ಲ ಹಳ್ಳಿಗಳು ಕೂಡ ಪ್ರೀತಿಯ ಸಾಗರವಾಗಬೇಕಾಗಿದೆ, ನೀತಿಯ ಮಂದಿರವಾಗಬೇಕಾಗಿದೆ. ಇವತ್ತು ನೀವೆಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಹಳ್ಳಿ ಹಿರಿಮೆನ ಮೆರೆಸಿದ್ರಿ. ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ಎಲ್ಲ ನಿಮ್ಮ ಮಧ್ಯಸ್ಥಿಕೆಯಿಂದ ಆಯ್ತು ಮೇಷ್ಟ್ರೆ. ಈ ಊರಿನ ಜನಕ್ಕೆ ವಿದ್ಯೆ ಕಲಿಸಿದ ಪ್ರಭಾವ ಇದೆಲ್ಲ.
ನಮ್ಮೂರ ಪಟೇಲರಿಗೆ ಈ ಗ್ರಾಮಸ್ಥರ ಪರವಾಗಿ ಈ ಹೂವಿನ ಹಾರ ಅರ್ಪಿಸ್ತಾ ಇದ್ದೀನಿ. ಅಲ್ಲ, ಊರ್ ನ್ಯಾಯ ಮಾಡಿದ್ದು ನಮ್ಮ ಯಜಮಾನ್ರು ಆ ಹಾರನ ಪಟೇಲ್ರಿಗೆ ಹಾಕ್ತಾ ಇದ್ದಾರಲ್ಲ, ಎಷ್ಟು ಅಹಂಕಾರ ಸಣ್ಣಪ್ಪನಿಗೆ. ಹೌದು ಕಣವ, ಹೌದು, ಅವ್ರ ಹಂಗೆ ಸಣ್ಣಪ್ಪನಿಗೆ ಬಹಳ ಅಹಂಕಾರ ಬಂದೈತೆ. ಇರ್ಲಿ ಇರ್ಲಿ, ಮನೆಗ್ ಬರ್ಲಿ, ವಿಚಾರಿಸ್ತೀನಿ. ಅಲ್ಲಿಗೆ ಮಹಾಸ್ವಾಮಿಗಳು ಬಂದರು. ಮಹಾಸ್ವಾಮಿಗಳ ಮಹಿಮೆಯನ್ನು ಕೇಳಿದ ಜನರು ಗುಂಪು ಗುಂಪಾಗಿ ಬರತೊಡಗಿದರು. ಆಗ ಮಹಾಸ್ವಾಮಿಗಳು ಅವರಿಗೆ ಹೇಳಿದ ವಚನಗಳನ್ನು ಕೇಳಿ, ಏನ್ರವ ನಮ್ಮ ಯಜಮಾನರು ನಿನ್ಗೆ ಪಾಠ ಕಲಿಸ್ತಾ ಇದ್ದಾರೆ, ನೀನ್ ಯಾಕೆ ನಮ್ಮ ಯಜಮಾನರಿಗೆ ಸನ್ಮಾನ ಮಾಡ್ಲಿಲ್ಲ? ಅವ್ವ, ಅವ್ರು ಇವರಿಗೆ ದೇವರಿದ್ದಾಗೆ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡೋ ಯೋಗ್ಯತೆ ಈ ಬಡಪಾಯಿ ಎಲ್ಲಿಂದ ಬರ್ಬೇಕ್ರವ್ವ? ಅವರೆಲ್ಲಿ, ನಾನೆಲ್ಲಿ? ನಮ್ಮ ಯಜಮಾನರಿಗೆ ನಿಮ್ಮ ಕೈಲಿ ಹಾರ ಹಾಕಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ಕೊಂಡ್ರ ನೀವೆಲ್ಲ ಸೇರಿ ನಮ್ಮ ಯಜಮಾನರಿಗೆ ಅವಮಾನ ಮಾಡ್ತಿದ್ದೀರಾ? ಶಾಂತ, ಏನಿದೆಲ್ಲ? ಇವನೇ ಅಲ್ವೇನ್ರಿ ನಿಮಗ ಅವಮಾನ ಮಾಡಿ ಆ ಪಟೇಲನಿಗೆ ಹಾರ ಹಾಕಿದ್ದು? ಏನ್ ಮಾತಾಡ್ತಿದ್ಯಾ ಶಾಂತ, ಇದೆಲ್ಲ ಏನು? ನಿನ್ ಮನೆಗ್ ನಡೆ, ನನ್ಗೆ ಯಾರು ಅವಮಾನ ಮಾಡಿಲ್ಲ, ನಿನ್ ಮನೆಗ್ ನಡೆ. ಶಾಣಪ್ಪ, ಅವಳೇನಾದ್ರೂ ಬೈದಿದ್ರೆ ಅವಳ ಪರವಾಗಿ ನಾನ್ ಚೆನ್ನಾಗಿ ಕೇಳ್ತೇನೆ. ಅಂತ ದೊಡ್ಡ ಮಾತಾಡ್ಬಿಡಿ, ಅವರು ನನಗೇನು ಒಂದಿಲ್ಲ ಬುದ್ಧಿ. ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ನೀವು ನಡೀರಿ ಬುದ್ಧಿ. ಬರ್ತೇನೆ. ಆಯ್ತು ಬುದ್ಧಿ. ಶಾಂತ, ಇದೆಲ್ಲ ಏನು? ಇವತ್ತು ನಿಮ್ ಹುಟ್ಟಿದ ಹಬ್ಬ, ಏನು ಮಾತಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಇವತ್ತು ನನ್ನ ಹುಟ್ಟಿದ ಹಬ್ಬನೂ ಹೌದು, ಕರ್ನಾಟಕ ರಾಜ್ಯೋತ್ಸವದ ಹಬ್ಬನೂ ಹೌದು. ಇಂಥ ಶುಭ ದಿನದಲ್ಲಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇಸಿ ಎಂಬಂತೆ, ಜನ್ಮ ಕೊಟ್ಟ ತಾಯಿ, ಬಾಳು ಕೊಟ್ಟ ಮಾತೃಭೂಮಿ, ಇವೇ ನಮಗೆ ಸರ್ವಸ್ವ. ಕೊಡಿಲಿ ಹಾರಣ, ಕನ್ನಡ ರಾಜೇಶ್ವರಿಗೆ ಹಾಕೋಣ. ಈ ಕರ್ನಾಟಕ ಮಾತೆ ನಮ್ಮೆಲ್ಲರ ಜನ್ಮದಾತೆ. ಶಾಂತ, ಏನ್ರಿ ಇದು? ದೇಶ ಸೇವೆಯ ಕುರುಹು. ಈ ಪವಿತ್ರ ನಾಡಿಗಾಗಿ ದುಡಿದವರ ಚಿರಸ್ಮರಣೀಯ ಆತ್ಯ ಕರ್ತವ್ಯದ ದರ್ಶನ ಇದು. ಇದು ಮುಖ್ಯ ಅಲ್ವೇ? ಅದೇನೋ ಸರಿ ರೀ, ಆದ್ರೆ ಈ ಹೂವಿನ ಹಾರನ ನಾನ್ ನಿಮ್ ಹುಟ್ಟಿದ ಹಬ್ಬಕ್ಕೆ ನಿಮ್ ಕರುಳಗ್ ಹಾಕ್ತೀನಿ ಅಂತ ಎಷ್ಟು ಆಸೆ ಪಟ್ಟಿದೆ ಗೊತ್ತಾ? ಕರ್ನಾಟಕ ನಮ್ಮ ಮಾತೃಭೂಮಿ, ಆಕೆಗೆ ನಮ್ಮ ಭಕ್ತಿಯ ಅರ್ಪಣೆ. ನಿನ್ನ ಗಂಡನ ಜೀವನ, ಉಸಿರು ಎಲ್ಲ ಈ ಮಾತೃಭೂಮಿ. ಆಕೆಯ ಸಂತೋಷನೇ ನನ್ನ ಸಂತೋಷ. ಆಕೆಗೆ ಗೌರವ ತೋರಿಸಿದ್ರಿಂದ ನಿನ್ನ ಗಂಡನಾದ ನನಗೂ ಗೌರವ ತೋರಿಸ್ದ ಹಾಗೆ. ಇದರಿಂದ ನಿನಗೆ ಬೇಜಾರಾಗ್ಲಿಲ್ಲ ತಾನೇ? ಇಲ್ಲ ರೀ. ರೀ, ನೀವು ತುಂಬಾ ಬುದ್ಧಿವಂತರು. ಏನು ತಿಳಿದೋಣ, ಮಾತ್ನಲ್ಲೇ ಸೋಲಿಸ್ಬಿಟ್ರಿ. ನನ್ನ ದೇವರಾದ ನಿಮಗೆ ಹೂವಿನ ಹಾರ ಹಾಕೋ ಆಸೆ ಅಷ್ಟೇ ಉಳಿಸಿ ಈ ಕರ್ನಾಟಕ ರಾಜೇಶ್ವರಿನ ತೋರಿಸ್ಬಿಟ್ರಿ. ಎಂಥ ಪಾಪಿನೇ ಆಗಿರ್ಲಿ, ಇವಳು ನಿನ್ನ ತಾಯಿ ಕಣಪ್ಪ, ಈಕೆಗಿಂತ ನಿನಗೆ ಗೌರವ ಬೇಕಾ ಅಂತ ಕೇಳಿದಾಗ ಯಾವನ್ ತಾನೇ ಸನ್ಮಾನ ಮಾಡಿಸ್ಕೊಳಕ್ ಮುಂದೆ ಬರ್ತಾನೆ ಹೇಳಿ? ಈ ತಾಯಿಗೆ ಸಲ್ಲಿಸಿದ ಗೌರವ ಇಡೀ ನಾಡಿಗೆ ಸಲ್ಲದ ಹಾಗೆ ಅಂತ ಹೇಳ್ತಾರೆ. ರೀ, ಇವತ್ ನೀವು ನನಗೆ ಒಂದು ಒಳ್ಳೆ ಪಾಠ ಕಲಿಸಿದ್ರಿ. ಆ ಮನೆ ಮೇಲೆ ಕೂತ್ಕೊಳ್ಳಿ. ಕಾಲ್ ಮುಂದೆ ಚಾಚಿ. ಶುಭ ಸಮಾರಂಭದಲ್ಲಿ ನಾನೊಂದು ವಿಷಯ ಹೇಳೋಣ ಅಂತಿದ್ದೆ. ಅದೇನು ಹೇಳ್ಬಿಡು. ಹೇಳಬೇಕಾ? ಹೇಳಬೇಕು. ಹೌದಾ? ಈ ಶುಭ ಸಂದರ್ಭದಲ್ಲಿ ನಿನ್ನದೊಂದು ಶುಭ ವಾರ್ತೆ ತಗೋ, ನಿನ್ನ ಬಾಯಿ ಸಿಹಿ ಮಾಡ್ಕೋ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಆಯ್ತು ಕಣೆ, ಬೇಗ ಬಂದ್ಬಿಡಿ. ಮೂರ್ತಿ, ನಾಳೆ ಸಾಯಂಕಾಲ ಬಂದ್ಬಿಡ್ತೇನೆ. ನೀನ್ ರಾತ್ರಿ ಶಾಲೆ ಬಗ್ಗೆ ಸ್ವಲ್ಪ ಗಮನ ವಹಿಸು, ಅವ್ರು ಓದೋದು ನನಗೆ ಬಹಳ ಮುಖ್ಯ. ನೀವೇನು ಯೋಚನೆ ಮಾಡ್ಬಿಡಿ. ಆಯ್ತು ಆಯ್ತು, ಶಾಂತ ಬರ್ತೀನಿ. ಹಾ, ಹೋಗ್ಬಿಟ್ಟು ಬನ್ನಿ. ಮೂರ್ತಿ, ನಿಮ್ ಮೇಷ್ಟ್ರು ಬೆಂಗಳೂರ್ವರೆಗೂ ಎತ್ತಿನ ಗಾಡಿಲೇ ಹೋಗ್ತಾರಾ? ಬೆಂಗಳೂರ್ವರೆಗೂ ಇದೇನ್ ಕಣ್ರವ ಹಿಂಗ್ ಹೇಳ್ತಾ ಇದ್ದೀರಾ? ಮತ್ತೆ ಅದೇನೋ ಶಾಲೆ ಕೆಲಸ ಇದೆ, ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲ ಕಣ್ರವ, ಸೋಮೇಗೌಡರು ತಮ್ಮ ರಂಗಸ್ವಾಮಿ ಇಂಜಿನಿಯರ್ ಆದಂತೆ, ಅವ್ರಿಗೆ ಬೆನ್ ತಟ್ಟಿ ಒಂದ್ ಹಾರ ಹಾಕ್ ಬರಕ್ ಹೋಗವ್ರೆ.
ಏನು ನಮ್ಮ ಶತ್ರು ರಂಗಸ್ವಾಮಿಗೆ ಹಾರ ಹಾಕಿ ಬೆಂತಟ್ ಬರಕ್ ಹೋಗ್ತಿದಾರಾ? ಹೌದು ಕಣ್ರವ, ನಾನೇ ಅವತಾರ ನಿಂತೋ ಸುಳ್ಳು ಹೇಳಿದಿನ. ಮತ್ತೆ ಮತ್ತೆ ನಮ್ಮ ಯಜಮಾನ್ರು ಯಾಕ್ ಸುಳ್ಳು ಹೇಳಿದ್ರು? ಮೇಷ್ಟ್ರು ಮೇಷ್ಟ್ರು ಸುಳ್ಳು ಹೇಳ್ತಾರೆ ಅನ್ರವ. ಇಲ್ಲ ಬಿಡ್ರವ, ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ, ಮುಂದಿನ ವಾರ ನಿನ್ನ ಶಿವಗಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನಗಿಂತ ಆ ರಂಗಸ್ವಾಮಿನ ಹೆಚ್ಚಾದ್ನ? ಅವನಿಗೆ ಹಾರ ಹಾಕೋಕೆ ಇವರೇ ಹೋಗ್ಬೇಕಾಗಿತ್ತ? ಇಲ್ಲ ಇಲ್ಲ, ಎಲ್ಲರೂ ನನ್ನ ದೂರ ಮಾಡ್ತಿದ್ದಾರೆ. ಆ ರಂಗಸ್ವಾಮಿಗೆ ನಿಮ್ ಕೈಲಿ ಹಾರ ಹಾಕಿಸ್ಕೊಳ್ಳೋ ಯೋಗ್ಯತೆ ಇದೆ, ಆದ್ರೆ ನಿಮಗಿಲ್ಲವಲ್ರಿ. ಶಾಂತಾ, ನೀನೊಬ್ಬಳು ಗುಣವಂತೆ ಅಂತ ತಿಳಿದಿದ್ದೆ, ಆದ್ರೆ ಜಗಳಗಂಟೆ ಆಗ್ಬಿಟ್ಟಿದೆ. ಹೌದ್ರಿ, ನಾನ್ ಜಗಳಗಂಟಿನೇ. ಊರಲ್ಲಿರೋ ಹುಡುಗರಿಗೆಲ್ಲ ನೀವು ಮೇಷ್ಟ್ರು, ಆದ್ರೆ ಸ್ವಾಭಿಮಾನನೇ ಇಲ್ವಲ್ರಿ. ಆತ್ಮಗೌರವ ಇಲ್ಲದೆ ಇರೋರು ಮೇಷ್ಟ್ರಾಗ್ರೆ ಆಗ್ತಾರೆ. ಶಾಂತಾ ನೋಡಿ, ರೇಗ್ಬೇಡಿ. ಆ ರಂಗಸ್ವಾಮಿ ಹತ್ರ ಹೋಗೋ ಪ್ರಮೇಯ ಏನ್ರೈತು ನಿಮ್ಗೆ? ಅವನು ಈ ತಾಲೂಕಿಗೆ ಹೆಸರು ತಂದ ವಿದ್ಯಾವಂತ. ಅವನು ಅಮೆರಿಕಾ ಹೋಗೋದನ್ನ ತಡೆಯೋಕ್ ಹೋಗಿದ್ದೆ, ಆದ್ರೆ ಅವನು ನನ್ನ ನಿರಾಸೆ ಮಾಡ್ಬಿಟ್ಟ. ಅವನ ಬಲ್ಲ ಅಫಂಗ, ನಿಮಗ್ ಮರ್ಯಾದೆ ಇಲ್ವೇನ್ರಿ? ಶಾಂತಾ, ಪರರ ಮೇಲಿನ ದ್ವೇಷ ನನ್ನ ಹೆಂಡತಿಗಿರ್ಬಾರ್ದು. ಹಾಗೆ ಮನೆಯವ್ರನ್ನ ನಾಯಿಗಿಂತ ಕೀಳಾಗ್ ಭಾವಿಸೋದು ನಿಮ್ಮಂತ ಮೇಷ್ಟ್ರಿಗಿರ್ಬಾರ್ದು ರೀ. ನಾನ್ ಯಾರನ್ನ ಕೀಳಾಗ್ ಭಾವಿಸ್ದೆ? ನಿಮ್ಮ ಹೆಂಡತಿನ ರೀ. ನನ್ನ ಶಿವಗಂಗೆ ಕರ್ಕೊಂಡು ಹೋಗಕ್ಕೆ ನಿಮಗ್ ಸಮಯ ಇಲ್ಲ, ಆ ರಂಗಸ್ವಾಮಿಗೆ ಹಾರ ಹಾಕೋಕೆ ನಿಮಗ್ ಇಡೀ ದಿನ ಸಮಯ ಇರುತ್ತೆ. ಇದನ್ನ ನೀವ್ ಹೆಂಡತಿ ಮೇಲೆ ಇಟ್ಟಿರೋ ಪ್ರೀತಿ. ಶಾಂತಾ, ನೀನ್ ನನ್ನ ಹೆಂಡತಿ, ನಿನಗೂ ನಾನು ಹಾರ ತಂದ್ ಹಾಕ್ಬೇಕು ಅಂತ ನೀನ್ ಬಯಸೋದಾದ್ರೆ ಹೇಳು, ದೇವ್ರ ಪಾಳಿಗೆ ಹೋಗಿ ನಿನಗೊಂದ್ ದೊಡ್ಡ ಹಾರ ತಂದ್ ಹಾಕ್ತೇನೆ. ಯಾರಾಗ್ರಿ ಬೇಕ್ ನಿಮ್ ಹಾರ? ನನ್ನ ಹೆಂಡತಿ ಮೇಲೆ ತಂದ ಹಾಕಿ. ಶಾಂತಾ, ಜನ ನಿಮ್ಮನ್ನ ಗೌರವಿಸುದನ್ನ ನೋಡೋದಿಕ್ಕೆ ರೀ ಈ ಜೀವ ಇಟ್ಕೊಂಡಿರೋದು. ಹಾರ ಅಂತೆ ಹಾರ. ತುಂಬಾ ಕಾಯಿಸ್ಬಿಟ್ಟ ನಾನು. ಹೌದಪ್ಪ, ನಾನು ಕಾಯಲೇಬೇಕು. ಯಾಕಂತಂದ್ರೆ ನೀನ್ ಈ ಊರಿಗೆ ಬಂದ ಮೇಲೆ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ಯಾ, ಅದಕ್ಕೋಸ್ಕರ ನಾನು ಕಾಯಲೇಬೇಕು. ಏನ್ ಹೇಳ್ತಾ ಇದ್ರಮ್ಮ ನೀವು? ಶಂಕರಪ್ಪ, ನನ್ನ ಮಗಳು ಅರ್ಥಾತ್ ನಿನ್ ಹೆಂಡತಿ ವಿಪರೀತ ಜ್ವರ ಬಂದು ಸಾಯೋ ಪರಿಸ್ಥಿತಿಯಲ್ಲಿದ್ದಾಳೆ. ಅವಳ ಯೋಗಕ್ಷೇಮ ನೋಡೋದು ಬಿಟ್ಟು ನೀನ್ ಹೀಗೆ? ಕ್ಷಮಿಸಿ ಮಾವ, ನಾನು ಔಷಧ ಬಿಸಿನೀರು ಎಲ್ಲ ನಿಮ್ ಹತ್ರನೇ ಇಟ್ಬಂದಿದ್ದೇನೆ, ಗಂಜಿ ಕೂಡ ಕಾಯಿಸಿಟ್ ಬಂದಿದ್ದೇನೆ ಮಾವ. ನೋಡು ಶಂಕರಪ್ಪ, ನನ್ನ ಮಗಳು ಸಂತೋಷವಾಗಿ ನಿನ್ ಜೊತೆ ಬಾಳ್ತಾ ಇಲ್ಲ, ಇದಕ್ಕೇನ್ ಕಾರಣ? ಮಾವ, ನನಗ್ ತಿಳಿದ ಮಟ್ಟಿಗೆ ಊರ್ ಜನ ಎಲ್ಲ ನನಗ್ ಹಾರ ಹಾಕಿ ಸನ್ಮಾನ ಮಾಡಿ ಜೈ ಜೈಕಾರ ಹಾಕ್ಬೇಕು ಅಂತ ಅವಳ ಅಪೇಕ್ಷೆ ಪಟ್ಟಿದ್ದಾಳೆ. ಅದಕ್ಕೆ ನಾನು ಏನ್ ಮಾಡ್ಲಿ ಮಾವ? ಶಂಕರಪ್ಪ, ಹಾಗಾದ್ರೆ ನಿನಗೆ ಪದವಿ ಗೌರವ ಸಿಗಬೇಕು ಅಂತ ಅವಳ ಆಸೆ ಪಡೋದು ತಪ್ಪ? ಹಾಗಲ್ಲ ಮಾವ. ನೋಡ್ ಶಂಕರಪ್ಪ, ಶಾಲೆಗೆ ನಾಲ್ಕು ದಿವಸ ರಜಾ ಹಾಕೋದ್ರಲ್ಲಿ ಏನ್ ತಪ್ಪಿದೆ? ಒಂದು ದಿನವೂ ನನ್ನ ಸ್ವಂತ ಕೆಲಸಕ್ಕೆ ರಜಾ ಹಾಕಿ ಶಾಲಾ ಮಕ್ಕಳ ಪಾಠಕ್ಕೆ ತೊಂದರೆ ಮಾಡ್ಲಾರೆ. ಈ ವಿಚಾರದಲ್ಲಿ ನನ್ನ ಒತ್ತಾಯಿಸಬಾರ್ದು. ಶಂಕರಪ್ಪ, ನಾವಿನ್ ಬರ್ತೀವಪ್ಪ. ನಾನು ಒಂದ್ ನಿಮಿಷ ಬರ್ತೇನೆ. ಶಾಂತ, ಚಳಿ ಆಗುತ್ತೆ, ತಗೋ. ರೀ, ನಿಮ್ ಆರೋಗ್ಯ ನೋಡ್ಕೊಳ್ಳಿ, ಹೊತ್ತೊತ್ತ ಸರಿಯಾಗಿ ಊಟ ಮಾಡಿ. ನೀನ್ ಏನು ಯೋಚನೆ ಮಾಡ್ಬೇಡ, ಹುಷಾರ ಹೋಗುಡ್ಬಾ. ಕಾಗದ ಬರೀತೀರಿ? ಶಂಕರಪ್ಪ, ಕಾಗದ ಬರೆಯೋದನ್ನ ಮಾತ್ರ ಮರಿಬೇಡ. ರಾಜಣ್ಣ ಹೊರಡಪ್ಪ. ಜೀವಣ, ನೀನ್ ಮನೇಲಿ ವಾಸ ಮಾಡ್ತೀಯೋ ಅಥವಾ ಈ ಗ್ರಾಮದ ಬೈಲಲ್ಲಿ ವಾಸ ಮಾಡ್ತೀಯೋ? ಮನೆಯಲ್ಲಿ. ಮತ್ತೆ ಈ ಹೊಲವೂ ನಿನ್ನದೆ, ಈ ಗ್ರಾಮನೂ ನಿನ್ನದೆ, ನೀನ್ ಸದಾ ಯಾಕೆ ಇಲ್ಲೇ ಇರಬಾರ್ದು? ಚೆನ್ನಾಗಿ ಹೇಳಿದ್ರಿ ಸ್ವಾಮಿ. ಮನೆ ನಾನು ವಾರ್ಯ ತಾಣ, ಬಿಸಿಲು ಮಳೆಯಿಂದ ಅದು ನನಗೆ ರಕ್ಷಣೆ ಕೊಡುತ್ತೆ. ಓಹೋ, ಈ ಹೊಲವೂ ನಿನ್ನದೆ, ಈ ಗ್ರಾಮವೂ ನಿನ್ನದೆ, ಇದೆಲ್ಲ ಬೇಡವಾ ನಿಂಗೆ? ಅಲ್ಲ ಸ್ವಾಮಿ, ಹೊಲ ನನ್ನ ಪೋಷಿಸೋ ಕಾಮದೇನು, ಅದನ್ನ ಬಿಟ್ಟು ನಾನು ಇರಕ್ಕಾಗುತ್ತೀಯೇ? ನೋಡದ್ಯಾ, ಈ ಹೊಲವೂ ಬೇಕು, ಈ ಗ್ರಾಮನೂ ಬೇಕು, ಎರಡೂ ನಿಂದೆ. ಮೊದಲು ಮನೆ, ಮಕ್ಕಳು, ಧರ್ಮ, ತಂದೆ ತಾಯಿ, ಒಡವೆ, ವಸ್ತ್ರ, ಇವೆಲ್ಲದರ ರಕ್ಷಣೆ ಮಾಡೋದಕ್ಕೆ ನಮಗ್ ಮನೆ ಹ್ಯಾಕ್ ಬೇಕೋ, ಹಾಗೆ ನಮ್ಮ ತಾಯಿ, ತಾಯಿ ನುಡಿ, ನಮ್ಮ ಮನೆ ಇದ್ದಾಗೆ, ನಮ್ಮ ಹೊಲ, ಗದ್ದೆ, ಗ್ರಾಮ, ಭಾರತ ದೇಶ ಇದ್ದಾಗೆ. ನಮ್ಮ ಮನೆಗೆ ಬೆಂಕಿ ಬಿದ್ರೆ ಗ್ರಾಮಕ್ಕೆ ಬಿದ್ದಾಗೆ. ಆದ್ರಿಂದ ಕನ್ನಡ ಭಾಷೆಯನ್ನ, ನಮ್ಮ ಮನೆನ ಉಳಿಸ್ಕೊಂಡ್ರೆ ಭಾರತ ದೇಶದಲ್ಲಿ ನಮ್ಮ ಇರುವಿಕೆ ಭದ್ರವಾಗಿರುತ್ತೆ. ಮೇಷ್ಟ್ರೆ, ಮೇಷ್ಟ್ರೆ. ಏನಾಯ್ತು ಮೂರ್ತಿ?
ಊರಿನಿಂದ ಆಳ್ ಬಂದಿದ್ದ ಶಾಂತಮ್ಮ ಅವ್ರಿಗೆ ಗಂಡು ಮಗು ಆಗದಂತೆ. ಹೌದಾ? ತಾಯಿ ಮಗು ಚಂದಾಗವ್ರಂತೆ ಬೇಷ್ಟ್ರೆ. ತುಂಬಾ ಸಂತೋಷ ದೇವ್ರ ದಯದಿಂದ ಎಲ್ಲ ಒಳ್ಳೇದ. ಆಯ್ತಪ್ಪ ಹಾಕ್ಸಿದ್ರ ಆಯ್ತು. ಎಷ್ಟೊಂದು ಚಂದವೆ ತಾಯಿ ಜನ್ಮ ಕೊಟ್ಟ ಕನ್ನಡ ತಾಯಿ, 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 ಎಷ್ಟೊಂದು ಚಂದವೆ ತಾಯಿ ಜನ್ಮ ಕೊಟ್ಟ ಕನ್ನಡ ತಾಯಿ. ಹಸಿರಾದ ವನಸಿರಿಯೆಲ್ಲ ನಿನ್ನ ಉಡಿಗೆ ತೊಡಿಗೆಗಳು, ಸರ್ವಧರ್ಮ ಸಾರಿದಂಥ ದೈವ ತಾಣ ಧರ್ಮಸ್ಥಳವು. ಭವ್ಯವಾದ ದೇಗುಲ ಶಿಲ್ಪ ನಿನ್ನ ನಿಲುವಿನ ಆಭರಣಗಳು, ಆಳಿದಂಥ ಅರಸರ ಕೀರ್ತಿ ನಿನ್ನ ಹಿರಿಮೇ ರತ್ನ ಮಕುಟ. ಎಷ್ಟೊಂದು ಚಂದವೆ ತಾಯಿ ಜನ್ಮ ಕೊಟ್ಟ ಕನ್ನಡ ತಾಯಿ, ಎಷ್ಟೊಂದು ಚಂದವೆ ತಾಯಿ ಜನ್ಮ ಕೊಟ್ಟ ಕನ್ನಡ ತಾಯಿ. ಕಸ್ತೂರಿ ಕನ್ನಡ ನುಡಿಯು ನಿನ್ನ ಕಂಠ ಮಾಂಗಲ್ಯ, ಕಾವ್ಯ ಸೃಷ್ಟಿ ಕವಿಕುಲವೆಲ್ಲ ನಿನ್ನ ಕೊರಳ ಪುಷ್ಪಮಾಲೆ. ವೀರ ವನಿತೆಯರ ಶಾಸ್ತ್ರ ಚರಿತೆ ನಿನಗೆ ಶ್ವೇತ ಛತ್ರಿಯಂತೆ, ವೀರರಾದ ಕಲಿಮಲ್ಲರೆಲ್ಲ ನಿನ್ನ ಕರದ ಖಡ್ಗವಂತೆ. ಎಷ್ಟೊಂದು ಭಕ್ತಿಯು ನಿನಗೆ ನನ್ನ ಗರ್ಭ ಸಂಜಾತ, ಎಷ್ಟೊಂದು ಭಕ್ತಿಯು ನಿನಗೆ ನನ್ನ ಗರ್ಭ ಸಂಜಾತ. ಎಷ್ಟೊಂದು ಚಂದವೆ ತಾಯಿ ಜನ್ಮ ಕೊಟ್ಟ ಕನ್ನಡ ತಾಯಿ, 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 ಎಷ್ಟೊಂದು ಚಂದವೆ ತಾಯಿ ಜನ್ಮ ಕೊಟ್ಟ ಕನ್ನಡ ತಾಯಿ. ಮಲ್ಲಣ್ಣ ಕವಿಯು ಭಕ್ತಿಯ
ಏನಂದ್ರೆ ಸ್ವಲ್ಪ ನಿಮ್ ಕುಮಾರಂತೂಗಿ ಶಾಂತ ಒಳ್ಳೆ ರಸವತ್ತ ದೃಶ್ಯವನ್ನು ಸೃಷ್ಟಿಸಿ ಚರಿತ್ರೆ ಬರಿತಾ ಇದ್ದೀನಿ. ನೀನ್ ಈ ರೀತಿ ಮಧ್ಯೆ ಮಧ್ಯೆ ಏಕಾಗ್ರತೆ ಭಂಗ ತರಬೇಡ. ನಿಮ್ ಕೃತಿನ್ ಮೆಚ್ಚಿ ಈ ಊರಿನ ಹಳ್ಳಿಲಿ ನಿಮ್ಗೆ ಹೂವಿನ ಹಾರಕವ್ರು ಯಾರು ಇಲ್ಲ. ಹೋಗಿ ಮಗದ್ದೋಗಿ. ಹಾಸ್ಯ ಮಾಡಬೇಡ ಶಾಂತ. ಜನ ಹಾರ ಹಾಕ್ಲಿ ಅಂತ ನಾನು ಸಾಹಿತ್ಯ ಸೇವೆ ಮಾಡ್ತಾ ಇಲ್ಲ. ಮುಂದಿನ ಪೀಳಿಗೆ ಮಕ್ಕಳಿಗೆ ಆಸ್ತಿ ಆಗಿರ್ಲಿ ಅಂತ ನಮ್ಮ ನಾಡಿನ ಚರಿತ್ರೆನ ವಿಸ್ತಾರವಾಗಿ ವಿವರವಾಗಿ ಬಾಲಭಾಷೆಯಲ್ಲಿ ಬರಿತಾ ಇದ್ದೀನಿ. ಅಕ್ಕಿ ಬೇಳೆ ತರುವಂತ ಕೆಲಸ ಮಾಡ್ರಿ ಅಂದ್ರೆ ಸಾಹಿತ್ಯ ಬರ್ಕೊಂಡ್ ಕೂತಿದಿರಲ್ರಿ. ಈ ರೀತಿ ಸಾಹಿತ್ಯನ ಬರ್ಕೊಂಡ್ ಕೂತ್ರೆ ಮೂರ್ ಕಾಸ್ ಕೊಡೋರ್ ಯಾರು ಇಲ್ಲ. ಹೋಗಿ ಮಗನ್ ತೂಗಿ, ನನಗ್ ಮನೇಲಿ ಕೆಲಸ ಇದೆ. ಮೂರ್ತಿ, ನೀನ್ ಇವ್ರನ್ನ ಕರ್ಕೊಂಡ್ ಹೋಗಕ್ ಬಂದ್ಯಾ? ಏನ್ರಿ, ನನಗ್ ಅಡಿಗೆ ಮನೇಲಿ ಕೆಲಸ ಇದೆ, ಹೋಗಿ ಮಗನ್ ತೂಗ್ರಿ. ಶಾಂತ, ಎಲ್ರು ಕಾದಿರ್ತಾರೆ, ನಾ ಹೋಗ್ ಬಂದ್ಬಿಡ್ತೇನೆ. ಅಯ್ಯೋ ಮೂರ್ತಿ. ಜಯ ಚತುರ್ಮುಖ ಜನಕ, ಜಯ ಚಾರು ಚಾರಿತ್ರ, ಜಯ ಸತ್ಯ ಸ್ವರೂಪ. ಜಯ ಚತುರ್ಮುಖ ಜನಕ, ಜಯ ಚಾರು ಚಾರಿತ್ರ. ದೇವ್ರಿ, ಇಷ್ಟೊಂದು ಸಾಹಿತ್ಯ ಸೇವೆ ಮಾಡೋ ನಮ್ಮ ಯಜಮಾನರಿಗೆ ಒಂದು ಒಂದು ಹೂವಿನ ಹಾರ ಹಾಕಿಸ್ಕೊಳ್ಳೋಷ್ಟು ಯೋಗ್ಯತೆ ಇಲ್ವಲ್ಲಪ್ಪ. ಸುಧನ್ವನ ಶಿರಸ್ಸನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಎರಡೂ ಕೈಗಳಿಂದಲೂ ಎತ್ತಿಕೊಂಡು ಹೊಗಳುತ್ತಿರುವ ದೃಶ್ಯ ಅತ್ಯಂತ ರಮಣೀಯವಾಗಿದೆ. ದೇವ್ರಿ, ನಾನು ನಿನ್ನ ಒಡವೆ ವಸ್ತ್ರ ಏನೂ ಕೇಳಲಿಲ್ಲಪ್ಪ, ಏನೂ ಕೇಳಲಿಲ್ಲ. ಕನ್ನಡಿಗರ ಸಾಹಸ, ಕನ್ನಡಿಗರ ಪರಂಪರೆ, ಕನ್ನಡಿಗರ ಶೌರ್ಯ, ಕನ್ನಡಿಗರ ಕುರಿತೋದದಿ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂಬ ಕವಿವಾಣಿಯನ್ನು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರನ್ನು ಮೀರಿಸಿ ಇಲ್ಲಿ ಈ ಗ್ರಾಮದಲ್ಲಿ ಸತ್ಯವಾಗಿಸಿದ್ದೆ. ಇಷ್ಟಕ್ಕೆಲ್ಲ ಕಾರಣರಾದ ನಿಗರ್ವಿಯಾದ ಕನ್ನಡ ಸಾಹಿತ್ಯ ಅಭಿಮಾನಿಯಾದ ಈ ಶಂಕರಪ್ಪ ಮೇಷ್ಟ್ರೇ ಕಾರಣ. ಅವರು ಈ ದಿನ ಮಾಡಿದ ಕಾವ್ಯ ವಾಚನ ಕನ್ನಡದ ಶ್ರೇಷ್ಠ ಕವಿ ಲಕ್ಷ್ಮೀಶನನ್ನೇ ನಮ್ಮೆದರು ತಂದು ಅವನ ಬಾಯಿಯಿಂದಲೇ ಕಾವ್ಯ ಸುದೆಯನ್ನು ನಮಗೆ ಹರಿಸಿದಷ್ಟು ಸಂತೋಷವಾಯಿ. ಇಂತಹ ಮಹಾನ್ ವ್ಯಕ್ತಿಗೆ ನಿಮ್ಮೆಲ್ಲರ ಪರವಾಗಿ, ಹೆಚ್ಚೇನು ಮುಕ್ಕೋಟಿ ಕನ್ನಡಿಗರ ಪರವಾಗಿ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇದೆಲ್ಲ ಬೇಡ. ಇಲ್ಲ, ಸ್ವೀಕರಿಸಬೇಕು. ಓ, ಇದೆಲ್ಲ ಬೇಡ. ಹಾಗೂ ಈ ಊರಿನ ಮುಖ್ಯಸ್ಥರಾದಂಥ ರಂಗಣ್ಣನವರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ಈ ಊರಿನ ವಿದ್ಯಾವಂತ ಗ್ರಾಮಸ್ಥರೇ, ನನ್ನ ಜೀವಮಾನದಲ್ಲಿಯೇ ಅತ್ಯಂತ ಉತ್ತಮವಾದ ಕನ್ನಡ ಸೇವೆ ಮಾಡಿದ್ದೇನೆಂದರೆ ಈ ಶ್ರೀಮಾನ್ ಶಂಕರಪ್ಪನವರಿಗೆ ಶಾಲು ಹೊದಿಸಿ ಸನ್ಮಾನಿಸುವುದೇ ಆಗಿದೆ. ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದೀನಿ. ನೆಚ್ಚಿನ ಗ್ರಾಮಸ್ಥರೇ, ಕನ್ನಡ ನಾಡಿನ ಸೇವೆ ಮಾಡಬಯಸೋ ಒಬ್ಬ ಮೇಷ್ಟ್ರಾಗೋದು ಎಷ್ಟೊಂದು ಹೆಮ್ಮೆಯ ಪದವಿ ಅನ್ನೋದನ್ನ ನೀವೆಲ್ಲ ನಿಮ್ಮ ಈ ಅಭಿಮಾನದಿಂದ ಸೂಚಿಸಿದ್ದೀರಾ. ನಿಮ್ಮ ಈ ಅಭಿಮಾನಕ್ಕೆ ನಾನು ಎಂದೆಂದೂ ಚಿರಋಣಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಹಿಂದ್. ಬೇಡಿ ಮಿಸ್ಟರ್, ಬೇಡಿ, ಹಂಗೆ ಇರಲಿ. ಮನೆಗೆ ಹೋಗಿ ಅಮ್ಮವ್ರಿಗೆ ತೋರಿಸಿ, ತುಂಬ ಸಂತೋಷ ಪಡ್ತಾರೆ. ಶಾಂತ, ಇಲ್ಲೋ ಶಾಂತ, ನಿನ್ನ ಬಹುದಿನದ ಕನಸು ನನಸಾಯ್ತು. ಇವತ್ತೇ ನೀನ್ ಬಾರದೆ ಹೋದೆ. ಈ ಊರ್ ಪುರಜನರು ನಿನ್ನ ಗಂಡನನ್ನ ಗೌರವಿಸಿ ಸನ್ಮಾನ ಮಾಡಿ ಶಾಲು ಹೊಸಿದ್ರು. ಶಾಂತ, ಏ ಶಾಂತ, ನನ್ ಮೇಲ್ ಕೋಪನ? ನೀನಿವತ್ತು ಅಲ್ಲಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತಾ? ಶಾಂತ, 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 ಶಾಂತ. ಯಾರು ಸನ್ಮಾನ ಅಂದ್ರೆ ಆಸೆ ಪಡ್ತಾ ಇದ್ರು, ಅವರೇ ಇಲ್ಲ ಅಂದ್ಮೇಲೆ ಈ ಹಾರ ಯಾಕೆ, ಈ ಸನ್ಮಾನ ಯಾಕೆ? ಶಾಂತ.
ಕುದುರೆ ಗಾಡಿ ಕೈಯಾಳು ವಸ್ತ್ರಾಭರಣವು ಬೇಕಲ್ಲವೇ ತಾತ ತಾತ ನಿಮ್ಮ ಹಳ್ಳಿಗಿಂತ ನಮ್ಮ ಹಳ್ಳಿ ತುಂಬಾ ಚೆನ್ನಾಗಿದೆ ತಾತ ನೀನ್ ಇದೇ ಹಳ್ಳಿಲಿ ಹುಟ್ಟಿ ಬೆಳೆದು ಈ ಹಳ್ಳಿನೇ ಚೆನ್ನಾಗಿಲ್ಲ ಅಂತೀಯ ಹಾಗನ್ಲಿಲ್ಲ ತಾತ ನಮ್ಮ ಹಳ್ಳಿ ಬೀದಿ ಎಲ್ಲ ತುಂಬಾ ಶುದ್ಧವಾಗಿದೆ ಇಲ್ಲಿ ಕಸ ಸಗಣಿ ಇದೆಲ್ಲ ಕೊಳ್ತು ವಾಸನೆ ಬರ್ತಿದೆ ಹೌದಪ್ಪ ನಿಮ್ಮಪ್ಪ ಇದನಲ್ಲ ಅದು ಮಾದರಿ ಹಳ್ಳಿ ನಾವಿದೀವಲ್ಲ ಇದು ಕೊಳಕಳ್ಳಿ ಕೊಳಕಳ್ಳಿ ಅಯ್ಯೋ ತಾತ ಇದ್ರ ಹೆಸರು ಕೊಳಕಳ್ಳಿ ಅಲ್ಲ ದೇವಲಾಪುರ ಅಂತ ಹಿಂದೆ ಈ ಹಳ್ಳಿನ ಹೊಯ್ಸಳ ದರಗಳು ಆಳ್ತಿದ್ರಂತೆ ಆಗ ತಕಳಪ್ಪ ನೀನು ನಿಮ್ಮ ಅಪ್ಪನ ತರ ಕರ್ನಾಟಕದ ಇತಿಹಾಸನ ಶುರು ಮಾಡ್ಕೊಂಡೆ ಹೌದು ಮತ್ತೆ ಅಪ್ಪ ಹೇಳ್ತಿರ್ತಾರಲ್ಲ ನಾವು ಹುಟ್ಟಿದ ನಾಡಿನ ಚರಿತ್ರೆ ತಿಳಿದೆ ಇದ್ರೆ ನಾವೆಂಥ ಕನ್ನಡಿಗರು ನಮಗಿಂತ ಕೋಗಿಲೆಗಳೇ ಮೇಲು ಅಂತ ಕೋಗಿಲೆಗಳೇ ಮೇಲು ಹೇಗಯ್ಯ ಹಾಗೆ ಅಂದ್ರೆ ಆ ಕೋಗಿಲೆ ಕನ್ನಡ ಕನ್ನಡ ಅಂತ ದಿನ ಕೂಗ್ತಾ ಕೂಗ್ತಾ ತಾನು ಹುಟ್ಟಿದ ನಾಡನ್ನ ಜ್ಞಾಪಿಸ್ಕೊಳ್ತಾ ಇರುತ್ತೆ ನಾವು ಮನುಷ್ಯರು ನಾವೇ ಮರ್ತ್ರೆ ಹೇಗೆ ಹೇಳಿತಾತ ಹೌದು ಕಣಯ್ಯ ನಿನ್ನ ಮಾತು ನೂರಕ್ಕೂ ನೂರು ಸತ್ಯ ಹುಟ್ಟಿದ ನಾಡಿನ ಚರಿತ್ರೆ ತಿಳ್ಕೊಳ್ಳದೆ ಹೋದ್ರೆ ನಾವು ಬದುಕಿದ್ದು ಸತ್ತ ಹಾಗೆ ಏನ್ ಮರಿ ತಾತನ ಜೊತೆ ಹರಟೆ ಹೊಡಿತಾ ಇದೀಯಾ ಹರಟೆ ಅಲ್ಲಪ್ಪ ಸರಸ್ವತಿ ಪೂಜೆ ಹಬ್ಬ ನವರಾತ್ರಿಲಿ ಮೂಲ ನಕ್ಷತ್ರದಲ್ಲಿ ಬರುತ್ತೆ ದೀಪಾವಳಿಲಲ್ಲ ಅಂತ ತಾತನಿಗೆ ನಾನು ಹೇಳ್ತಿದ್ದೆ ಹೂ ಎಲ್ಲ ಹೇಳ್ದ ನನ್ನ ಜಾತಕ ಒಂದು ಬಿಟ್ಟು ಎಲ್ಲ ಪುರಾಣನೂ ಹೇಳ್ತಾನಪ್ಪ ಇವನು ಏನೋ ತಾತನಿಗೆ ಬುದ್ಧಿ ಹೇಳ್ತೀಯ ಇಲ್ಲಪ್ಪ ನಮ್ಮ ರಾಜ್ಯದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವ ಚುಂಚೇನಹಳ್ಳಿಯ ಕನ್ನಡ ಶಿಕ್ಷಕರಾದ ಶ್ರೀಮಾನ್ ಶಂಕರಪ್ಪನವರು ಕನ್ನಡ ಸೇವೆಯೇ ತಮ್ಮ ಗುರಿಯೆಂದು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವ ಆದರ್ಶ ಕೆಲಸವೇ ದೇವರ ಪೂಜೆ ಎಂದು ತಿಳಿದ ಸೇವಾಧುರಿನರು ಇಂಥ ಆದರ್ಶ ಶಿಕ್ಷಕರನ್ನು ಪಡೆದ ನಾವೇ ಧನ್ಯರು ಆದ್ದರಿಂದ ಶಿಕ್ಷಣ ಇಲಾಖೆಯ ವತಿಯಿಂದ ನಾನು ಅವರನ್ನು ಅಭಿನಂದಿಸುತ್ತೇನೆ ಎಲ್ಲೋ ಹಳ್ಳಿಯ ಮೂಲೆಯಲ್ಲಿ ಬಿದ್ದಿದ್ದ ನನಗೆ ಶಿಕ್ಷಕನ ಕೆಲಸ ಕೊಡಿಸಿ ಆಶ್ರಯ ಕೊಟ್ಟು ನಾನು ಜನಿಸಿದ ಕನ್ನಡ ನಾಡಿನ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಮಾವನವರಾದ ಜಗದೀಶರಾಯರಿಗೆ ಈ ಪ್ರಶಸ್ತಿ ಸಲ್ಲಬೇಕು ಆದ್ದರಿಂದ ನಮ್ಮ ಮಾವನವರಿಗೆ ಈ ಪ್ರಶಸ್ತಿಯನ್ನು ನೀಡಬೇಕೆಂದು ಸನ್ಮಾನ್ಯ ಮಂತ್ರಿಗಳವರನ್ನ ಪ್ರಾರ್ಥಿಸಿಕೊಳ್ಳುತ್ತೇನೆ ನನ್ನ ಹಳ್ಳಿಯ ಆದರ್ಶ ಕನ್ನಡ ಸೇವಕ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಬಹಳ ಶ್ರದ್ಧೆ ಉಳ್ಳವನು ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿದವನು ಅವನು ಹೊಗಳಿಸ್ಕೊಂಡು ಮೆರೆಸ್ಕೊಂಡು ದೊಡ್ಡವನಾದವನಲ್ಲ ಬಯಸ್ಕೊಂಡು ಸಾಕಷ್ಟು ಅವಮಾನನ ಸಹಿಸಿಕೊಂಡು ದೊಡ್ಡ ವ್ಯಕ್ತಿ ಆದವನು ತನಗೆ ದೊರೆತ ಪ್ರಶಸ್ತಿನ ಪಡೆಯೋದ್ರಲ್ಲೂ ಕೂಡ ಈತ ತನ್ನ ದೊಡ್ಡತನನೇ ಮೆರೆಸಿದ್ದಾನೆ ಅಧ್ಯಾಪಕ ವೃಂದವೇ ಹಾಗೂ ಮಹಾಜನಗಳೇ ಇವತ್ತಿನ ದಿವಸ ಒಬ್ಬ ಆದರ್ಶ ಶಿಕ್ಷಕನನ್ನ ತಾವು ಸನ್ಮಾನಿಸ್ತಾ ಇದ್ದೀರಾ ಇದು ನನಗೆ ಬಹಳ ಸಂತೋಷದ ವಿಷಯ
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಆದರ್ಶ ಶಿಕ್ಷಕರು ಸನ್ಮಾನಿತರಾಗ್ತಾ ಇರುವಂತಹದ್ದು ನಾವು ಹೆಮ್ಮೆ ಪಡಬೇಕಾದಂತಹ ವಿಷಯ. ಈ ಶಂಕರಪ್ಪನವರಿಗೆ ದೇವರು ಹೆಚ್ಚಿನ ಸೇವೆ ಮಾಡಲಿಕ್ಕೆ ಹೆಚ್ಚಿನ ಆರೋಗ್ಯ ಹಾಗೂ ಆಯುಷ್ಯವನ್ನು ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. ಗೌಡ್ರೆ, ಸೋಮೇಗೌಡ್ರೆ. ಯಾರು? ನಮಸ್ಕಾರ. ನಮಸ್ಕಾರ ಜಗದೀಶ್ ರಾಯರು. ಏನ್ ಸಮಾಚಾರ? ನಿಮ್ ತಮ್ಮ ರಂಗಸ್ವಾಮಿ ಸ್ವಲ್ಪ ಕರೀರಿ. ರಂಗಸ್ವಾಮಿ. ಏ ರಂಗಸ್ವಾಮಿ. ನಮಸ್ಕಾರ. ಓ ಜಗದೀಶ್ ರಾಯರು, ಏನ್ ಸಮಾಚಾರ? ನಿನ್ನನ್ನು ಸನ್ಮಾನಿಸ್ಬೇಕು ಅಂತ ಬಂದಿದ್ದೀನಪ್ಪ. ನನಗೆ ಸನ್ಮಾನ? ಹೌದು. ಆಶ್ಚರ್ಯವಾಗಿದೆಯಲ್ಲ. ಪದವೀಧರನಾಗಿ ಒಳ್ಳೆ ಇಂಜಿನಿಯರ್ ಆಗಿ ವಿದೇಶ ಪ್ರವಾಸ ಮುಗಿಸ್ಕೊಂಡು ಬಂದು ನಮ್ಮ ಇಡೀ ತಾಲೂಕಿಗೆ ದೊಡ್ಡ ಹೆಸರು ತಗೊಂಡು ಬಂದಿದ್ಯಪ್ಪ. ಅದಕ್ಕೋಸ್ಕರ ನಿನ್ನನ್ನು ಅಭಿನಂದಿಸಬೇಕು ಅಂತ ಬಂದಿದ್ದೀನಿ. ಅಲ್ಲ ರಾಯರೆ, ಎಲ್ಲ ಆಶ್ಚರ್ಯವಾಗಿದೆಯಲ್ಲ. ದಟ್ ಈಸ್ ದಿಸ್. ಅವರು ಹಿರಿಯರು ಕೊಡೋ, ಅವ್ರ ಆಶೀರ್ವಾದ ಇದ್ದೇ ಇರಬೇಕು. ನಮಸ್ಕಾರ ಮಾಡೋ. ದೇವ್ರು ಚೆನ್ನಾಗಿಟ್ಟಿರಲ್ಲಪ್ಪ. ಸರ್ಕಾರದವರು ಶಂಕರಪ್ಪನ ಕೊಟ್ಟಿರೋ 10,000 ರೂಪಾಯಿ, ನೀವು ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ನಮ್ಮ ಹಳ್ಳಿಲಿ ಶಾಲೆ ಕಟ್ಟಿಸ್ತಾ ಇದ್ದೀರಲ್ಲ, ಅದಕ್ಕೆ ಶಂಕರಪ್ಪನ ಚಿಕ್ಕ ಕಾಣಿಕೆ. ಏನು, ಶಂಕರಪ್ಪ ಮೇಷ್ಟ್ರು ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದಾರ? ನೀನು ಚೆನ್ನಾಗಿ ಓದಿ ಡಿಗ್ರಿ ತಗೊಂಡಿದ್ದಕ್ಕೆ ನಮ್ಮ ಶಂಕರಪ್ಪ ಯಾವಾಗಲೂ ನಿನ್ನ ಹೊಗಳ್ತಾ ಇರ್ತಾನಪ್ಪ. ತನ್ನ ಗಂಡನ ಸನ್ಮಾನ ನೋಡಕ್ಕಾಗಲಿಲ್ಲ ಅಂತ ಅದೇ ಕೋರಗಿನಲ್ಲಿ ಅವನ ಹೆಂಡತಿ ನನ್ನ ಮಗಳು ತೀರ್ಕೊಂಡ್ಬಿಟ್ಲು. ನಮ್ಮ ಶಂಕರಪ್ಪನಿಗೆ ತನ್ನ ಹೆಂಡತಿಯನ್ನು ಕಳ್ಕೊಂಡು ದುಃಖ ಇದ್ರೂ ಕೂಡ ನಿನಗೆ ಸನ್ಮಾನ ಮಾಡಿ ಅಭಿನಂದಿಸಿದಾಗ ಮಾತ್ರ ಆ ದುಃಖನ ಮರೆಯೋದಕ್ಕೆ ಸಾಧ್ಯ ಅಂತ ನನ್ನ ಹತ್ರ ಹೇಳಿ ಕಳಿಸಿದ್ನಪ್ಪ. ನಮ್ಮ ಶಂಕರಪ್ಪನಿಗೆ ನಿಮ್ಮಿಬ್ಬರ ಬಗ್ಗೆ ಅಪಾರವಾದ ಗೌರವ, ತುಂಬಾ ಪ್ರೀತಿ, ತುಂಬಾ ಪ್ರೀತಿ. ಜಗದೀಶ್ ರಾಯ್ರೆ, ನಿಮ್ ಶಂಕರಪ್ಪ ಎಷ್ಟನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ವಾಯ್ತು. ಆ ಕಾಶಿಪತಿ ಮೇಷ್ಟ್ರು ಶಂಕರಪ್ಪ ಎಷ್ಟ್ರ ಮೇಲೆ ಚಾಡಿ ಹೇಳ್ತಾ ನಮ್ಮ ಮನಸ್ಸೇ ಕೆಡಿಸ್ಬಿಟ್ಟ. ಜಗದೀಶ್ ರಾಯ್ರೆ, ನಾವೆಷ್ಟೇ ತಿರಸ್ಕರಿಸಿದ್ರು ನಮ್ಮನ್ನೇ ಪುರಸ್ಕರಿಸಿ ಊರಿನ ಹಿತಕ್ಕೋಸ್ಕರ ದುಡ್ದ ಆ ಶಂಕರಪ್ಪನ ಮುಂದೆ ನಾವೇನೂ ಇಲ್ಲ. ರಂಗಸ್ವಾಮಿ, ಒಂದ್ಸಲ ನೀನ್ ನಮ್ಮ ಮನೆಗೆ ಬಂದು ನಮ್ಮ ಶಂಕರಪ್ಪನಿಗೆ ಸ್ವಲ್ಪ ಸಮಾಧಾನ ಹೇಳ್ ಬಾಪ. ಆಯ್ತು ರಾಯ್ರೆ, ಬರ್ತೀನಿ. ನಾನಿನ್ ಮೇಲೆ ಎಲ್ಲೂ ಹೋಗಲ್ಲ. ನಾನಿನ್ನ ಪ್ರಾದೇಶಿಕನಾಗಿ ಇಲ್ಲೇ ಇದ್ಕೊಂಡು ನಾಡಿನ ಸೇವೆ ಮಾಡ್ಕೊಂಡಿರ್ತೀನಿ. ಸಂತೋಷನಪ್ಪ, ಸಂತೋಷ. ರಾಯ್ರೆ, ನಾನು ಕೂಡ ಬರ್ತೀನಿ, ಶಂಕರಪ್ಪನ ನೋಡ್ಬೇಕು. ಸಂತೋಷ ಗೌಡ್ರೆ, ಬಹಳ ಸಂತೋಷ. ನೀವಿಬ್ರು ಮನೆಗೆ ಬರ್ತೀರಿ ಅಂತ ಶಂಕರಪ್ಪನಿಗೆ ತಿಳಿಸ್ತೀನಿ. ಬರ್ತೀನಿ ರಂಗಸ್ವಾಮಿ. ಬರ್ತೀನಿ ಗೌಡ್ರೆ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಮೇಷ್ಟ್ರೆ. ಮೇಷ್ಟ್ರೆ ನಮಸ್ಕಾರ. ನಮಸ್ಕಾರ ಮೇಷ್ಟ್ರೆ. ಓ ನಮಸ್ಕಾರ ಗೌಡ್ರಿಗೆ, ನಮಸ್ಕಾರ. ಏನ್ರಿ ಇದು ಅವತಾರ? ಈ ವರ್ಷದ ನಾನೊಬ್ಬ ಆದರ್ಶ ಶಿಕ್ಷಕ ಅಂತ ಅನ್ಬಿಟ್ಟು ಸರ್ಕಾರ ನನಗೆ ಪುರಸ್ಕಾರ ನೀಡಿ ಶಾಲ್ ಒತ್ತಿಸಿ ಹೂನಾರ ಹಾಕಿ 20,000 ರೂಪಾಯಿ ಚೆಕ್ ಕೊಟ್ಟಿದೆ. ಈಗ ತಾನೇ ಬಸ್ನಲ್ಲಿ ಬೆಂಗಳೂರಿಂದ ಬಂದ್ ಇಳಿತಾ ಇದ್ದೀವಿ. ಏನಣ್ಣ, ಇವ್ರಿಗೂ ಸನ್ಮಾನ ಮಾಡಿದಾರಂತೆ? ಏನ್ ಕಾಶಿಪತಿಗಳೇ, ಸರ್ಕಾರದವ್ರು ಸನ್ಮಾನ ಮಾಡಿದ್ರ? ಹಾಗಾದ್ರೆ ನಮ್ಮ ಹಳ್ಳಿಗೆ ಇಬ್ರು ಶಿಕ್ಷಕರಾಗ್ಬಿಟ್ರಿ. ಇಬ್ರು ಯಾರ್ರಿ? ಈ ವರ್ಷದ ಅತ್ಯುತ್ತಮ ಶಿಕ್ಷಕ ಅಂತ ಅಂದ್ಬಿಟ್ಟು ನನಗೆ ಸರ್ಕಾರ ಪುರಸ್ಕಾರ ನೀಡಿದೆ. ಈಗ ಈಗ ನೋಡಿ, ತಗೊಳ್ಳಿ ಚಕ್ಕು ಚಕ್ಕು ಚಕ್ ಕೊಟ್ಟಿದೆ 20,000 ರೂಪಾಯಿ ಹಾರ ಹಾಕಿದೆ. ಏನಾಗಂದ್ರೆ ಈ ವರ್ಷದ ಅತ್ಯುತ್ತಮ ಶಿಕ್ಷಕ ನಾನೇ. ಕೊಡ್ರಲ್ಲ ದುಡ್ಡು, ದುಡ್ಡು ಕೊಡ್ರೆ ಎಲ್ರಿ ದುಡ್ಡು. ಊರೆಲ್ಲ ತಮಟ ಬಿಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂದ್ರೆ ಬೊಂಬಳ ಬಜಾಯಿಸಿದೀನಿ. ಊರೆಲ್ಲ ದುಡಿಲ್ಲ ಅಂತೀರ, ಕೊಡ್ರೆ ಕೊಟ್ಬಿಡ ದುಡ್ಡ. ಎಲ್ ತರ್ಲಿ ನಿಮ್ ಹಣ ತೆತ್ತಿಲ್ವ 200 ರೂಪಾಯಿ ಈ ಶಾಲ್ಗೆ ಈ ಹಾರಕ್ಕೆ? ಇನ್ನೆಲ್ ತರ್ಲಿ
ಮನೆಗೆ ಬಂದು ದುಡ್ಡು ಕೊಟ್ಟು ಆಮೇಲೆ ಸಾಲಿಸ್ಕೊಂಡಿ. ಅವಮಾನ, ಶುದ್ಧ ಅವಮಾನ. ಗೌಡ್ರೆ, ನನ್ನ ಮೇಲ್ ಹೊಟ್ಟೆ ಕಿಚ್ಚಿಗೆ ಶಂಕರಪ್ಪ ಮಾಡಿಸಿರೋ ಕೆಲಸ ಇದೆಲ್ಲ ನನ್ನ ತೇಜೋವಧೆ, ನನ್ನ ತೇಜೋವಧೆ. ನೋಡ್ರಿ ನಿಮ್ ನಾಟಕನ. ಆ ಶಂಕರಪ್ಪ ಮೇಸ್ಟ್ರ ಮೇಲೆ ನಮ್ಮಿಬ್ಬರ ಹತ್ರ ಬಂದು ಚಾಡಿ ಹೇಳಿ ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ದುರಾಂಕರನೇ ಬೆಳೆಸ್ಕೊಂಡ್ರಿ. ನೋಡಿ, ನಾಳೆಯಿಂದ ನಮ್ಮ ಮನೆ ಬಾಗಿಲು ಬರಬೇಡಿ, ಹೋಗ್ರಿ. ಗೌಡ್ರೆ, ನೀವೇ ಈಗ ಅಂದ್ಬಿಟ್ರೆ ಹೇಗೆ? ನೀವು ನನ್ನ ಕೈ ಬಿಟ್ಬಿಟ್ರೆ ಹೇಗೆ? ನಾನು ಯಾರು ನಾಶಿಸಿ, ನಾನು ಯಾರಿಗೆ ಇಂಗ್ಲಿಷ್ ಪಾಠ ಕಲಿಸಿ? ಹೋಗಿ ದನಗಳ ಕಲಿಸ್ರಿ, ಹೋಗ್ರಿ. ಗೌಡ್ರೆ, ಗೌಡ್ರೆ ಹೋಗ್ರಿ. ಅಯ್ಯೋ, ಅಯ್ಯೋ, ಪಟ್ಟಿ ಶಿಷ್ಯ ಕೈ ಬಿಡಿ, ಕೈ ಬಿಡಿ. ನೀವು ಈ ನಿಮ್ ಚಂಡಾಲ್ ಬುದ್ಧಿಗೆ ನನ್ ನಮೋ ನಮಃ. ನಮೋ ನಮಃ. ನೋಡಿ, ನಿಮ್ ಸವಾಸ ಆ ಏಳೆ ಜನಕ್ಕೂ ಬೇಡ. ನೀವು ದಾರಿ ಬಿಡಿ, ದಯವಿಟ್ಟು ನೀವು ದಾರಿ ಬಿಡಿ. ಶಿಷ್ಯ, ಶಿಷ್ಯ, ನೀವು ಅಲ್ಲೇರಿ ಬರಬೇಡಿ. ನೀವು ಅಲ್ಲೇರಿ. ದಾಸನಿಗೆ ಈ ಊರಾದ್ರೇನು, ಮುಂದಿನ ಊರಾದ್ರೇನು, ಆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆ ಊರಿನ ಗೌಡರಿಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಶಕುನ ಚೆನ್ನಾಗಿದೆ. ಏನಪ್ಪ, ಈ ಊರಿನಲ್ಲಿ ಇಂಗ್ಲಿಷ್ ಕಲಿಯುವ ತೆವಲಿರೋ ಯಾರಾದ್ರೂ ದುಡ್ಡನವ್ರಿದಾರ? ಓ, ಇದಾರೆ ಬುದ್ಧಿ. ಎಲ್ಲಿ 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 ಕಾಂತಿದೆಲ್ಲ ಮನೆ ಅಲ್ಲಿರೋ ದಾಟಿಗ್ನು ಮನುಷ್ಯರಿರ್ಲಿ, ದೇವ್ರನ್ನು ಇಂಗ್ಲಿಷ್ ನಾಗ ಮಾತಾಡ್ತಾರೆ ಬುದ್ಧಿ. ಹೌದಾ? ಜಗದೀಶ್ ರಾಯ್ರೆ, ಜಗದೀಶ್ ರಾಯ್ರೆ. ಓ ಗೌಡ್ರು, ನಮಸ್ಕಾರ. ನಮಸ್ಕಾರ ಡೈಮರ್ಸ್. ನಮಸ್ಕಾರ. ಶಂಕರಪ್ಪ ಮೇಸ್ಟ್ ಇಲ್ವಾ? ಚುಂಚೇನಹಳ್ಳಿಯಿಂದ ಆಳ್ ಬಂದಿದ್ದ, ಏನೋ ಅವಸರದ ಕೆಲಸ ಅಂತ ಜತೆಯಲ್ಲಿ ಕರ್ಕೊಂಡು ಹೋದ. ಹಾಗಾದ್ರೆ ಶಂಕರಪ್ಪ ಮೇಸ್ಟ್ರನ್ನ ಮಾತಾಡ್ಸೋಷ್ಟು ಯೋಗನೂ ನಮ್ಗಿಲ್ವಾ? ರಂಗಸ್ವಾಮಿ, ನಡೆಯೋ ಹೋಗೋಣ. ತಡೀರಿ ಗೌಡ್ರೆ, ಹೇಗೋ ಮನೆವರೆಗೂ ಬಂದಿದ್ದೀರಾ. ಒಂದು ನಿಮಿಷ ಮನೆ ಒಳಗಡೆ ಬಂದು ಹೋಗ್ಬಿಟ್ರೆ ಬಡವನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ದಯಮಾಡಿಸಿ ಬನ್ನಿ ರಂಗಸ್ವಾಮಿಗಳೇ, ಬನ್ನಿ. ರುಕ್ಮಿಣಿ, ಗೌಡ್ರು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಬನ್ನಿ, ದಯಮಾಡಿಸಿ. ಈ ಬಡವರು ಮನೆಗೆ ತಮ್ಮಂತವ್ರು ಬಂದಿದ್ದು ತುಂಬಾ ಸಂತೋಷ. ಕೂತ್ಕೊಳ್ಳಿ ಗೌಡ್ರೆ, ಕೂತ್ಕೊಳ್ಳಿ ರಂಗಸ್ವಾಮಿ ಅವರೇ. ಒಂದ್ ನಿಮಿಷ ರುಕ್ಮಿಣಿ, ಸ್ವಲ್ಪ ನೋಡಿ. ಹಾ, ನೋಡಯ್ಯ ರಂಗಸ್ವಾಮಿ. ಅಣ್ಣ, ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ಏನಯ್ಯ ಬಂತು? ಇಲ್ಲಿ ವಾತಾವರಣ ನೋಡಿದ್ರೆ ನಿಜವಾದ ಕನ್ನಡಿಗ ವಾಸ ಮಾಡೋ ಪವಿತ್ರವಾದ ಸ್ಥಳ ಹೀಗೆ ಇರಬೇಕು. ನಿಜ ಅಣ್ಣ, ಸುಮ್ಮನೆ ಹೇಳಬಾರ್ದು. ಇದು ಮೇಷ್ಟ್ರು ವಾಸ ಮಾಡ್ತಿದ್ ಮನೆ ಅಲ್ವೇ, ಅದಕ್ಕೆ ಅವ್ರ ಪವಿತ್ರವಾದ ಸದ್ಗುಣಗಳು ಗೋಡೆ ಮೇಲೆಲ್ಲ ಮೆರಿತಾ ಇವೆ. ತಗೊಳ್ಳಿ ನಿಂಬೆ ಹಣ್ಣಿನ ಶರಬತ್, ಇದು ಬಡವ್ರ ಮನೆ ಉಪಚಾರ. ಯಾಕೆ ಯಾಕೆ ತೊಂದರೆ ತಗೊಂಡ್ರಿ? ಏನೂ ಇಲ್ಲ, ಈ ಬಡವ್ರ ಮನೆಗೆ ದಯಮಾಡಿಸಿದಕ್ಕೆ ಸೇವೆ ಅಷ್ಟೇ. ಇಲ್ಲ, ಇದು ಬಡವ್ರ ಮನೆ ಅಲ್ಲ, ಸರಸ್ವತಿ ದೇವಾಲಯ. ಇಲ್ಲಿ ಮನೆ ತುಂಬ ಎಂಥ ವಚನಗಳು, ಏನು ಅಂದ, ಏನ್ ಚಂದ. ನಾವು ಇದ್ದೀವಿ ದೇವರ್ಸಿಗಳು, ಸದಾ ದುಡ್ಡು ದುಡ್ಡು ದೊಡ್ಡಸ್ತಿಕೆ, ಇಂಗ್ಲಿಷ್ ವ್ಯಾಮೋಹ ಅಂತ. ನಮ್ಮ ಕನ್ನಡತನವನ್ನು ಮರೆತು ಇಂಗ್ಲಿಷ್ ತುಂಡುಗಳಾಗಿ ಬಾಳ್ತಾ ಇದ್ದೀವಿ. ಇಲ್ಲ ಗೌಡ್ರೆ, ತಾವಾಗೆಲ್ಲ ಮಾತಾಡಬಾರ್ದು. ನಮ್ಮ ಅಡಿಯ ಶಾಲಾ ಮೇಷ್ಟ್ರು ಅವ್ರಿಗೆ ಬೇಕಾದ ವಚನಗಳನ್ನೆಲ್ಲ ಬರೆದು ಈ ತರ ಅಂಟಿಸ್ಕೊಂಡಿದ್ದಾರೆ. ಇದು ಅವರ ಅಭಿರುಚಿ ಗೌಡ್ರೆ. ಇದೇ ನಮ್ಮ ಅಣ್ಣ ಹೇಳಿದ್ದು. ಆ ಕಾಶಿಪತಿ ಸಾವಾಸದಿಂದ ನಾವು ನಮ್ಮ ಕನ್ನಡತನವನ್ನೇ ಮರ್ತಿದ್ವಿ. ನಿಜವಾದ ಹೃದಯ ಶ್ರೀಮಂತಿಕೆ ಇರೋದೇ ಇಲ್ಲಿ. ಕನ್ನಡ ನಾಡಿನ ಸಂಸ್ಕೃತಿನೇ ಮರೆತು ಇಂಗ್ಲಿಷ್ ವ್ಯಾಮೋಹಕ್ಕೆ ಬಲಿಯಾಗಿ ಅವ್ರ ಹಿಂದಿಂದೇನೆ ಓಡಾಡ್ತಾ ಇರೋ ನನ್ನಂತ ಜನಗಳನ್ನು ನೋಡಿದ್ರೆ ನನ್ನ ಕಾಲಲ್ಲಿರೋ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಅನ್ಸುತ್ತೆ. ಅಯ್ಯಯ್ಯೋ, ಹಾಗಲ್ಲ ಗೌಡ್ರೆ, ಪ್ರಪಂಚದ ಜ್ಞಾನಕ್ಕೆ ಇಂಗ್ಲಿಷ್ ಬೇಕೇ ಬೇಕು. ಕನ್ನಡದ ಜ್ಞಾನವೇ ಇಲ್ಲ, ಇನ್ನು ಪ್ರಪಂಚದ ಜ್ಞಾನಕ್ಕೂ ಹೋದ್ರಿ. ನನ್ನ ಹೆಂಡತಿಗಿರೋ ಕನ್ನಡಾಭಿಮಾನ ಅವಳು ಗಂಡನಾದ ನನಗಿಲ್ಲ. ನಾನು
ರಂಗಸ್ವಾಮಿ ಇಬ್ರು ತೀರ್ಮಾನ ಮಾಡಿಬಿಟ್ಟಿದೀವಿ, ಬದುಕಿದ್ರೆ ಕನ್ನಡ ನಾಡಿನಲ್ಲೇ ಬದುಕಬೇಕು, ಸತ್ರು ಕನ್ನಡ ಮಣ್ಣಲ್ಲೇ ಸಾಯಬೇಕು ಅಂತ. ಇದಕ್ಕೆಲ್ಲ ಕಾರಣ ನಿಮ್ಮ ಅಳಿಯ ಶಂಕರಪ್ಪ ಮೇಷ್ಟ್ರು. ಇಲ್ಲ, ನಾವು ಆ ಮೇಷ್ಟ್ರಿಗೆ ತುಂಬಾ ತೊಂದರೆ ಕೊಟ್ವಿ, ಆದರೂ ಅವರು ನಮ್ಮನ್ನ ದೊಡ್ಡ ಮನುಷ್ಯರು ಅಂತ ಗೌರವಿಸ್ತರು. ಮೊದಲು ಅವ್ರನ್ನ ಕಂಡು ಕ್ಷಮಾಪಣೆ ಕೇಳಬೇಕು. ಬರ್ತೀನಿ ಲಾರೆ. ಭಾರತ ಮಾತೆ ವಿಶ್ವ ಪೂಜಿತೆ ಪರಮ ಪಾವನ ನಿನ್ನಯ ಚರಿತೆ. ಕನ್ಯಾಕುಮಾರಿಯು ನಿನ್ನಯ ಪದತಲ ರತ್ನ ಮಕುಟ ಆಹಿಮ ಶೈಲ. ಭಾರತ ಮಾತೆ ವಿಶ್ವ ಪೂಜಿತೆ ಪರಮ ಪಾವನ ನಿನ್ನಯ ಚರಿತೆ. ಕನ್ಯಾಕುಮಾರಿಯು ನಿನ್ನಯ ಪದತಲ ರತ್ನ ಮಕುಟ ಆಹಿಮ ಶೈಲ. ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಹೂವಿನ ಹಾರವನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಈ ಶಂಕರಪ್ಪನವರು ಬರೆದಿರತಕ್ಕಂಥ ಗೀತೆ ತುಂಬ ಚೆನ್ನಾಗಿದೆ, ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೆಸರು ತರುವಂಥದ್ದಾಗಿದೆ. ದೇವರು ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಪುರಸ್ಕರಿಸಲ್ಪಡದ ಪ್ರತಿಭೆ ವ್ಯರ್ಥ ಎಂದು ಹಿರಿಯರು ಹೇಳ್ತಾರೆ. ಇಂದು ಶಂಕರಪ್ಪನವರನ್ನು ಅವರ ಸೇವೆಗಾಗಿ ಸನ್ಮಾನಿಸುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ಇವರು ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ, ಇವರನ್ನ ನಮ್ಮ ಊರಿನವರು ಸನ್ಮಾನಿಸುತ್ತಿರುವುದು ನಾನು ಹಾರ್ದಿಕವಾಗಿ ಮೆಚ್ಚುಕೋತಾ ಇದ್ದೀನಿ. ದಯಮಾಡಿ ಅವರು ಒಂದೆರಡು ಮಾತನಾಡಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ನನ್ನ ನೆಚ್ಚಿನ ಉಪಾಧ್ಯಾಯರುಗಳೇ, ನಗರದ ಮಹಾಶಯರೇ ಹಾಗೂ ಪುರ ನಿವಾಸಿಗಳೇ, ನಾನು ಹುಟ್ಟಿದ್ದು ಗಂಡು ಮೆಟ್ಟಿದ ಚಿತ್ರದುರ್ಗ ಜಿಲ್ಲೆ. ಜನ್ಮ ಕೊಟ್ಟ ತಾಯ್ನಾಡಿನ ಸೇವೆ ಮಾಡೋದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ. ಅದರಂತೆ ನನ್ನ ಕರ್ತವ್ಯನ ನಾನು ಮಾಡಿದ್ದೇನೆ. ಇದರಲ್ಲಿ ನನ್ನ ಹಿರಿತನವೇನೂ ಇಲ್ಲ. ನನ್ನ ಹುಟ್ಟೂರಿನಲ್ಲಿ ಕೊನೆ ಉಸಿರು ಎಳೆಯುವ ನಾಡ ಅಭಿಮಾನಿಯಾಗಿ ಬೆಳೆದು ಬಂದವನು ನಾನು. ಈ ದಿನ ತಾವೆಲ್ಲರೂ ನನ್ನನ್ನು ಆಹ್ವಾನಿಸಿ ಗೌರವಿಸುತ್ತಿದೆ. ನಾವೆಲ್ಲ ಭಾರತೀಯರು, ಭಾರತೀಯತೆ ಬೆಳಿಬೇಕಾದ್ರೆ ಕರ್ನಾಟಕತ್ವ ಬೆಳೆ. ಮುದಣ ಅಣ್ಣ, ಮುದಣ ಶಂಕರಪ್ಪ ಮೇಷ್ಟ್ರು ತೀರ್ಕೊಂಡ್ಬಿಟ್ರಂತೆ. ಶಂಕರಪ್ಪ ಮೇಷ್ಟ್ರು ತೀರೋಗ್ಬಿಟ್ರಂತೆ. ಬನ್ನಿ. ಕಪ್ರಿ, ಏನು ಆಶ್ಚರ್ಯ? ಊರ್ನಲ್ಲಿ ಯಾರು ಜನನ ಕಾಣಿಸ್ತಿಲ್ಲ. ನನಗೂ ಆಶ್ಚರ್ಯ ಆಗ್ತಾ ಇದೆ ಗೌಡ್ರೆ. ಅಲ್ಲ, ಈ ಊರ್ನಲ್ಲಿ ಜನರೇ ಇಲ್ವಲ್ಲ, ಇದೇನಿದು ಯಕ್ಷಗಾನ ಏನು ಅಂತ. ಅಲ್ಲಿ ಏನಪ್ಪ ಶಂಕರಪ್ಪ ಮೇಷ್ಟ್ರು ನೆನ್ನೆ ತೀರ್ಕೊಂಡ್ಬಿಟ್ರು ಬುದ್ಧಿ. ಅವ್ರನ್ನ ಮಣ್ಣು ಮಾಡಕ್ಕೆ ಊರಿನ ಜನ ಎಲ್ಲ ಹೋಗ್ಬಿಟ್ಟವ್ರೆ ಬುದ್ಧಿ.
ಕಡೆಗೂ ಅವರ ಹತ್ರ ಕ್ಷಮೆ ಕೇಳೋಕೆ ಆಗ್ಲೇ ಇಲ್ಲ. ಗೌಡ್ರೆ, ನಮ್ಮ ಮನೆಯವ್ರನ್ನ ಕಳ್ಕೊಂಡಷ್ಟು ದುಃಖ ಆಗ್ತಾ ಇದೆ. ನನ್ನ ಕಾಲ್ ಆಗಕ್ಕಿಲ್ಲ ಬುದ್ಧಿ, ನನ್ನ ಕಾಲ್ ಆಗಿದ್ದಿದ್ರೆ ನಾನು ಅವ್ರ ಮಣ್ಣು ಮಾಡಕ್ ಹೋಗ್ತಿದ್ದೆ ಬುದ್ಧಿ. ಶಂಕರಪ್ಪ ಎಷ್ಟು ಎಂಥ ಒಳ್ಳೆಯವರು, ಎಷ್ಟು ವಿನಯ, ಎಷ್ಟು ಶ್ರದ್ಧೆ. ನಾನೆಷ್ಟೇ ದ್ವೇಷಿಸಿದ್ರು ಅವರು ನನ್ನ ಗೌರವಿಸುತ್ತಲೇ ಬಂದರು. ಕಡೆಗೂ ನಾನು ಅವ್ರ ಮುಖನ ನೋಡಕ್ಕಾಗಲೇ ಇಲ್ಲ. ಏನ್ ಸ್ವಾಮಿ, ಈ ಹಳ್ಳಿಲಿ ಯಾರು ಜನನೆ ಕಾಣ್ತಾ ಇಲ್ವಲ್ಲ? ಈ ಊರಿನ ಶಂಕರಪ್ಪ ಎಷ್ಟು ಸತ್ತೋದ್ರಂತೆ. ಈ ಹಳ್ಳಿ ಜನ ಎಲ್ಲ ಅವ್ರ ಶವ ಸಂಸ್ಕಾರ ಹೋಗಿದ್ದಾರೆ. ಶಂಕರಪ್ಪ ಮೇಷ್ಟ್ರು ಸತ್ತೋದ್ರೆ, ಅಯ್ಯೋ ದೇವ್ರೆ, ಶಂಕರಪ್ಪ ಮೇಷ್ಟ್ರು ನೋಡ್ಬೇಕು ಅಂತ ನಾನು ಎಷ್ಟು ದೂರದಿಂದ ಬಂದೆ. ಅವರು ಮಾಡ್ತಾ ಇರೋ ಕನ್ನಡ ಸೇವೆ ಬಗ್ಗೆ ಒಂದು ಪುಸ್ತಕ ಬರ್ಕೊಂಡು ಬಂದು, ಆದ್ರೆ ಹೀಗಾಗ್ಬಾರ್ದಾಗಿತ್ತು. ಇಲ್ಲಿಗೆ ಬಂದ್ರೆ ಕುಳಿ ಸ್ವಾಮಿ, ಇದನ್ನು ಕರ್ನಾಟಕದ ಜನತೆ ಕುಳಿ. ಒಬ್ಬ ಕನ್ನಡ ನಾಡಿನ ಸೇವಕ ತನ್ನ ಇಡೀ ಜೀವಮಾನವನ್ನೇ ನಾಡಿನ ಸೇವೆಗಾಗಿ ಮುಡುಪಾಗಿಟ್ಟ. ಅವನ ಜೀವನ ಚರಿತ್ರೆನ ಯಾರಿಗೆ ದೇಶಾಭಿಮಾನ ಇಲ್ವೋ, ಕನ್ನಡ ಭಾಷಾಭಿಮಾನ ಇಲ್ವೋ, ಅವರು ಕೊಡಿ ಇದನ್ನ ಕೊಡಿ ಸ್ವಾಮಿ. ನಡೆಯು ಕನ್ನಡ, ನುಡಿಯು ಕನ್ನಡ, ಕನ್ನಡ ನಾಡಿನ ಸಿರಿಯಲ್ಲ ಕನ್ನಡ. ನಡೆಯು ಕನ್ನಡ, ನುಡಿಯು ಕನ್ನಡ, ಕನ್ನಡ ನಾಡಿನ ಸಿರಿಯ. ನಿಮ್ಮ ತಂದೆ ಕತೆ ಕೇಳಿ ಮನಸ್ಸು ಕದಡಿ ಹೋಯ್ತು. ಪ್ರತಿಯೊಬ್ಬ ಕನ್ನಡಿಗನೂ ಅವರ ಹಾಗೆ ಕನ್ನಡ ಭಾಷಾಭಿಮಾನ ಬೆಳೆಸ್ಕೋಬೇಕು. ಯಾರಿಗೆ ಭಾಷಾಭಿಮಾನವಿಲ್ವೋ ಅವರು ಋಣಗ್ರಸ್ತರಾಗ್ತಾರೆ. ಕನ್ನಡ ನುಡಿಯನ್ನ ಬೆಳೆಸಿ ಮೆರೆಸಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ.